ಎಲ್ಲವನು ಏನಾಯ್ತು ಇವತ್ ನಿಮ್ ಹುಟ್ಟಬಲ್ವಾ ಹಾರ ಹಾಕಕ್ ನೀನ್ ಹೊರಗ್ನವಾಯ್ನ ನೀನ್ ನಮ್ಮವ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಬರ್ತೀನಿ ಬೆರಿಕೆ ನನ್ನ ಮಗನೇ ಉಂಡ್ ತಾಟ್ನಾಗೆ ಹೇಸ್ಕಿ ಮಾಡ ಕುಂತಿಯೇನ ನೀನ್ ಮಾಡೋ ಅನ್ಯಾಯ ಜೊತೆ ಸೇರಿ ನನ್ನ ಪಾಪದ ಕೂಡ ತುಂಬ್ತು ಸಾಯೋದ್ಕಿಂತ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನೀನ್ ಸಾಯೋಕ್ಕಿಂತ ಚಲೋ ಕೆಲಸ ಯಾವ್ದಾಯ್ತೋ ಮಗನ ಒಂದ್ ಸಲ ನನ್ನ ಕಾಲ್ ನೆಕ್ಕದವ ನಾಯಿಗ್ ಸಮಾನ ಬೊಗಳಾಕ್ ನಂತರ ಆವಾಜ್ ಬಂದಾಗ್ತದ ಆದ್ರೂ ಪರವಾಗಿಲ್ಲ ಸಾಯೋದ್ಕಿಂತ ಮುಂಚೆ ಸತ್ಯನ ಜನರ ತಿಳಿಸಿದೆ ಅನ್ನೋ ನೆಮ್ಮದಿ ಆದ್ರೂ ಸಿಗುತ್ತೆ ಹಂಗೇನ ಮೊದ್ಲು ನಿನ್ ಜೀವ ಉಳಿಸ್ಕೋ ಆಮ್ಯಾಕ್ ಸತ್ಯ ಅಂತ ತಿಳಿಸುವಂತ ಯವನ್ ಜೊತೆ ಹೋರಾಡ್ ಗೆದ್ರ ಬದುಕಿನ ಭಿಕ್ಷೆ ಸಿಗುತ್ತ ಇಲ್ಲ ಮಾಡಿ ತಪ್ಪಿಗೆ ಶಿಕ್ಷೆ ಆಗ್ತದ ಈ ದೇಶ ವಿರುದ್ಧ ನಿಂತವ್ರಗ ಹಿಂಗ ಆಗ್ತದ ಅವ ಯಾರಾದ್ರೂ ಸರಿ ಏನ್ ಸರ್ ನಿಮ್ ಬರ್ಡೇ ದಿನ ಅವ ಬಂದ್ ಪ್ರಾಣ ತೆಗೆದ್ಬಿಟ್ರಲ್ಲ ಅವ ಸತ್ತು ನನ್ನ ಆಯಸ್ಸು ಊರವ್ರ ಮುಂದ ನನ್ನ ಗೌರವ ಭಕ್ತಿ ಭಯನ ಉಳಿಸ್ಯಾನ ಅಪ್ಪ ಇವರೊಂದು ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ಐಡಿಯಾ ಕೊಟ್ಟಿದ್ದಾರೆ ಏನಾದ ವೆಪನ್ಸ್ ಅಂದ್ರ ರಿವಾಲ್ವರ್ ಪಿಸ್ತೋಲ್ ರೈಫಲ್ ಈಗ ನಮ್ಗೇನ್ ಕಡಿಮೆ ಆಗದ ನಾವ್ ಯಾರ ಮೇಲೆ ಯುದ್ಧ ಮಾಡ್ಬೇಕ ಗಂಡಸನ್ನ ಹೊಡಿಲಿಕ್ಕೆ ಗುಂಡಿಗೆ ಬೇಕಾ ಶಂಡ ಚಪ್ಪಾಳಿ ಶಬ್ದ ಸಾಕ ಈ ಖಾಕಿಯನ್ನು ಕಸ ಕ್ವಾಟಿ ದಾಟಿ ಕ್ವಾಣಿ ತಕ್ಕ ಬಂದದ್ದು ಇದೇ ಮೊದಲ ಕಷ್ಟ ಅಂತಂದ್ರೆ ಕೈ ಚಾಚಿ ಕೇಳ ಬೇಕಾದ ಕೊಡ್ತೀನಿ ಕಷ್ಟ ಆಗಿರೋದು ನಿನ್ನಿಂದ ನಾನು ಬಂದಿರೋದು ಕೈ ಚಾಚಿ ಬೇಡಕ್ಕಲ್ಲ ಕೈಗೆ ಕೋಳ ತೊಡ್ಸಕ್ಕೆ ಕಾರಣ ನಿನ್ನ ವಿರುದ್ಧ ಇದ್ದ ಅಪ್ರೂವರ್ನ ಸ್ಟೇಷನ್ ಇಂದ ಹೇಳ್ಕೊಂಡೋಗಿದ್ದು ಅಲ್ಲದೆ ಅವನ ಹೊಡೆದ್ ಸಾಯಿಸಿದ್ದು ನೋಡ್ದೇನ ಬಾರಿಸಿದ್ರು ಇಕ್ಕಿ ಕಟ್ಕೊಂಡವನ ಮೇಲೆ ಕೈ ಎತ್ತಂಗಿಲ್ಲ ಹಾವು ಹುತ್ತನ ಹೊಡೆಯೋದಿಲ್ಲ
ರಕ್ತದ ರುಚಿ ನೋಡಿರೋ ಕತ್ತಿ ಒರೆಯನ್ನ ಕತ್ತರಿಸೋದಿಲ್ಲ. ಕತ್ತರಿಸಿದ್ರೆ ಅದಕ್ಕೆ ಉಳಗಾಲ ಇಲ್ಲ. ಹಾಂಗದ ಕಾಕಿ ಪರಿಸ್ಥಿತಿ. ತಪ್ಪು ಮಾಡಿದಿ, ಮೊದಲನೇ ಸಲ ಹೋಗಲಿಂದ ಕ್ಷಮಿಸಿನಿ. ಸುಮ್ಮನೆ ಹೊಂಡ ಹೊರಡೋದು ಬರೀ ನಾನಲ್ಲ, ನನ್ನ ಜೊತೆ ನೀನು ನಿನ್ನವರ ಮೆರವಣಿಗೆ. ಆ ಓತನ ಸಂಗಾತಿ ಜೊತೆ ಇರೋದು ನೋಡಿದ್ರೆ ತಪ್ಪ, ಮಂದಿ ನಮ್ಮ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡಿದ್ರೆ ತಪ್ಪ, ಪರಿಸ್ಥಿತಿ ಚಲೋ ಕಾಣೋದಿಲ್ಲ. ದೇಸಾಯಿ ಹೆದರೋ ಗಂಡಿನ ಜಾತಿಗೆ ಸೇರಿದಿದ್ರೆ ನಾನು ಹುಟ್ಟತಾನೆ ಇರಲಿಲ್ಲ. ಹುಟ್ಟಿದ್ರು ಈ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇರಲಿಲ್ಲ, ಬಂದಿದ್ರು ಈ ಊರಿಗೆ ಟ್ರಾನ್ಸ್‌ಫರ್ ತಗೋತಾ ಇರಲಿಲ್ಲ. ನಾನು ಈ ಮೂರು ಮೆಟ್ಟಲನ್ನು ದಾಟ ಬಂದಿದ್ದೀನಿ ನಿನ್ನ ಮನೆಯಿಂದ ನರಕಕ್ಕೆ ನೇರ ಹೈವೇ ಹಾಕ್ಸೋದಕ್ಕೆ. ಸುಮ್ಮನೆ ಯಾಕೆ ಮಾತು, ನಿನ್ನ ಬೆಲೆ ಅಷ್ಟೇ ಹೇಳು. ದೇಸಾಯಿ ನೋಡ, ಇವರ ತಂದೆ ಮಾತು ಕೇಳ ಮಕ್ಕಳು ಅನ್ನೋದು ಎಷ್ಟು ಖರೇನೋ, ತಲೆ ಕೆಟ್ಟರೆ ಸೈತಾನರು ಅನ್ನೋದು ಅಷ್ಟೇ ಖರ. ಇವರು ಆಡ್ತಾ ಬೆಳೆದದ್ದು ಆಟ್ಕಿ ಸಾಮಾನ್ ಜೊತೆಗಲ್ಲ, ಮನುಷ್ಯರ ಜೊತೆಗ. ಇವರಿಗೆ ಮನುಷ್ಯ ರಕ್ತ ಅಂದ್ರೆ ಇಷ್ಟ, ಇವನಿಗೆ ಪ್ರಾಣನೇ ಇಷ್ಟ. ಅವರು ಬ್ಯಾಟಿ ಆಡೋ ಮೊದಲು ಬಂದ ದಾರಿ ನೋಡ, ಇಲ್ಲ ನಿನ್ನ ಆಸೆ ನೆರವೇರ ಮೊದಲು ಆ ಯಶ್ ಮುಗಿತದ. ಪರವಾಗಿಲ್ಲ ನಡಿ ದೇಸಾಯಿ. ಏನಾಗಿತ್ರಿ ಸಾಹೇಬ್ರ? ತುಂಬಾ ಡೇರಿಂಗ್ ಫೆಲೋ, ಸಾಹಸ ಕೈ ಹಾಕಿ ಸಾವು ತಂದ್ಕೊಂಡ ಅಂತ ಅನ್ನಿಸ್ತಾ ಇದೆ. ಸರಿ, ಅವನ ಆತ್ಮಕ್ಕೆ ಶಾಂತಿ ಕೋರಿ ಸಂಸ್ಕಾರ ಮುಗಿಸಿರ್ಲ, ನಾನು ಪರಿಹಾರ ಕಳಿಸ್ಕೊಡ್ತೇನೆ. ಮಿಸ್ಟರ್ ದೇಸಾಯಿ, ಇದರಲ್ಲಿ ನಿಮ್ಮ ಕೈವಾಡ ಇದೆ ಅಂತ ನನಗೆ ಡೌಟ್ ಇದೆ. ಡೌಟ್ ಯಾಕ? ಈ ಜಿಲ್ಲೆನಾಗ ನಡೆಯೋ ಎಲ್ಲ ಕೆಲಸದ ಹಿಂದೆ ಇರೋದು ಒಂದೇ ಕೈ, ಅದ ದೇಸಾಯಿ. ಅಲ್ಲಿ ಎದುರು ಈಜಬಾರದು ಅಂತ ನನ್ನಂತ ಮನಿ ಹಾಳೆ ಹೇಳಾನೆ ಕೇಳೋ ಮುಟ್ಟಾಳ ಅಂದೆ, ಅವ ಕೇಳಂಗಿರ್ಲಿಲ್ಲ. ದೇಸಾಯಿ, ಬಹಳ ದಿನ ನಿನ್ನ ಆಟ ನಡೆಯೋದಿಲ್ಲ. ಅಭಿಮನ್ಯುವನ್ನ ಬಲಿ ತೆಗೆದುಕೊಂಡ ಚಕ್ರವ್ಯೂಹವನ್ನ ಬೇತ್ಸೋದಿಕ್ಕೆ ಒಬ್ಬ ಅರ್ಜುನ ಬಂದೇ ಬರ್ತಾನೆ. ಪಿಡಬ್ಲ್ಯೂ ಡಿ ಇಂಜಿನಿಯರ್ ಬಿಲ್ನ ಪಾಸ್ ಮಾಡಲ್ಲ ಅಂತ ಇದ್ದಾನೆ. ಯಾಕಂತೆ? ಮಾಡಿಸಿರೋ ಕೆಲಸ ಕಳಪೆ ಅಂತ ಕಂಪ್ಲೇಂಟ್ ಮಾಡಿದಾನೆ. ಅದು ನೀವೇ ಕೊಡಿಸಿದ ಕಾಂಟ್ರಾಕ್ಟ್. ಅದೇನು ಅವನ ಮುಂದೆ ರೊಕ್ಕ ಅಂತೇನ? ಸರ್ಕಾರದ್ದು. ಈ ದೇಶದಾಗ ಯಾವ ಕೆಲಸ ತಾನೇ ಚಲೋ ನಡೀತದ? ಆದ್ರೆ ಅವನಗದು ಗೊತ್ತಿಲ್ವೇ? ಹಾ, ಇದು ರಾಮ್ ಜನ್ಮಭೂಮಿ ನೋಡ, ಅದಕ್ಕೆ ರಾಮ್ ಆಗಲಿಕ್ಕೆ ಹೊಂಟಾನ, ಸೀತೆನ್ ಹೊತ್ತೋದ್ರಾತ. ಸೀತಾ, ಕಾಫಿ ರೆಡಿನಾ? ತಂದೆ ರೀ. ನಮಸ್ಕಾರ ಇಂಜಿನಿಯರ್ ಸಾಹೇಬರಿಗೆ. ಯಾರು ನೀವು?
ನಮ್ಮಪ್ಪ ದೇಸಾಯಿ ರಾಜ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಹೀಗೆ ಇರೋಬರೋ ಅಂಗಗಳ ಜೊತೆ ಸಂಘ ಬೆಳೆಸಿ ಎಲ್ಲ ರಂಗದಲ್ಲೂ ಒಂದು ಅವಿಭಾಜ್ಯ ಅಂಗ ಆಗಿ ಬೇಕಾದವ್ರನ್ನ ಬೇಕಾದ ರೀತಿಯಲ್ಲಿ ಮಂಗನ ಹಾಗೆ ಕುಣಿಸೋ ಫಟಿಂಗ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಈ ಜಿಲ್ಲೆಯ ಸೂತ್ರಧಾರ ಇವರು ನಮ್ಮ ಕಾಂಟ್ರಾಕ್ಟರ್ ನಮಗೆ ತುಂಬಾ ಬೇಕಾದವರು ನಾನು ಅವರಿಗೆ ಸಂಬಂಧಪಟ್ಟ ಕೆಲವು ಫೈಲ್ಗಳನ್ನು ಓಪನ್ ಮಾಡಿದ್ದೀನಿ ಸತ್ಯ ಹೊರಗೆ ಬಂದ್ರೆ ಕಾನೂನಿಗೂ ಬೇಕಾಗ್ತಾರೆ ನೋಡಿ ಜೇನು ಗೂಡಿಗೆ ಕೈ ಹಾಕ್ದವನು ಕೈ ನೆಕ್ಕದೆ ಇರ್ತಾನ ಹಾಗೆ ಕಾಂಟ್ರಾಕ್ಟ್ ಮಾಡಿದವನು ದುಡ್ಡು ಮುಟ್ಟದೆ ಇರ್ತಾನ ನಿಮ್ ಭಾಗ ಕೇಳಿ ಬಿಲ್ ಪಾಸ್ ಮಾಡಿ ಏಯ್ ನಡಿರೋ ಆಚೆಗೆ ನಾನು ಮಾಡೋ ಕೆಲಸ ನನ್ನ ತಾಯಿಗೆ ಸಮಾನ ಹಾಗಾದ್ರೆ ನಿನ್ನ ಹೆಂಡತಿ ಯಾವ ಸಮಾನ ಅರವಿಂದ್ ಸರಿ ಇರಲ್ಲ ಅದು ಆಹಾ ನೋಡ ಒಳ್ಳೆ ಗಂಧದ ಗೊಂಬೆ ಇದ್ದಂಗಿದ್ದಾಳೆ ನಿನಗೆ ಒಳ್ಳೆ ಅಪ್ಪ ಅನ್ಸ್ಕೊಳ್ಳೋದಕ್ಕಿಂತ ಒಳ್ಳೆ ಅಧಿಕಾರಿ ಅನ್ಸ್ಕೋಬೇಕು ಅನ್ನೋ ಆಸೆ ಇದ್ರೆ ಬಿಲ್ಲೆ ನೆಕ್ತಾ ಇರು ಇವಳು ಯಾಕೆ ನಡಿಯೆ ನಡಿಯೆ ಇನ್ನು 24 ಗಂಟೆವರೆಗೂ ನಿನ್ ಸೀತೆ ಪವಿತ್ರವಾಗಿ ಇರ್ತಾಳೆ ಆಮೇಲೆ ಹೇಳಕ್ಕಾಗಲ್ಲ ಸರ್ ಸರ್ ಏನ್ರೆ ಸರ್ ಮೂರ್ ನಾಲ್ಕು ಜನ ಬಂದು ನನ್ನ ಹೆಂಡತಿನ ಹೊತ್ಕೊಂಡು ಸರ್ ಸರಿ ಒಂದು ಕಂಪ್ಲೇಂಟ್ ಬರ್ಕೊಡಿ ಬಂದವರು ನೋಡಕ್ ಹೇಗಿದ್ರು ಅವ್ರ ಹೆಸರೇನಾದ್ರೂ ಗೊತ್ತಿದ್ರೆ ಸರ್ ಗೊತ್ತು ಅರವಿಂದ್ ದೇಸಾಯಿ ಅವ್ರ ಮಗ ಏನ್ ಕಾರಣ ಅವ್ರು ಬಿಲ್ ಪಾಸ್ ಮಾಡಿರ್ಲಿಲ್ಲ ನಾನು ಅದಕ್ಕೆ ಅಲ್ಲ ರೀ ಕಟ್ಕೊಂಡ್ ಹೆಂಡತಿಗಿಂತ ಸರ್ಕಾರದ ಹಣ ದೊಡ್ಡದೇನ್ರಿ ಸುಮ್ಮನೆ ಹೋಗಿ ಸೈನ್ ಹಾಕಿ ಹೆಂಡತಿನ ಕರ್ಕೊಂಡು ಬನ್ನಿ ಲೇಟ್ ಆದ್ರೆ ಹೆಂಡತಿ ಜೊತೆ ಮಕ್ಕಳನ್ನು ಕರ್ಕೊಂಡು ಬರ್ಬೇಕಾಗತ್ತೆ ರೇ ಬುಳಪ್ಪ ಓರಿ ಅದೇನ್ ಸ್ವಲ್ಪ ವಿಚಾರಿಸ್ರಿ ನಾನು ಕಮರೇಪೇಟೆಗೆ ಹೋಗಿ ಕಲೆಕ್ಷನ್ ನೋಡ್ಕೊಂಡು ಬರ್ತೀನಿ ಆತ್ರಿ ಸರ್ ಅಣ್ಣರೆ ಪ್ರಯೋಜನ ಇಲ್ರಿ ಈ ಡಿಸ್ಟಿಕ್ ನಾಗ ನೀವು ಎಲ್ಲೇ ಹೋಗಿ ಕೂಗು ಹಾಕಿದ್ರು ನಿಮಗೆ ಇದೇ ಉತ್ತರನ ಸಿಗೋದು ಅಣ್ಣರೆ ಈ ರಾವಣಾಸುರ ಸೀತಿನ ಕಿಡ್ನಾಪ್ ಮಾಡಿದಾಗ ಮೊದಲು ಹೋದವ್ರು ಯಾರ್ರಿ ಹನುಮಪ್ಪ ಹೋದಲೇನ್ರಿ ಹಾಂಗ ಇಲ್ಲೂ ಬದನ ನಮಗೂ ಮುಂದೆ ಅವಿರ್ತಾನೆ ಹಾ ಯಾವಂಗೂ ಕಬರ್ ಕೊಡಂಗಿಲ್ರಿ ಯಾರಿಗೂ ಒಟ್ಟಕ್ಕೇರ್ ಮಾಡಂಗಿಲ್ಲ ಅವಂಗ ದಯಾ ದಾಕ್ಷಿಣೆ ಇಲ್ರಿ ದಕ್ಷಿಣೆ ಕೊಡದೆ ಏನೂ ಮಾಡಂಗಿಲ್ರಿ ಹೋಗಿ ಅವನ್ನ ಕಾಣ್ತ ಅವ್ರ ಹೆಸರೇನಂದ್ರಿ ಮಾಡೋ ಕೆಲ್ಸ ಸುನಾಮಿ ಅಂಗ್ರಿ ಹೆಸರು ಸ್ವಾಮಿ ರೀ ಸ್ವಾಮಿ ಇಲ್ಲಿ ಯಾವ ಗುಡಿ ಗೋಪುರನೂ ಇಲ್ಲ ಕೂರ್ಸಿ ಗಂಟೆ ಹೊಡೆಯೋಕೆ ಹೊಡೆಯೋ ಏಟಿಗೆ ನಿಮ್ಮ ಮನೆ ಬರ ಅಳಸೋಗೋಕ್ಕೂ ಮುಂಚೆ ಓದ್ಕೊಂಬಂದಿರ ಇಂಜಿನಿಯರ್ ಹೆಂಡತಿನ ಮರ್ಯಾದಿಂದ ಕಳಿಸ್ಕೊಡಿ ಇಲ್ಲಾಂದ್ರೆ ಹೆಣ್ಣಿನ ಕೆಣಕ್ದಾಗೆಲ್ಲ ಈ ಭಾರತದಲ್ಲಿ ನಡೆದಿರೋದು ಮಹಾಭಾರತ ಅನ್ನೋದನ್ನೆಲ್ಲ ನೀವು ಓದಿದಿರ ಆದ್ರೆ ಅದನ್ನ ಇವತ್ತು ನೋಡ್ತೀರ Ah!
ಅವಳನ್ನ ಕರ್ಕೊಂಡು ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ಒಳ್ಳೆ ಮಾತಿಂದ ದಾರಿ ಬಿಡು. ಇಲ್ಲ ನಾನ್ ಬಿಡಲ್ಲ. ಮೈ ಮಾರ್ಕೊಳ್ಳೋ ನಿನಗೆ ಮೈ ಮೇಲೆ ಸೆರ್ಗಿಲ್ಲ ಅಂದಾಗ ನಾಚಿಕೆ ಆಗೋದಾದ್ರೆ ಮಾನ ಮರ್ಯಾದೆ ಅವಳಿಗಿನ್ನೇನಾಗ್ಬೇಕು? ಏಯ್, ಸೀತೆನ ಕರ್ಕೊಂಡು ಹೋಗೋದಕ್ಕೆ ರಾಮ ಬರ್ಬೇಕು ಅನ್ನೋದು ಆ ಕಾಲ, ಲಕ್ಷ್ಮಣನು ಬರ್ತಾನೆ ಅನ್ನೋದು ಈ ಕಾಲ. ಶೂರ್ಪನಕ್ಕೆ ಆಗ್ಬೇಡ, ಆಮೇಲೆ ಮುಖ ಮುತ್ತಿನ. ಸೀತಾ, ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ್ಕೊ. ಹ್ಮ್, ನಿಮ್ ರೊಮ್ಯಾನ್ಸ್ ಬೇಕಾದ್ರೆ ರಾತ್ರಿ ಕಂಟಿನ್ಯೂ ಮಾಡ್ಕೊಳ್ಳಿ, ಈಗ ನಮ್ ಕೂಲಿ ಕೊಟ್ರೆ. ಅಲ್ಲ, ನೋಡೋದಿಕ್ಕೆ ಒಳ್ಳೆ ತರ ಕಾಣಿಸ್ತೀಯ, ನೀನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಹುಡ್ಕೋಬಾರ್ದು? ನಿನ್ ಹೆಂಡತಿನ ಕಾಪಾಡಿದ್ದು ಕೆಟ್ಟ ಕೆಲ್ಸನ? ಹ್ಮ್, ಹೋಗಿ ಭದ್ರವಾಗಿ ಬಾಗ್ಲಾಕೋ. ತಾವ್ಯಾರು? ನಾನು ನಿಮ್ಮ ಹಾಗೆ ಅನ್ಯಾಯದ ವಿರುದ್ಧ ನಿಂತಿರೋ ಒಬ್ಬ ನಾಗರಿಕ. ನಾನು ಯಾರಾದ್ರೂ ನಿಂತಿಲ್ವಲ್ಲ. ಮತ್ತೆ ಈಗ ಅರವಿಂದ ದೇಸಾಯಿ ವಿರುದ್ಧ ಕಾದಾಡಿದ್ರಲ್ಲ, ಎಲ್ಲ ಇದಕ್ಕೋಸ್ಕರ. ಅಷ್ಟೇನಾ? ಎಸ್. ಅಲ್ಲಪ್ಪ, ನಿನ್ನಂತ ಒಳ್ಳೆ ಉದ್ದೇಶ ಇರೋ ಜನ ಕಾಸ್ಗೋಸ್ಕರ ಏನ್ ಕೆಲಸ ಬೇಕಾದ್ರೂ ಮಾಡೋದು ತಪ್ಪಲ್ವಾ? ನಿನ್ನಂತ ಯುವಕರು ಮನೆಯಲ್ಲಿದ್ರೆ ಪುತ್ರ, ಹೊರಗಡೆ ಇದ್ರೆ ಪ್ರಜೆ, ಸೈನ್ಯದಲ್ಲಿದ್ರೆ ಶಕ್ತಿ, ಸಮಾಜದಲ್ಲಿದ್ರೆ ಸ್ಫೂರ್ತಿ. ಅದ್ಯಾಕಯ್ಯ ಪಿಡೀಲ್ ಕುಯ್ತಾ ಇದ್ಯಾ? ನೋಡು, ಮನೇಲಿದ್ರೆ ಅಪ್ಪ ಅಮ್ಮನ ಕತೆ, ಸ್ಕೂಲ್ಗೆ ಹೋದ್ರೆ ಮೇಸ್ಟ್ರ ಕತೆ, ದೇವಸ್ಥಾನಕ್ಕೆ ಹೋದ್ರೆ ದಾಸ ರವಿ ಕತೆ, ಹೊರಗಡೆ ಬಂದ್ರೆ ನಿಂದ, ಇದ್ಯಾವ್ದು ನನಗೆ ಬೇಕಾಗಿಲ್ಲ ಕಣೆ. ನೋಡು, ನನಗೆ ನೆನ್ನೆದ್ರ ಬಗ್ಗೆ ಗೊತ್ತಿಲ್ಲ, ನಾಳೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಇವತ್ ಮಾತ್ರ ನಂದು ಅದನ್ನ ಅನುಭವಿಸೋಕ್ ಬಂದಿರೋನೆ ಈ ಸ್ವಾಮಿ. ದಿಕ್ಕೆಟ್ಟು ನಿಂತಾಗ, ಎಕ್ಕುಟ್ಟಿ ಹೋದಾಗ, ದಿಕ್ಕೆಟ್ಟು ನಿಂತಾಗ, ಎಕ್ಕುಟ್ಟಿ ಹೋದಾಗ, ಸಂಕಟ ಬಂದ್ರೆ ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಹಿಂದೆ ಬರ್ತಾರೆ. ದಿಕ್ಕೆಟ್ಟು ನಿಂತಾಗ, ಎಕ್ಕುಟ್ಟಿ ಹೋದಾಗ, ದಿಕ್ಕೆಟ್ಟು ನಿಂತಾಗ, ಎಕ್ಕುಟ್ಟಿ ಹೋದಾಗ, ಸಂಕಟ ಬಂದ್ರೆ ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಹಿಂದೆ ಬರ್ತಾರೆ. ಕಷ್ಟ ಬಂದ ಮೇಲೆ ಸ್ವಾಮಿ ಅಂತಾರೆ, ನಷ್ಟ ಆದ ಮೇಲೆ ಸ್ವಾಮಿ ಅಂತಾರೆ, ಸ್ವಾಮಿ ಸ್ವಾಮಿ. ಭೇದ ಭಾವ ಎಲ್ಲ ಸ್ವಾಮಿ ನೋಡಲ್ಲ, ದುಡ್ಡು ಕಾಸು ಎಲ್ಲ ಸ್ವಾಮಿ ಕೇಳಲ್ಲ. ಇಲ್ಲಿ ಲಾಸಾದವರು ಕಾಸು ನೀಡು ಬಾಸು ಅಂತಾರೆ, ಇಲ್ಲಿ ಕಾಸಿದ್ದವರು ಹುಂಡಿಗಾಗಿ ಪೋಸು ಕೊಡ್ತಾರೆ, ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಹಿಂದೆ ಬರ್ತಾರೆ. ದಿಕ್ಕೆಟ್ಟು ನಿಂತಾಗ, ಎಕ್ಕುಟ್ಟಿ ಹೋದಾಗ, ದಿಕ್ಕೆಟ್ಟು ನಿಂತಾಗ, ಎಕ್ಕುಟ್ಟಿ ಹೋದಾಗ, ಸಂಕಟ ಬಂದ್ರೆ ಸ್ವಾಮಿ ಅಂದೆ ಅಂತಾರೆ, ಸ್ವಾಮಿ ಹಿಂದೆ ಬರ್ತಾರೆ.
ಇದ್ರೆ ಯುದ್ಧ ಸ್ವಾಮಿ ಸ್ವಾಮಿ ಸುಮ್ಮನೆ ಇದ್ರೆ ಬುದ್ಧ ಸ್ವಾಮಿ 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 ಧರ್ಮ ಸ್ಥಾಪನೆಗೆ ಮತ್ತೆ ಹುಟ್ಟುತ್ತಾನೆ ದುಷ್ಟ ಅಟ್ಟಹಾಸ ಮಟ್ಟ ಹಾಕುತ್ತಾರೆ ಇಲ್ಲಿ ಶೋಕ ಹಾಡಿ ಶೋಕ ತೋಡಿ ಶಂಭೋ ಅಂತಾರೆ ಎಲ್ಲೋ ಪಾಪ ಮಾಡಿ ಪುಣ್ಯ ಬೇಡಿ ಪೂಜೆ ಮಾಡ್ತಾರೆ ಸ್ವಾಮಿ ಅಂದೆ ಅಂತಾರೆ ಸ್ವಾಮಿ ಹಿಂದೆ ಬರ್ತಾರೆ ದಿಕ್ಕೆಟ್ಟು ನಿಂತಾಗ ಎಕ್ಕುಟ್ಟಿ ಹೋದಾಗ ದಿಕ್ಕೆಟ್ಟು ನಿಂತಾಗ ಎಕ್ಕುಟ್ಟಿ ಹೋದಾಗ ಸಂಕಟ ಬಂದ್ರೆ ಸ್ವಾಮಿ ಅಂದೆ ಅಂತಾರೆ ಸ್ವಾಮಿ ಹಿಂದೆ ಬರ್ತಾರೆ ಸ್ವಾಮಿ ಅಂದೆ ಅಂತಾರೆ ಸ್ವಾಮಿ ಹಿಂದೆ ಬರ್ತಾರೆ ಸರ್ ಆಫೀಸ್ ಬಾಸ್ ಯಾರೋ ನೀವೇ ಎಗರು ಕಾಕಡೆ ಏನೋ ಇದೇನಾ ನೀನ್ ಆಫೀಸ್ ಬರೋ ಟೈಮ್ ಸರ್ ನಿಮ್ ಧೈರ್ಯದಿಂದ ನಂಗೆ ಕಂಡಕ್ಟರ್ ಕೆಲಸ ಸಿಕ್ಬಿಡ್ತು ಇನ್ಮೇಲೆ ಟೈಪ್ ರೈಟಿಂಗ್ ಕೆಲಸಕ್ಕೆ ನನ್ ತಂಗಿ ಬೋತಾಳೆ ಸರ್ ಬರ್ಬೇಕು ಹೆಣ್ಮಕ್ಳು ಮನೆ ಬಿಟ್ಟು ಬಂದು ಗಂಡಸರ ಸಮಾನಕ್ಕೆ ತುಡಿಬೇಕು ತುಂಬಾ ಥ್ಯಾಂಕ್ಸ್ ಸರ್ ನೀನ್ ಅದ್ಕೋಬೇಡಮ್ಮ ಇನ್ಮೇಲೆ ನಿನ್ನ ಅಣ್ಣನ ಸ್ಥಾನದಲ್ಲಿ ಇವ್ರು ಇರ್ತಾರೆ ಬೇಕಾದ್ರೆ ನಮ್ಮನ್ನ ನಮ್ಮನ್ನ ಅಲ್ಲ ನನ್ನ ಬೇಕಾದ್ರೆ ಬಿಗ್ನಸಿ ಬೇವರ್ಸಿ ನಾಯಿ ಅಂತ ಕರಿ ಅಣ್ಣ ಅಂತ ಮಾತ್ರ ಕರಿಬೇಡ ಆ ಪ್ಲೇಸ್ ಇವನೇ ಕರಿ ಸರಿ ಸರ್ ನಾ ಬರ್ತೀನಿ ಸರ್ ಬೇಗ ನೋಡು ಇದು ನಿಂದೇ ಮಿಷಿನ್ ಹೆಂಗ್ ಬೇಕಾದ್ರೂ ಓಡ್ಕ ನಿನ್ನ ಹೆಸರು ಓ ರೋಜಾ ಇದನ್ನೆಲ್ಲ ಇಟ್ಕೊಂಡು ನಿಮ್ ಕಿವಿಲ ಮಕ್ಕದ ಮೇಲೆ ಹೊಡಿತೀನಿ ಸರ್ ನೋಡ ಗಿರಕ್ಕೆ ಬಂದವ್ರು ನೋಡಲೆ ಈ ಆಫೀಸ್ಗೆ ಸಾರು ನೀವು ತುಂಬಾ ಕಷ್ಟದಲ್ಲಿದ್ದೀನಿ ಸರ್ ಕಷ್ಟದಲ್ಲಿದ್ಯಾ ಅಷ್ಟೇ ತಾನೆ ನೋಡು ವಿನಿ ವಿಂಗ್ಸ್ ತರ ಮನಿ ಸಿಂಕ್ ಅನ್ನೋ ಒಂದು ಚಿಟ್ ಫಂಡ್ ಆಫೀಸ್ ಓಪನ್ ಮಾಡು ಇರೋ ಬರೋ ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಬೇಗ ಅಮ್ಮಕೊಂಡು ಚೂಟು ಪತ್ತಾಡ ಬಿಡು ಅವಾಗ ಒಂದೇ ಸಲ ಜನರಿಗೆಲ್ಲ ನಾಮ ಆಗದಂಗ ಆಗತ್ತೆ ಅಲ್ವಾ ಸರ್ ನಾನು ಆಟೋ ಡ್ರೈವರ್ ಸರ್ ಆಟೋ ಡ್ರೈವರ್ ಆಗಿ ಕಷ್ಟದಲ್ಲಿದ್ಯಾ ನೋ ಚಾನ್ಸ್ ಎಲ್ಲಿ ನಿನ್ ಹಿಸ್ಟ್ರಿ ಫುಲ್ ಆಗಿ ಹೇಳು ಸರ್ ನನ್ನ ಹೆಸರು ದಾಸಯ್ಯ ಇಷ್ಟ ದಿನ ಬರೀ ಜಾಗಟೆ ಹೊಡ್ಕೊಂಡೇ ಇದು ಬಿಟ್ಟೆ ಅನ್ಸುತ್ತೆ ಆ ಮುಂದಕ್ಕೆ ಸರ್ ಮೆಜೆಸ್ಟಿಕ್ ಇಂದ ಕಸ್ಟಮರ್ಸ್ ಯಾರಾದ್ರೂ ಬಡಗೆ ಕರೆದ್ರೆ ನಾನು ಯಾವ ಏರಿಯಾ ಆದ್ರೂ ಹೋಗ್ತೀನಿ ಸರ್ ಈಗ ನೀನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಕನಿಷ್ಕ ಹೋಟೆಲ್ ವರೆಗೂ ಎಷ್ಟಪ್ಪ ಚಾರ್ಜ್ ಮಾಡ್ತೀಯಾ ಸರ್ ಮಿನಿಮಮ್ 10 ರೂಪಾಯಿ ತಗೋತೀನಿ ಸರ್ ನಿನಗೆ ಯಾವ ನನ್ನ ಮಗನ ಲೈಸೆನ್ಸ್ ಕೊಟ್ಟವನು ಯಾಕೆ ಸರ್ ಮಿಸ್ಟರ್ ನಾಗಶೇಖರ್ ಸ್ವಲ್ಪ ಇವ್ರಿಗೆ ಹೇಳಿ ಹೇಳಿ ಕೆಲವು ರೂಲ್ಗಳನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಬೇಕು ನಂಬರ್ ಒನ್ ಮೀಟರ್ ಹಾಕಬಾರ್ದು ನಂಬರ್ ಟೂ ಗಿರಾಕಿಗೆ ಅಡ್ರೆಸ್ ಗೊತ್ತಿದ್ಯೋ ಇಲ್ಲೋ ಅಂತ ತಿಳ್ಕೋಬೇಕು ಗೊತ್ತಿಲ್ಲ ಅಂತ ಗೊತ್ತಾದ ಮೇಲೆ ಬೆಂಗಳೂರು ಸುತ್ತ ಸುತ್ತಿಸ್ಬೇಕು 10 ರೂಪಾಯಿ ಆಗೋ ಕಡೆ 100 ರೂಪಾಯಿ ಆಗೋ ತರ ಸುತ್ತಿಸ್ತಾ ಇರಬೇಕು ನಿನ್ನೇ ಪ್ರೀತಿಸ್ತೀನಿ ನಿನ್ನ ವಾಚ್ ಯಾವಾಗಲೂ ಅರ್ಧ ಗಂಟೆ ಮುಂದೆ ಇರಬೇಕು ಯಾಕೆಂದ್ರೆ 9:30 ಡಬಲ್ ಮೀಟರ್ ಓಡ್ತಾ ಇರಬೇಕು ಒಂದೇ ಏರಿಯಾಕ್ಕೆ ಇಬ್ಬರು ಗಿರಾಕಿಗಳು ಸಿಕ್ಕಿದ್ರೆ ಅಡ್ಜಸ್ಟ್ಮೆಂಟ್ ಮೇಲೆ ಎತ್ತಾಕೊಂಡು ಹೋಗ್ತಾ ಇರಬೇಕು ಎ ಬಿ ಸಿ ಸಿಟಿ ಔಟ್ಸ್ಕರ್ಟ್ಸ್ಗೇನಾದ್ರೂ ಸರ್ ಬರ್ತೀರಾ ಸಿಟಿ ಔಟ್ಸ್ಕರ್ಟ್ಸ್ ಅಂತ ಕರೆದ್ರೆ ಸರ್ ಭತ್ತ ಖಾಲಿ ಬರಬೇಕಲ್ಲ ಸರ್ ಮೀಟರ್ ಮೇಲೆ ಒಂದು 50-100 ಕೊಡಿ ಸರ್ ಅಂತ ಕೇಳಿ ಈಸ್ಕೋಬೇಕು ದುಡ್ಡು ಮಾಡಬೇಕು ಈ ಡೆನ್ಸಿಟಿ ವೆಲಾಸಿಟಿ ಕೆಪಾಸಿಟಿ ನಿನಗಿದ್ಯಾ ಆಟೋ ಡ್ರೈವರ್ಸ್ ಎಲ್ಲ ಹಂಗೇನೆ ಸರ್ ನೋಡಯ್ಯ ಉದ್ದಾರ ಆಗ್ಬೇಕು ಅಂದ್ರೆ ಹಿಂಗೆ ಸಾಯ್ಬೇಕಾ ಯಾವ್ದು ಬೇಕು ನೀನ್ ಡಿಸೈಡ್ ಮಾಡು ಸರ್ ನಾನು ಉದ್ದಾರ ಆಗ್ಬೇಕು ಸರ್ ಉದ್ದಾರ ಆಗ್ತಾನೆ ನಾನು ಹೇಳ್ದಂಗೆ ಕೇಳು ಓಡಿ 500 ತಗೊಳ್ಳಿ ನಾನು ಬರ್ತೀನಿ ಏ ಬಾಯ್ಲಿ ಸರ್ ಡ್ರೈವಿಂಗ್ ಅಲ್ಲಿ ಸ್ಪೀಡ್ ಆಗಿರೋ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ ಬಲಗಡೆ ಕೈ ತೋರಿಸು ಎಡಗಡೆ ಜಾಗ ಸಿಕ್ಕರೆ ನುಗ್ತಾ ಇರೋ ರೂಲ್ಸ್ ಇಸ್ ನಾಟ್ ಇಂಪಾರ್ಟೆಂಟ್ ಮನಿ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಗೊತ್ತಿದ್ರೆ ಮಾಡೋ ಇಲ್ಲ ನಮ್ಮ ಅಣ್ಣಂದಿರನ್ನ ಕೇಳ್ಕೊ ಕರೆಕ್ಟ್ ಆಗಿ ಹೇಳ್ತಾರೆ ರೈಟ್ ಅಲ್ಲಿ ರೈಟ್ ಹೇಳೋ ಜೋಟ್ ಅಣ್ಣ ಕಾಫಿ ಲೇ ಸ್ಕೂಲ್ಗೆ ಹೋಗದೆ ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ ಎಲ್ಲ ನಿಮ್ಮಪ್ಪ ಅವರು ಅವ್ರು ಕುಡಿದ್ಬಿಟ್ಟು ಎಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರೋ ಗೊತ್ತಿಲ್ಲ ನಾನೊಬ್ಳು ಈ ಪರಿಸ್ಥಿತಿಯಲ್ಲಿ ಏನ್ ಮಾಡೋಕ್ಕಾಗುತ್ತೆ ಯಾಕೆ ಇನ್ನೊಂದೆರಡು ದಿನದಲ್ಲಿ ನಂಗೆ ತಮ್ಮನೋ ತೆಂಗಿನೋ ಉಡ್ತಾರೆ ಓಹೋ ಸರಿ ಎಷ್ಟಾಯ್ತು ಅಣ್ಣ ನಿಮ್ಮ ಹತ್ರ ಕಾಸು ತೊಳೋದ ಕಾಸು ಬೇಡ ಅಣ್ಣ ಬರ ಇಲ್ಲಿ ನೋಡ ಈ ಮುಲಾಜಲ ಇಟ್ಕೊಂಡ್ರೆ ಮೂರೇ ದಿನದಲ್ಲಿ ಅಂಗಡಿ ಬಾಗಿಲು ಹಾಕೊಂಡು ಹೋಗ್ಬೇಕಾಗತ್ತೆ ತಗೋ ಬೇಡ ಅಣ್ಣ ಅಲ್ವೋ ಸರ್ಕಾರದವ್ರು ಸಂಬಳ ಕೊಟ್ಟರು ಲಂಚಕ್ಕೆ ಕೈ ಚಾಚೋರು ತುಂಬಿಕೊಂಡಿರ್ಬೇಕಾದ್ರೆ ಕಷ್ಟಪಟ್ಟಿದ್ದಕ್ಕೆ ಕಾಸು ಬೇಡ ಅಂತಿದ್ಯಲ್ಲ ನಂದೊಂದು ಅನ್ಬೋದು ಮಾತು ಹೇಳ್ತೀನಿ ಕೇಳು
ಈ ಪ್ರಪಂಚದಲ್ಲಿ ಸೆಂಟಿಮೆಂಟು ಎಮೋಷನ್ ಇದೆಲ್ಲ ವೇಸ್ಟು. ನಮ್ಮನ್ನ ಕಾಪಾಡೋದು ಒಂದೇ ಕಾಸು, ಪ್ರಾಣ ಬಿಟ್ಟರು ಕಾಸು ಮಾತ್ರ ಬಿಡಬೇಡ. ತಗೋ ಮೇಡಮ್, ಇದು ಕಮರಿ ಪೇಟೆ, ಒಂಥರ ಚಕ್ರವ್ಯೂಹ ಇದ್ದಾಗೆ. ಒಂದ್ಸಲ ಒಳಗಡೆ ಹೋದ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ ಮೇಡಮ್. ಹಾಗಂತ ಹೆದರ್ಕೊಂಡಿದ್ರೆ ಇನ್ವೆಸ್ಟಿಗೇಷನ್ ಮಾಡಕ್ ಆಗೋದಿಲ್ಲ. ಕಮಾನ್. ಯಾರು ನೀನು? ಶಿವ, ಪರಮಶಿವ. ಈ ಏರಿಯಾಗೆ ಕಾವಲ್ಗಾರ, ಸೂತ್ರಧಾರ ಎಲ್ಲಾನು ನಾನೇ. ಮಾಡ್ತಿರೋದು ಕಚಡ ಕೆಲ್ಸ, ಅದನ್ನ ಕಿರೀಟ ಹಾಕೊಂಡ್ ನಂಗೆ ಕೊಚ್ಕೋತಿದ್ಯಲ್ಲ, ಇದೇನಾದ್ರೂ ಪೊಲೀಸಿಗೆ ಗೊತ್ತಾದ್ರೆ? ಮೌ, ಇಲ್ಲಿ ನಡೆಯೋದಂದ ಎಲ್ರಿಗೂ ಗೊತ್ತಿರೋದೆ. ಈ ಏರಿಯಾ ಸುತ್ತಮುತ್ತ ಇರೋ 700 ಮನೆನು ಪ್ರತಿ ತಿಂಗಳು 2000 ರೂಪಾಯಿಗೆ ಪೊಲೀಸ್ ಸ್ಟೇಷನ್ಗೆ ರೋಲ್ ಕಾಲ್ ಕೊಡ್ತಾರೆ, ಗೊತ್ತಾ? ಇಷ್ಟೊಂದು ರಾಜಾರೋಷವಾಗಿ ಹೇಳುವಾಗ ಕವರೇಜ್ ಮಾಡೋದ್ರಲ್ಲಿ ಏನ್ ತಪ್ಪು? ಅದು ಡಿಪಾರ್ಟ್ಮೆಂಟ್ಗೂ ನಮಗೂ ಇರೋ ಅಡ್ಜಸ್ಟ್ಮೆಂಟ್. ಮಧ್ಯ ಮೂರನೇವ್ರ ತಲೆ ಹಾಕಿದ್ರೆ ಏನೋ ಮಾಡ್ತೀಯಾ? ಈಗ ಲಿಕ್ಕರ್ ಮಾಡಕ್ ಸತ್ತೋಗಿರೋ ನಾಯಿ ಬೆಕ್ಕನ್ ಮಾತ್ರ ಹಾಕ್ತಾ ಇದೀವಿ, ಇನ್ ನಿನ್ನೂ ಹಾಕ್ಬೇಕಾಗತ್ತೆ. ಬುದ್ಧಿ ಇದೇನೆ ನಿನ್ಗೆ? ಇದನ್ನೇನ್ ಬೆಂಗಳೂರು ಅನ್ಕೊಂಡ್ಯಾ? ನಿನ್ಗೆ ಇಷ್ಟ ಬಂದಂಗ್ ಮಾಡೋಕೆ? ಎಲ್ಲಿದ್ರೇನು, ಕಾನೂನು ಎಲ್ರಿಗೂ ಒಂದೇ. ಅಯ್ಯೋ, ಅಲ್ಲ ಅವ್ರಿಗೇನ್ ಕೊಂಬಿದ್ಯಾ? ಕೊಂಬಿಲ್ಲ, ಏನೇ ಮಾಡಿದ್ರು ತಮ್ಮನ್ ಏನು ಮಾಡಕ್ ಆಗಲ್ಲ ಅನ್ನೋ ಕೊಬ್ಬಿದೆ. ಇದ್ರಿಂದ ನಾಳೆ ನಿನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು? ಪ್ರಾಣ ತೆಗಿತಾರೆ ಅಷ್ಟೇ ತಾನೆ. ಭೂಮಿಗೆ ಬಂದ್ಮೇಲೆ ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಇರಲ್ಲ, ಒಂದಲ್ಲ ಒಂದಿನ ಸಾಯ್ಲೇಬೇಕು. ನೋಡು, ಪ್ರಾಣದ ಮೇಲಿನ ಆಸೆ ಬಿಟ್ಟಾಗ್ಲೇ ಪಾಪಿಗಳ ಕಣ್ಣು ಬೀಳೋದು ಮಾನದ ಮೇಲೇನೆ ಕಣೆ. ಯಾಕೆಂದ್ರೆ ಅವ್ರಿಗೂ ಚೆನ್ನಾಗಿ ಗೊತ್ತು, ಹೆಣ್ಣು ಅನ್ನೋ ಕಬ್ಬಣ ಬಗ್ಗೋದು ಗಂಡು ಅನ್ನೋ ಬೆಂಕಿಲಿ, ಮಾನ ಅನ್ನೋ ಕುಲುಮೆಯಲ್ಲಿ. ಇಂತ ಕಾಯಿಸೋ ಕುಲುಮೆ ಇದೆ ಅನ್ನೋ ಕೊಬ್ಬಲ್ಲಿ ಕಾನೂನು ತಿರುಗಿ ಬಿದ್ರೆ ಅದೇ ಕುಣಿಕೆಯಲ್ಲಿ ಅವ್ರ ಹೆಣ ನೇತಾಡತ್ತೆ. ಅದಕ್ಕೆ ಎಕ್ಸಾಂಪಲ್ ಧನಂಜಯ ಚಾಟರ್ಜಿ ಕೇಸ್ ಗೊತ್ತಲ್ಲ. ಸಾಯೋನು ಒಂದಿನ ನರಳ್ತಾನೆ, ಮಾನ ಕಳ್ಕೊಂಡವರು ಜೀವನ ಪೂರ್ತಿ ನರಳ್ತಾರೆ, ಗೊತ್ತೇನೆ? ಇಷ್ಟೆಲ್ಲ ಮುಂದಾಲೋಚನೆ ಮಾಡೋರು, ಬುದ್ಧಿ ಹೇಳೋರು ಈ ಕೆಲ್ಸಕ್ ಸೇರುವಾಗ ಕೋಲೆ ಬಸವಂತರ ಯಾಕೆ ತಲೆ ಅಲ್ಲಾಡ್ಸಿದ್ರಿ? ಹೀಗೆ ಮೂಗ್ದಾರ ಇಲ್ದಿರೋ ದನತ್ತರ ಬೇಲಿ ಆರ್ತೀಯ ಅಂತ ಗೊತ್ತಿರ್ಲಿಲ್ಲ. ಒಂದ್ ನಿಮಿಷ ನೋಡು ಐಶು, ನಿನ್ನಲ್ಲಿರೋ ಉದ್ದೇಶ, ನಿನ್ನಲ್ಲಿರೋ ಛಲ ಎಲ್ಲ ಒಳ್ಳೇದೆ, ಆದ್ರೆ ನಿನ್ನ ಅಪ್ರೋಚ್ ಮಾತ್ರ ಸರಿ ಇಲ್ಲ. ನೋಡು, ನಿನಗ್ ಸಿಕ್ಕಿರೋ ಇನ್ಫಾರ್ಮೇಶನ್ ಡೀಟೇಲ್ಸ್ ನ ನನಗ್ ಕೊಡು, ನಾನು ಪೊಲೀಸ್ ಫೋರ್ಸ್ ಸಮೇತ ನಿನ್ನ ಆಪರೇಷನ್ ನ ಸಕ್ಸಸ್ ಮಾಡ್ತೀನಿ. ಓಕೆ? ಅಮ್ಮ ತಡ್ಕೊಂಡು ಬಂದ್ಬಿಡ್ತಾರೆ. ತುಂಬಾ ನೋವಾಗ್ತಿದೆ ಅಮ್ಮ. ನೋಡೋ, ಈ ಕಾಸ್ ಬಿಸ್ತೆ ಯಾವ ಕೆಲಸ ನಡೆಯಲ್ಲ ಅಂತ ಹೇಳಿಲ್ವಾ? ನಮ್ಮ ಹತ್ರ ಇಲ್ಲಮ್ಮ. ಮತ್ ಮಗುನ ಹೆಂಗ್ ಸಾಕ್ತೀಯ? ಎಲ್ಲಿಂದ ಬರ್ತಾವ ದರಿದ್ರು? ಬಂದೇ ಇರಮ್ಮ. ಸರ್ ಬನ್ನಿ ಸರ್. ಸರ್ ದಯವಿಟ್ಟು ನಮ್ಮ ತಾಯಿನ ಅಡ್ಮಿಟ್ ಮಾಡ್ಕೊಳ್ಳಿ ಸರ್. ಓ, ಡೆಲಿವರಿ ಕೇಸಾ? ಸರಿ, ಎಷ್ಟಿದೆ ದುಡ್ಡು? ನನ್ನ ಹತ್ರ ಇಲ್ಲ ಸರ್. ನಿಮ್ಮ ಅಪ್ಪ ಎಲ್ಲಿ? ನಮ್ಮ ಅಪ್ಪ ಬಂದಿಲ್ಲ. ಬಂದಿಲ್ವೋ ಅಥವಾ ಯಾರು ಅಂತಾನೆ ಗೊತ್ತಿಲ್ವೋ? ಏನ್ ಮುಖ ನೋಡ್ತೀಯ? ಹೋಗೋ ಕಾಸ್ ತೊಂಬಾರಲ್ಲೇ, ಬಂದ್ಬಿಡ್ತಾರೆ ಇಲ್ಲಿ. ಸಾಕ್ ಸುಮ್ನಿರಮ್ಮ, ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಬಳೇ ಮಗುನ ಹೇಳ್ತಿರೋದು ತಡೆಯಕ್ ಆಗ್ತಿಲ್ಲ, ತುಂಬಾ ನೋವು. ಅದನ್ನೆಲ್ಲ ಗಂಡಿನ ಜೊತೆ ಸರ್ಸಾಡೋಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಏನಾ, ಹೇಗಿದ್ದಾರೆ ನಿಮ್ಮ ಅಮ್ಮ? ಡೆಲಿವರಿ ಆಯ್ತಾ? ಇಲ್ಲ ಅಣ್ಣ, ಕಾಸಿಲ್ದೆ ಆಸ್ಪತ್ರೆನಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತಿದ್ದಾರೆ. ಅಲ್ವೋ, ಮಂಗಳಾರತಿ ತಟ್ಟೆಗೆ ದಕ್ಷಿಣ ಆಗದೆ ಇದ್ರೆ ಪುಕ್ಸಟ್ಟೆ ಕೂಡ ತೀರ್ಥನೆ ಪುರೋಹಿತ ಕೊಡೋದಿಲ್ಲ. ಇನ್ನಂತದ್ರಲ್ಲಿ ಹಾಸ್ಪಿಟ್ಲಲ್ಲಿ ಕಾಸಿಲ್ದೆ ಫ್ರೀ ಸರ್ವಿಸ್ ಮಾಡ್ತಾರೇನೋ? ಅಯ್ಯೋ ಮಂಕೆ, ನಿಷೇಧ ಏರುವ ಸರಕಾರ ಒಳಗೆ ಕೊಡುವುದು ಸಹಕಾರ, ಸರಕಾರದ ಈ ರೂಲ್ಸ್ಗಳು ಬಲ್ಪೆ ಇಲ್ಲದ ಕಂಬಗಳು ಅನ್ನೋ ಹಾಡು ಕೇಳಿಲ್ವೇನೋ? ತಿರ್ಗ ಯಾಕೋ ಬಂದೆ? ನಿನ್ನ ಕಾಸ್ತಾನೇ ಬೇಕು, ತಗೋ ನನ್ ಜೊತೆ ಬಂದು ಸಹಾಯ ಮಾಡು.
ಎಲ್ಲೋಗಿದ್ದ? ಹೋಗೋಗ್ ನಿಮ್ಮ ಅಮ್ಮನಿಗೆ ಹೆರಿಗೆ ಆಗಿದೆ. ಹೌದಾ? ಯಾ ಮಗು? ಹೋಗ್ಲಿ ಅಂತ ಹೆರಿಗೆ ಮಾಡಿಸಿದ್ರೆ ಮಗುನು ತೋರಿಸ್ಬೇಕಾ? ಮೊದ್ಲು ಕಾಸ್ ಬಿಚ್ಚು. ಇವ್ನಣ್ಣ ಬೈಕ್ ಬಂದಂಗ್ ಮಾತಾಡಿದ್ದು. ಅಜ್ಜಿ ಯಾವ ವಾರ್ಡಲ್ಲಿ ಇದಾರೆ? 5ನೇ ನಂಬರ್ ವಾರ್ಡು. ಅಭಿ ಹೇಗಿದ್ರಮ್ಮ? ಡೆಲಿವರಿ ಆದ್ಮೇಲೆ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕೇಳೋರಿಲ್ಲ. ನೀರ್ ಕೇಳಿದ್ರೆ ನೀರ್ ಕೊಡೋರು ಯಾರು ಇಲ್ಲ. ನನ್ ಮಗುನ್ ತೋರಿಸಿ ಅಂದ್ರೆ ಮಗುನು ತೋರಿಸ್ತಿಲ್ಲ. ಸುಮ್ನೆ ಹೇಗ್ ನೋಡ್ಕೊಳಕಾಗತ್ತೆ? ನಮ್ಗೂ ದುಡ್ಡು ಕೊಟ್ಟು ಹೊರಗಡೆಯಿಂದ ಔಷಧಿ ತಂದ್ಕೊಟ್ರೆ ನೋಡ್ಕೋಬಹುದಪ್ಪ. ಯಾಕೆ ನಿಮ್ಮ ಹಾಸ್ಪಿಟಲ್ ಔಷಧಿ ಕೊಡಲ್ವಾ? ನಮ್ಮಲ್ಲಿ ಸ್ಟಾಕ್ ಇಲ್ಲ. ಸುಳ್ಳು ಹೇಳ್ಬೇಡ. ಏನಯ್ಯ ಮಾಡ್ತೀಯಾ? ನರ್ಸಿಂಗ್ ಹೋಮ್ ಹೋದ್ರೆ ಸಾವಿರ ಸಾವಿರ ಸುರಿಯಲ್ವಾ? ಅದನ್ನೇ ನಂಬ್ಕೊಟ್ರೆ ಆಗಲ್ವಾ? ಗೌರ್ಮೆಂಟ್ ಹಾಸ್ಪಿಟಲ್ಗಳಿರೋದು ಬಡವ್ರಿಗೆ ಸಹಾಯ ಆಗ್ಲಿ ಅಂತ. ಸಹಾಯ ಮಾಡಿ. ನೀನು ಒಂದ್ ಹೆಣ್ಣು, ನಾಳೆ ನಿನ್ಗೂ ಇದೇ ಸ್ಥಿತಿ ಬಂದ್ರೆ? ಬಂದ್ರು ನಾನ್ ಇಲ್ಲಿಗೆ ಬರಲ್ಲ. ಏನಪ್ಪ ಅದು? ನೋಡಿ ಡಾಕ್ಟರ್, ನಿಮ್ ನರ್ಸು ಹೊರಗಡೆ ಔಷಧಿ ತರ ಕೇಳ್ತಾ ಇದ್ದಾಳೆ. ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ತರಲೇಬೇಕು. ನೀನೇನ್ ಹೆಣ್ಣ ಹೆಮ್ಮಾರಿನ? ಇವತ್ತೊಂದ್ ದಿನ ಜನ ದೇವ್ರು ನಮ್ದೇ ಇದ್ರು ಡಾಕ್ಟರ್ಗಳು ನಂಬ್ತಾರೆ, ಅಂತದ್ರಲ್ಲಿ ನೀವೆಲ್ಲ ಕಿತ್ಕೊಂತೀನಿ ಹದ್ದು ತರ ಆಡ್ತಾ ಇದೀರಲ್ಲ. ಹೆಣ್ಣು ಅಂತ ಸುಮ್ನೆ ಬಿಡ್ತಾ ಇದೀನಿ, ಗಂಡು ಸಾಗಿದ್ರೆ ಏನೋ ಮಾಡ್ತೀಯಾ? ನನ್ನ ಮುಟ್ಟಿದ್ರೆ ಈ ಊರಲ್ಲಿರೋ ಹಾಸ್ಪಿಟಲ್ ಎಲ್ಲ ಸ್ಟ್ರೈಕ್ ಆಗುತ್ತೆ, ಆಮೇಲೆ ಗಂಟೆಗೊಂದ್ ಹೆಣ ಬೀಳತ್ತೆ. ಹುಷಾರ್. ಏನಿದು ಗಲಾಟೆ? ಯಾರೋ ರೌಡಿ ಹುಡ್ಕೊಂಡ್ ಬಂದಿದ್ದಾನೆ, ಸುಮ್ ಸುಮ್ನೆ ಕೂಗಾಡ್ತಿದ್ದಾನೆ, ನಮ್ ಸ್ಟಾಫ್ ಮೇಲೆಲ್ಲ ಕೈ ಮಾಡ್ತಿದ್ದಾನೆ. ಕಾರಣ ಏನು? ಹುಡುಕರಿಗೆ ತಲೆ ಕೆಟ್ಟವ್ರಿಗೆ ಕಾರಣ ಬೇಕಾ? ಲೇ ಚಪ್ಪ ನನ್ ಮಗನೆ, ಇನ್ನೊಂದು ಮಾತ್ ಮಾತಾಡಿದ್ರೆ ಇಲ್ಲೂ ಹೊಡೆದು ಮನೆಗೆ ಹುಡ್ಕೊಂಡ್ ಬಂದ್ ಹೊಡಿತೀನ. ಅವ್ರನ್ನ ಕಳಿಸಿವಲ್ರಿ. ನೋಡ್ರಿ ಬಾಯ್ರ, ಪೊಲೀಸ್ನವರು ಅರೆಸ್ಟ್ ಮಾಡಿ ಸ್ಟೇಷನ್ ದಾಗ ಕೂಡ ಹಾಕೋದು, ಬರೀ ವೀಕ್ ಬಂದ್ರಿ, ಸ್ಟ್ರಾಂಗ್ ಮಂದಿ ಅಲ್ಲ. ಹೋಗ್ಲಿ, ಅವ್ರೆಲ್ಲಿ ಈಗ? ಯಾರಿಗ್ ಗೊತ್ತ್ರಿ, ಅವಂಗ ಹಿಂದ ಮುಂದ ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲಿ ಕುಂತ ಏನ್ ಮಾಡಕತ್ತಾನ ಏನೋ. Thank you.
ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲೆಲ್ಲೋ ಕೈಯಿಟ್ಟು ಬ್ಯೂಟಿಗೆ ಬಾಯ್ ಬಿಟ್ಟ ಜೋ ಕುಮಾರ ರಂಗಾವಹಿ ನೈಟು ನನ್ನ ತ ಹೈಲೈಟು ಈ ನನ್ನ ಮೈ ಮಾತ ನೋಡು ಬಾರ ರಂಬನಿಂಗೆ ಎನಿಸುತ್ತೀನಿ ಚಣ್ಣ ಜನರು ಪೈನ ರಂಗಿ ಒಮ್ಮೆ ಚುಂಬಿಸ್ತೀನಿ ನಿನ್ನ ಮುತ್ತಿನ ಮೈನ ಏ ಕೊಂಬ ನಿಂಗೆ ತೋರಿಸುತ್ತೀನಿ ಚೆನ್ನೈ ಮುಂಬೈನ ಫ್ಲೈಟು ಹತ್ತಿ ಸುತ್ತಿಸ್ತೀನಿ ಸಿಂಗಾಪುರ ಚೈನಾ ಬೇಲಿ ಮುರಿದು ನಮ್ಮ ಭಾಗದ ಬೆಳೆನ ತಿಂದು ಕೊಬ್ಬಿದ್ದಾನ ಯಾವುದು ಅಂತ ನಿಂಗಿನ್ನೂ ತಿಳಿದಿಲ್ಲೇನ? ಅವನು ಹೊಸದಾಗಿ ಬಂದಿರೋ ಎಕ್ಸೈಸ್ ಕಮಿಷನರ್ ಅಂತೆ. ಅವನ ಹೆಸರು ಗೊತ್ತಾದ್ಮೇಲೆ ಅವ ಗೂಟದ ಕಾರಣ ಆಗೆ ಇನ್ನೂ ಸುತ್ತಾಡ್ಲಿಕ್ಕೆ ಹತ್ಯಾನ ಅಂದ್ರೆ ನಿಮ್ಮ ಗಂಡಸ್ತನ ಯಾವ ಕೋಣೆ ಒಳಗೆ ಕೂಸುಡ್ಸಕ್ ಹೋಗದ? ಅಲ್ಲ, ನಿಮ್ಮನ್ನ ಒಂದ್ ಮಾತು ಕೇಳೋಣ ಅಂತ. ಮಾತಾಡಿ ಜಾತಕ ನೋಡಿ ಹೇಳಿ ಕಳ್ಸಕ ನಾ ಏನ್ ಸಂಬಂಧ ಬಳಸಕ್ ಕುಂತಿದ್ದೇನ? ಹೇಳತ್ತಾರಲ್ಲ ಅವನ್ನ. ಸರ್, ಅದ ಕಮರಿಪೇಟೆ ಕಲೆಕ್ಷನ್ ರೀ, ಗಣೇಶ್ ಪೇಟೆಗೆ ಇನ್ನು ಹೋಗಿಲ್ರಿ. ಸರ್ ಸರ್ ಮೇಡಮ್ ಅವರೇ, ನಿಮ್ಮನ್ನ ಎಲ್ಲೋ ನೋಡ್ದಂಗೈತಲ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನೀವೇ ಕುಡ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ನೋಡ್ರಿ ಬಾರ, ನಾಚಿಕೆ ಅಂತ ಕುಂತ್ರೆ ಒಂದ್ ಹೆಣ್ಣು ಗಣ್ಣೋಡಂಗಿಲ್ರಿ, ಮದುವೆ ಆಗಂಗಿಲ್ರಿ, ಆಮೇಲೆ ಮಕ್ಕಳು ಹೊಡೆಯಂಗಿಲ್ರಿ. ನಾಚಿಕೆ ಬಿಟ್ರನ ಜೀವನ ನಡೀತದೆ, ಅಂದ್ಮೇಲೆ ನೌಕರಿ ನಡೆಯಂಗಿಲ್ಲನ್ರಿ. ಅದ ರೀ ಅದ ಸರ್ ನೋಡಿ, ನಮ್ಮ ಯಜಮಾನ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ಲೀಸ್ ರೀ ಬುಳಪ್ಪ. ಅದೇನ್ ನೋಡ್ರಿ? ಆತ್ರಿ ಕಿಡ್ನಾಪ್? ಯಾರು ಮಾಡ್ರೆ? ದೇಸಾಯಿ ಕಡೆಯವರು. ಹಿಂಗ ಅಲ್ರಿ, ಅವ್ರು ಯಾವಾಗ್ಲೂ ಹೆಂಗಸರ್ ಒತ್ತಿದ್ರು, ಇತ್ತಿತ್ತಲಾಗೆ ಮನಸ್ಸು ಬದಲಾಯಿಸರೇನ್ರಿ? ಅದನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದ್ಮೇಲೆ ಅವ್ರನ್ನೇ ಕೇಳಿ. ದೇಸಾಯಿನ ಅರೆಸ್ಟ್ ಮಾಡಕ್ಕೆ ಗಂಡಸ್ತನ ಬೇಕ್ರಿ? ಆದ್ರೆ ದೇಸಾಯಿನ ಹೆಸರು ಕೇಳಿದ್ರೆ ಮೈ ನಡಗಿ ಬಿಸಿಲಾಗೆಲ್ಲ ಮರಗಟ್ಟ ಹೋಗ್ತಾವ. ಅಂತದ್ರ ಗಂಡಸ್ತನ ಎಲ್ಲಿ ಬರ್ಬೇಕ್ರಿ? ಅದೇನಿದ್ರು ಬೆಡ್ರೂಮ್ ನಾಗಿ ಬಂದಾಗಿ ಮಕ್ಕಳು ಮಾಡೋ ಕೆಲಸದ ಬಿಸಿ ಆಗಿದೆ. ನೋಡ್ರಿ ಗಂಡಸು ಅಂತಿರೋ ಒಬ್ನ ಆ ರೌಡಿ ಸ್ವಾಮಿ. ಆ ರೌಡಿ ಹತ್ರನ ನಾವ್ ಹೋಗಲ್ಲ, ಬೇಕಾದ್ರೆ ಕಮಿಷನರ್ ಹತ್ರ ಹೋಗ್ತಿವಿ. ವಯಸ್ಸಿರೋ ನಮ್ಮ ಹತ್ರನೇ ಕರೆಂಟ್ ಇಲ್ಲ, ವಯಸ್ಸಾಗಿರೋ ಅವ್ರ ಹತ್ರ ಇಲ್ಲ ಬರ್ಬೇಕು ಕರೆಂಟು. ನೀನ್ ಬರ್ತೀಯೋ ಇಲ್ವೋ? ನೋ. ಸ್ವಾಮಿ, ನೀನು ರೌಡಿನಾ? ಕತೆ ಎಲ್ಲ ಬೇಡ, ಬಂದ ಕೆಲಸ ಹೇಳು. ನಮ್ಮ ಯಜಮಾನ್ರನ್ನ ಆ ದೇಸಾಯಿ ಕಡೆಯವರು ಎತ್ಕೊಂಡು ಹೋಗಿದ್ದಾರೆ. ಕಾನೂನು ಪರವಾಗಿ ಕೆಲಸ ಮಾಡೋನ ಕಾಪಾಡೋದಕ್ಕೆ ಕಾನೂನೇ ಇದೆಯಲ್ಲ. ಅದಿರೋದು ಹೆಸರಿಗೆ ಮಾತ್ರ, ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಅದಕ್ಕೆ ಕಾಸಾಗತ್ತೆ. ಈ ಸ್ವಾಮಿ ದಕ್ಷಿಣೆ ಕೊಡದೆ ಯಾವ ಕೆಲಸನೂ ಮಾಡಲ್ಲ, ಯಾರ ಮೇಲೂ ದಯಾ ದಾಕ್ಷಿಣ್ಯ ಎಲ್ವೇ ಇಲ್ಲ. ಕಮರಿ ಪೇಟೆ ನಿಮ್ಮ ಮಾವನ ಮನೆ ಅಂತ ಮಾಡಿಯೇನ ನೆನೆಸ್ಕೊಂಡಾಗ ಬಂದು ಹಬ್ಬದೂಟ ಉಂಡೋಗಾಕ? ನಾನು ಬಂದಿದ್ದು ಹಬ್ಬದೂಟ ಮಾಡೋದಿಕ್ಕಲ್ವೋ, ನಿನ್ನ ತಿಥಿ ಊಟ ಬಡಿಸೋದಿಕ್ಕೆ. ಲೈ ಮಗನ, ನೆತ್ತಿ ಮೇಲೆ ಕತ್ತಿ ತುಗಾಡ್ತಿದ್ರು ನಿಯತ್ತಿನ ಮಾತಾಡ್ಲಿಕ್ಕೆ ಕತ್ತಿಯೇನ? ಇದು ನಿನ್ ಕಾನೂನಿನ ಕ್ವಾಣಿ ಅಲ್ಲ, ಖಬರಸ್ಥಾನದ. ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಿನ್ನ ಖಬರ್ ಸಹಿತ ಸಿಗೋದಿಲ್ಲ. Thank you.
ಅಪ್ಪ ಇವನೇ ಸ್ವಾಮಿ. ಒಳ್ಳೆಯದೇ ಆತು, ಎರಡೆರಡು ಬಾರಿ ತೀರ್ಪು ಬರೆಯಂಗಿಲ್ಲ. ಈ ದೇಶ ಎದುರು ನಿಂತವ್ರಿಗ ಒಂದ ತೀರ್ಪು ಸಾಯೋದ ಶಿಕ್ಷೆ. ಹಲೋ, ಈ ಸ್ವಾಮಿ ಇಲ್ಲಿಗೆ ಸಾಯಕ್ ಬಂದಿಲ್ಲ, ಇವ್ರನ್ನ ಬಿಡಿಸ್ಕೊಂಡ್ ಬರ್ತೀನಿ ಅಂತ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀನಿ, ಅದಕ್ಕೆ ಇಲ್ಲಿಗೆ ಬಂದಿರೋದು. ಹಂಗೇನ? ಹ್ಮ್ ಪರಮ, ಅವ ನನ್ನ ಬಂಟ, ಅವನ ಮ್ಯಾಲ ನೀನು ಹೋರಾಡ ಗೆದ್ರ ಇವನ ಜೊತೆ ಬರ್ತಾನ, ಇಲ್ಲ ನಿನ್ ಜೊತೆ ಪ್ರಾಣ ಬಿಡ್ತಾನ. ಒಪ್ಪಿಗೆ ಅದೇನ? ನಿನ್ನ ಮುಂದೆ ಸೋತೋರ್ಗೆ ಬದುಕೋ ಹಕ್ಕಿಲ್ಲ ಅಂತಿದ್ದಲ್ಲ, ಈಗ ಇವನೇನ್ ಮಾಡ್ಲಿ? ಈ ದೇಶ ಈ ಮಾತಿಗೆ ಯಾವತ್ತು ತಪ್ಪೋದಿಲ್ಲ. ನಿನ್ನ ಮಾತಿನ ಪ್ರಕಾರ ನಾನ್ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏ ಸ್ವಾಮಿ, ಕಾಸ್ಗೋಸ್ಕರ ಹೊರಗೆ ನಾಯಂಗ್ ಅಲಿಯೋ ಬದಲು ನೀನ್ ನನ್ ಜೊತೆ ಯಾಕಿರ್ಬಾರ್ದ? ಹುಲಿ ಹುಲಿ ಮೆರೆದಂಗ್ ಮೆರಿಬೋದಲ್ಲ. ಕುತ್ತಿಗೆ ಚೈನ್ ಹಾಕಿ ಪಂಜರದಲ್ಲಿ ಕೂಡ ಹಾಕಿದ್ರೆ ಹುಲಿಗೂ ನಾಯಿಗೂ ವ್ಯತ್ಯಾಸ ಇರೋದಿಲ್ಲ. ಅದರಿಂದ ಸಾಯೋದು ನನ್ನ ಛಲ, ಬೆಳೆಯೋದು ನಿನ್ನ ಬಲ. ಅದ್ ನನಗಿಷ್ಟ ಇಲ್ಲ. ನನ್ನ ಮಾತು ಒಪ್ತಿದ್ದವನ್ಗ ಈ ಕ್ವಾಟಿ ದಾಟಿ ಹೊರಗೆ ಹೋದ್ರ ಬದುಕೋ ಹಕ್ಕು ಸೇತ ಇರೋದಿಲ್ಲ. ಸಾವು ಗೆದ್ರಿ ಸೈತಾನನ್ ಸವಾಸ ಮಾಡೋದಕ್ಕೆ ಈ ಸ್ವಾಮಿ ಹೇಳಿ ಅಲ್ವೋ ರೌಡಿ. ಈ ಊರ್ನಾಗ ನಿನ್ನಂತ ನೂರಾರು ಮಂದಿ ರೌಡಿಗಳನ್ನ ಹುಟ್ಟಿಸಿದ ಬ್ರಹ್ಮ, ಬೆಳೆಸಿದ ವಿಷ್ಣು, ಮುಗಿಸಿದ ಈಶ್ವರ, ಈ ದೇಸಾಯ. ಕಚ್ಚೋ ತಾಕತ್ ಇಲ್ದೇ ಇದ್ರು ನಾಲ್ಕು ನಾಯಿಗಳ ಮಧ್ಯೆ ಕೂತ್ ಮಾತ್ರ ಹಿಂಡಸ್ರಾಗಲ್ವೋ? ಅಂತ ಆಸೆ ನಿನಗಿದ್ರೆ ಬೊಗಳ ನಾಯಿಗಳನ್ನ ಬಿಟ್ಟು ಬೇಟೆಯಾಡೋ ಹುಲಿ ಸಿಂಹದ ಸವಾಸ ಮಾಡು, ಆಮೇಲೆ ತೊಡೆ ತಟ್ಟದನ್ನ ಕಲಿಯೋ. ಏ ದೇಸಾಯ್, ಇದು ನಿನ್ನಂತ ಸೈತಾನ್ಗೆ ಈ ಸ್ವಾಮಿ ಆಗ್ತಾರೋ ಸವಾಲ್. ಸುಮ್ಮನಿದ್ರೆ ಸರಿ, ಸೈನ್ಯ ಇಲ್ಲದೆ ಇದ್ರು ಸಿಂಹಾಸನ ಆದ್ರೂ ಉಳಿಯುತ್ತೆ, ಇಲ್ಲ ಅಂದ್ರೆ ನೀನಿಡೋ ಪ್ರತಿಯೊಂದು ಹೆಜ್ಜೆಗೂ, ನೀನೆತ್ತಿರೋ ಮೂರು ಅವತಾರಕ್ಕೂ ಮಂಗಳಾಡೋ ಯಮ ನಾನಾಗ್ಬೇಕಾಗುತ್ತೆ. ರೈ ಹೇಗಿದ್ದೀರಾ?
ನನಗೇನು ಆಗಿಲ್ಲ ಐ ಆಮ್ ಆಲ್ ರೈಟ್ ಎಷ್ಟು ನೋಡಿದ್ರೂ ಅಷ್ಟೇನೆ ಅವರೇನು ಬದಲಾಗಿಲ್ಲ ಕಾಸ್ ತಗಿರಿ ಸ್ವಾಮಿ ನೀನು ಕಾಸ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಊರ್ ಕಾಯೋ ಸಿಪಾಯಿ ಆಗಬೇಕು ಹೆತ್ತ ತಾಯಿ ಹುಟ್ಟಿದ ಮಣ್ಣಿನ ಋಣ ತೀರಿಸೋ ಮಗ ಆಗಬೇಕು ಅಂತಿದ್ದ ನೀನಾಯಿ ಮಾತಾಡ್ತಿರೋದು ಈ ಚಿಲ್ರೆ ಸಮಾಜದಲ್ಲಿರೋ ಚಿಲ್ರೆ ಜನಗಳಿಗೆ ಮನಸಿನ ಆಸೆಗಿಂತ ಚಿಲ್ರೆ ಕಾಸದ್ದೆ ಕೇಳಿಸೋದು ಬಂದನೆ ಕಾಣಿಸೋದು ಆದ್ರೆ ನಾನು ನಿನ್ನಲ್ಲಿ ಕಂಡಿದ್ದು ಮನುಷ್ಯತ್ವನ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗೋ ವ್ಯಕ್ತಿತ್ವನ I'm sorry. ಏನ್ ಸಾರಿ ಗುದ್ದಿ ಚಟ ತಿರ್ಸ್ಕೊಂಡು ಸಾರಿ ಅನ್ನೋ ನಾಟಕ ಬೇರೆನಾ ಇಲ್ಲ ಮೇಡಮ್ ಕಾಣಿಸ್ಲಿಲ್ಲ ಶಟ್ ಅಪ್ ಕಾಣಿಸ್ಲಿಲ್ವಂತೆ ಅಲ್ರಿ ಇದೆಷ್ಟು ಎರಡು ಇದು ಐದು ಈ ಬೆರಳುಗಳು ಕಾಣುತ್ತೆ ಈ ಪರ್ಸನಾಲಿಟಿ ಕಾಣ್ಲಿಲ್ವಾ ಏನೋ ಕಾಣ್ಲಿಲ್ಲ ಅಂತ ಹೇಳ್ತಾ ಇದನಲ್ಲ ಹೋಗ್ಲಿ ಬಿಟ್ಬಿಡಿ ಮೇಡಮ್ ನಿಮ್ಮನ್ ಯಾರೇ ಕರೆಸಿದ್ದು ಹೋ ಕೆಲಸ ನೋಡ್ ಹೋಗ್ರಿ ಹಲೋ ಮರ್ಯಾದೆ ಮೊದಲನೇದಾಗಿ ಇಲ್ಲಿರೋರ್ನೆಲ್ಲ ಬಿಟ್ಬಿಟ್ಟು ನಿಮ್ಗೆ ಡಿಕ್ಕಿ ಹೊಡೆಯೋದಕ್ಕೆ ನೀವೇನ್ ತ್ರಿಪುರ ಸುಂದರಿನಾ What do you mean? I mean, ಈ ತರ ಟ್ರಾನ್ಸ್ಪರೆಂಟ್ ಡ್ರೆಸ್ ಹಾಕೊಂಡು ಓಡಾಡ್ತಿದ್ರೆ ದಾರಿ ಲೋಗನು ಡಿಕ್ಕಿ ಹೊಡಿದೆ ಅಂತ ದೇವಸ್ಥಾನಕ್ಕೊಬ್ಬಿಟ್ಟು ಗಂಟೆನ ಬರಸ್ತಾನೆ ಹೋಗ್ ಕೆಲಸ ನೋಡೋಗ್ರಿ ನೀನ್ ಹೋಗಮ್ಮ ಥ್ಯಾಂಕ್ ಯು ಸರ್ ಹಾಯ್ ಸರ್ ದಮ್ಮ ಅಂತೀನಿ ಭಿಕ್ಷ ಹಾಕಿ ಸರ್ ಸರ್ ದಯವಿಟ್ಟು ಭಿಕ್ಷ ಹಾಕಿ ಸರ್ ಒಂದ್ ನಿಮಿಷ ಸರ್ ಈ ತರದವ್ರಿಗೆಲ್ಲ ದುಡ್ಡು ಕೊಟ್ಟು ಯಾಕೆ ಸುಮ್ಮನೆ ಹಾಳು ಮಾಡ್ತಾ ಇದ್ದೀರಾ ಅಣ್ಣ ನೀವು ಕೊಡದೆ ಹೋದ್ರೂ ಪರವಾಗಿಲ್ಲ ಸುಮ್ಮನೆ ಕೊಡೋರ್ನು ಬೇಡ ಅಂದು ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ಅವ್ರು ಹಾಗೇನೆ ಡಿಕ್ಕಿ ಹೊಡೆದ್ರು ಸರಿ ಹೊಟ್ಟೆ ಮೇಲೆ ಹೊಡೆದ್ರು ಸರಿ ಏಯ್ ನಿನಗೇನೋ ದಾಡಿ ಮೈಬಗ್ಸ್ ದುಡಿಯೋಕ್ಕಾಗಲ್ಲ ಸರ್ ಕೆಲಸ ಅಂತ ಹುಡುಕಿ ಊಟ ಮಾಡಿದಿರಾ ಮೂರು ದಿನ ಆಯಿತು ಸರ್ ಬೇರೆ ದಾರಿ ಇಲ್ಲದೆ ಭಿಕ್ಷೆ ಬೇಡ್ತಾ ಇದ್ದೀನಿ ಸರ್ ನಿಜವಾಗ್ಲು ನಮ್ಮ ತಾಯಣೆಗೂ ಸರ್ ನಡಿ ನಾಲ ಕಾಣಿ ಕೊಡೋರ್ನ ಬೇಡ ಅಂದು ನೂರು ರೂಪಾಯಿ ಕೊಡ್ತಿದ್ದಾನೆ ಎಲ್ಲೋ ಮೆಂಟಲ್ ಇರಬೇಕು ಇರು ತೊಳಿ ಸರ್ ಇದ್ರಲ್ಲಿ ಐನೂರು ರೂಪಾಯಿ ಇದೆ ಓಕೆ ಸರ್ ಈ ಹುಡುಗ ವ್ಯಾಪಾರ ಮಾಡ್ಬೇಕಂತಿದ್ದಾನೆ ಸರಿ ಸರ್ ಅವ್ನ ಏನ್ ಕೇಳ್ತಾನೆ ಅದನ್ನ ಕೊಡು ಓಕೆ ಸರ್ ನೋಡು ಒಂದೊಂದ್ ಬಾಟ್ಲಿಗೆ 20-50 ಲಾಭ ಇಟ್ಟು ಮಾರು ಲಾಭನ ನೀನ್ ಇಡ್ಕೋ ಅಸಲ್ ನಂಗೆ ವಾಪಸ್ ಕೊಟ್ಬಿಡು ಅಣ್ಣ ಬಸ್ಸಾಗಷ್ಟರಲ್ಲಿ ಬಿಸ್ನೆಸ್ ಆಗ್ಬೇಕಲ್ಲ ಅಣ್ಣ ಆದ್ರೆ ತಂದ್ಕೊಡು ಇಲ್ಲಾಂದ್ರೆ ಯಾವಾಗ ಸಿಗ್ತೀವಲ್ಲ ಅವಾಗ ಕೊಡು ಭೂಮಿ ಆಗಿದ್ರು ಗುಂಡಾಗಿದ್ಯಲ್ಲ ಆಯ್ತಾ ಸರ್ ತಗೊಳ್ಳಿ ಸರ್ ನೀವು ಕೊಟ್ಟ 500 ರೂಪಾಯಿ ನನ್ಗೆ 18 ರೂಪಾಯಿ ಸಿಕ್ತು ಸರ್ ಇದನ್ನ ನಿನ್ ಬಂಡವಾಳ ಅಂತ ಇಟ್ಕೋ ಬೇಡ ಸರ್ ಅಂಗಡಿಯವನ ನನ್ನ ಮೇಲೆ ನಂಬಿಕೆ ಇದೆ ಸರ್ ಹೌದಾ ಬೆಸ್ಟ್ ಆಫ್ ಲಕ್ ಯಾಕೆ ನಾನ್ ನೋಡಿದ್ರೆ ಮೆಂಟಲ್ ತರ ಕಾಣಿಸ್ತೀನ ಟೂ ಇಂಟೆಲಿಜೆಂಟ್ ಐ ಆಮ್ ಐಶ್ವರ್ಯ ಸ್ವಾಮಿ ನಿಮ್ದು ಯಾವ ಊರು ನಮ್ದು ಮೈಸೂರು ನೀವು ಬ್ಯಾಂಗ್ಳೂರ್ ಏನ್ ಕೆಲ್ಸ ಅದೇ ಹುಡುಕಾಟದಲ್ಲಿ ಇದ್ದೀನಿ IPS ಎಕ್ಸಾಮ್ ಮುಗಿಸಿದ್ದೀನಿ ಇಂಟರ್ವ್ಯೂ ಬಂದಿದೆ ನೋಡ್ಬೇಕೇನಾಗುತ್ತೆ ಅಂತ ನೀವು ಟಿವಿ ರಿಪೋರ್ಟರ್ ಇಲ್ಲಿ ಯಾರಿದ್ದಾರೆ ಫ್ಯಾಮಿಲಿ ಇರೋದೆಲ್ಲ ಮೈಸೂರಲ್ಲೇ ನಾನು ಸ್ವಲ್ಪ ದಿನ ನನ್ನ ಫ್ರೆಂಡ್ಸ್ ಜೊತೆ ಇರ್ತೀನಿ ಐ ಸಿ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಣ್ಣ ಎಕ್ಸೈಸ್ ಕಮಿಷನರ್ ಅತ್ತಿಗೆ ಹೌಸ್ ವೈಫ್ ಎಷ್ಟಾಯ್ತು ಮೀಟ್ರು 36 ಅಯ್ಯಯ್ಯೋ ಪರವಾಗಿಲ್ಲ ನೀವು ಹೊರಡಿ ನಾನು ಹೊರಡ್ತೀನಿ ಅದೃಷ್ಟ ಇದ್ರೆ ಮತ್ತೆ ಸಿಗೋಣ ಅದೃಷ್ಟ ಯಾಕೆ ನೀವು ಹ್ಞೂ ಅಂದ್ರೆ ದಿನ ಸಿಗ್ತೀನಿ ದಿವಸನ ಎಸ್ ನಾನು ಇರೋದಿಲ್ಲಿ ನಿಮ್ಮ ಅಡ್ರೆಸ್ ಅಲ್ಲಿ ಥ್ಯಾಂಕ್ ಯು ಇಟ್ಸ್ ಓಕೆ ಬೈ ಓಕೆ ಥ್ಯಾಂಕ್ ಯು ಹಾಯ್ ಸ್ವಾಮಿ ಏನ್ರಪ್ಪ ಬಾಗರು ಇವತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ದು ಬಸ್ ಸ್ಟ್ಯಾಂಡ್ಗೆ ಒಬ್ನಾರು ಬರೋದು ಬೇಡವಾ ಇದೇನೇನ್ರೋ ಫ್ರೆಂಡ್ಶಿಪ್ ಅದು ತುಂಬಾ ಕೆಲಸ ನೋಡ್ಗುರು ಬಿಜಿ ಓಹೋ ಮತ್ತಿನ್ನೇನ್ ಗುರು ಬಂದಾಗಿಂದ ಕೆಲಸ ಹುಡುಕಿ ಹುಡುಕಿ ಕೈಲಿ ಕಾಸೆಲ್ಲ ಖರ್ಚಾಗಿ ತಿಂಗಳಾಯ್ತು ಅಂದ್ರೆ ಇನ್ನ ಮಕ್ಕಳ ಹತ್ರ ಮನೆ ಬಾಡಿಗೆ ಕಾಸಿಗೆ 100 ಸಲ ಉಗಿಸ್ಕೋತೀನಿ ಗುರು ಓಹೋ ನಿಮ್ ಕತೆ ಏನ್ ಸರ್ ಗುರು ನಾನಂತೂ ಒಂದು ದೊಡ್ಡ ಮನುಷ್ಯರು ಮನೆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಒಂದು ಪೈಸೆ ಖರ್ಚಿಲ್ಲ ಗುರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳದೇ ಮೇಂಟೆನೆನ್ಸ್
ಇನ್ ನಿಮ್ ಕತೆ ಏನ್ ಸರ್? ಆಲ್ಮೋಸ್ಟ್ ಅವನ್ ತರನೇ. ಹುಡುಗಿ ದೊಡ್ಡ ಮನುಷ್ಯ ಮನೆ ಮಗಳೇನಲ್ಲ, ಅವ್ರ ಮನೆ ಪಾತ್ರೆ ಪಾಲಿಶು. ಹಂಗಂದ್ರೆ ಮುಸುರೆ ತಿಕ್ಕೊಳ್ಳೋಗರು. ಈ ನನ್ನ ಮಗನಿಗೆ ಡೈಲಿ ವೆರೈಟಿ ವೆರೈಟಿ ಫುಡ್ಡು, ವರ್ಷಕ್ಕೊಂದ್ಸಲ ಮನೆಯವ್ರು ತಂದು ಬಿಸಾಕೋ ಬಟ್ಟೆ ಎಲ್ಲ ಈ ನನ್ನ ಮಗನಿಗೆ. ಅವರೆಲ್ಲಾದ್ರೂ ಟೂರ್ಗೆ ಹೋದ್ರೆ ಆ ಪ್ಯಾಲೇಸ್ಗೆ ಇವರಪ್ಪ ರಾಜಾರಾಣಿ. ಅದು ಸರಿ, ನೀನ್ ಯಾಕೆ ಬಂದಿರೋದು? ನಾನಾ? ಐ ಪಿ ಎಸ್ ಎಕ್ಸಾಮ್ ಬರ್ದಿದ್ನಲ್ಲ, ಅದ್ರ ಇಂಟರ್ವ್ಯೂ ಬಂದಿದ್ದೀನಿ. ಹಾಯ್ ಸ್ವಾಮಿ. ಹಾಯ್. ಯಾವ ಕಡೆ? ಇಂಟರ್ವ್ಯೂ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಬಸ್ ಕಾಯ್ತಾ ಇದ್ದೀನಿ. ಸ್ವಾಮಿ, ನಮ್ ಬೆಂಗಳೂರಿನಲ್ಲಿ ಕುಡಿಯೋ ನೀರು BTS ಬಸ್, ಯಾವ್ದು ನಮ್ ಟೈಮಿಗೆ ಬರಲ್ಲ. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಸರಿಯಾದ ಗೂಬೆ. ಮೇಡಮ್, ಅಕಸ್ಮಾತ್ ನಿಮ್ಮನ್ನ ತಪ್ಕೊಂಡ್ನಲ್ಲ, ನಿಮ್ಗೇನು ಅನ್ಸಿಲ್ಲ ತಾನೆ? ನನ್ನ ಹಣೆ ಬರ ನೆಟ್ಟಗಿಲ್ಲ ಅನ್ನಿಸ್ತು. ಈಗ ತಗೊಂಡೋಗಿ ಕೊಡೋರ್ಗೆ ನೆಟ್ಟಕ್ಕೆ ಕೊಟ್ರೇನೆ ನೋಡ್ದಿರೋ ಜನ, ಕಸದ ತರ ಕೊಟ್ರೆ ನೋಡ್ತಾರ? ಈಗಿನ ಕಾಲದಲ್ಲಿ ಕಾಲಲ್ಲಿ ನಡೆದ್ರೆ ಓಲ್ಡ್ ಸ್ಟೈಲ್ ಅಂತಾರೆ, ಅದೇ ಕೈಯಲ್ಲಿ ನಡೆದ್ರೆ ಫ್ಯಾಷನ್ ಸಾಧನೆ ಅಂತೇಳಿ ಬಿರುದೆಲ್ಲ ಕೊಡ್ತಾರೆ. ಯು ಆರ್ ರಿಯಲಿ ಇಂಟೆಲಿಜೆಂಟ್. ಥ್ಯಾಂಕ್ ಯು ಸ್ವಾಮಿ. ಸ್ವಾಮಿ, ಯಾರೋ? ಓ, ಬನ್ನಿ, ಪ್ಲೀಸ್ ಕಮ್ ಇನ್. ಏನ್ ವಿಷಯ? ಸುಮ್ನೆ ಹೀಗೆ. ಎಲ್ಲಿ ಫ್ರೆಂಡ್ಸ್ ಎಲ್ಲ ಕಾಣಿಸ್ತಿಲ್ಲ? ಎಲ್ಲ ಪಿಕ್ಚರ್ಗೆ ಹೋಗಿದ್ದಾರೆ. ಒಳ್ಳೇದೇ ಆಯ್ತು. ಯಾಕೆ? ಸುಮ್ನೆ ಮಾತಾಡೋಣ ಅಂತ. ಅಷ್ಟೇ ತಾನೆ, ಮಾತಾಡಿ. ಅದು ಈ ನಡುವೆ ನನಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇಲ್ಲ. ಕರೆಕ್ಟ್, ನನಗೂ ಹಾಗೆ ಆಗುತ್ತೆ. ಅಲ್ಲ, ಅದು ಬೇಸಿಗೆ ನೋಡಿ, ಶೆಕೆಗೆ ಹಾಗಾಗುತ್ತೆ. ಅದು ಶೆಕೆಗಲ್ಲ, ಫ್ಯಾನ್ ಹಾಕೇ ಇರ್ತೀನಿ ಆದ್ರೂ. ಸೊಳ್ಳೆ ಜಾಸ್ತಿ ಇರ್ಬೇಕು. ಒಂದ್ ಕೆಲ್ಸ ಮಾಡಿ, ಮಸ್ಕಿಟೋ ಕಾಲಚ್ಚಿ. ನಾನು ಅದನ್ನೇ ಮಾಡೋದು. ಅಷ್ಟೇ ಅಲ್ಲ, ಊಟ ತಿಂಡಿ ಯಾವುದು ಬೇಕು ಅನಿಸ್ತಿಲ್ಲ. ಮೋಸ್ಟ್ಲಿ ಡೈಜೆಷನ್ ಪ್ರಾಬ್ಲಮ್ ಇರ್ಬೇಕು. ಒಂದ್ ಕೆಲ್ಸ ಮಾಡಿ, ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿ. ಒಳ್ಳೆ ಗೂಬೆ ಸವಸ ಆಯ್ತು. ಏನ್ ಯೋಚನೆ ಮಾಡ್ತಾ ಇದೀರ? ಕಾವಿ ತೊಟ್ಕೊಂಡು ಯಾವ್ದಾದ್ರು ಭಜನಾ ಮಂಡ್ಲಿಕ್ ಸೇರ್ಕೊಂಡ್ರೆ ಸರಿ ಹೋಗುತ್ತೇನೋ ಅನ್ಸುತ್ತೆ. ಯಾಕೆ? ಮತ್ತಿನ್ನೇನ್ ಮಾಡೋದು? ನನಗೀಗೀಗ ಕೆಲ್ಸ ಮಾಡೋದೇ ಬೇಜಾರು ಅನ್ನಿಸ್ತಿದೆ. ಹಾಗಾದ್ರೆ ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ಯಾವ್ದಾರ ಒಂದ್ ಒಳ್ಳೆ ಹುಡ್ಗನ್ ನೋಡಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ರಿ. ಅದಕ್ಕೆ ತಾನೇ ಬಂದಿರೋದು. ಆದ್ರೆ ಇಲ್ಲಿರೋದ್ರಲ್ಲಿ ಒಬ್ಬ ಶೂರ್ಪನಕ್ಕಿ ಸಿಸ್ಟರ್ಗೆ, ಇನ್ನೊಬ್ಬ ಯಾವ್ದೋ ಪಾತ್ರೆ ಪಾಲಿಶಿಗೆ ಫಿಕ್ಸ್ ಆಗ್ಬಿಟ್ಟಿದಾರಲ್ಲ. ನೀವ್ ಯಾರಕ್ಕೆ ಫಿಕ್ಸ್ ಆಗಿದ್ದೀರಾ? ಇನ್ನು ಅಂತ ಇಂಟ್ರೆಸ್ಟ್ ಆದಂತ ಹುಡುಗಿ ಸಿಕ್ಕಿಲ್ಲ ರೀ. ಅಂದ್ರೆ ಅವಳು ಹೇಗಿರ್ಬೇಕು? ಒಂದ್ ನಿಮಿಷ ರೀ, ತೋರಿಸ್ತೀನಿ. ಕಣ್ಣು ಹೀಗಿರ್ಬೇಕು, ತುಟಿ ಹೀಗಿರ್ಬೇಕು, ಹೈಟು ನನಗೆ ಮ್ಯಾಚ್ ಆಗಂಗಿರ್ಬೇಕು, ರೌಂಡ್ ಫೇಸ್ ಆಗಿರ್ಬೇಕು, ಟೋಟಲ್ ಆಗಿ ಹೀಗಿರ್ಬೇಕು. Thank you.
ಗಾಳಿ ಬಂದಾಗ ಹಂಗೆ ತೂರಿಕು, ಪ್ರೀತಿ ಬಂದಾಗ ನನ್ನ ತಬ್ಬಿಕು, ಉಪ್ಪು ತಿಂದಾಗ ನೀರು ಕೊಡಬೇಕು, ಅಪ್ಪು ಕಂಡಾಗ ಪಪ್ಪಿ ಕೊಡಬೇಕು. ನಿನ್ನ ಎದೆಯ ಕೂಡಲೇ ನನ್ನ ನೀನು ಬೇಗನೆ ಬಂಧಿಸಿಕು. ಗಾಳಿ ಬಂದಾಗ ಹಂಗೆ ತೂರಿಕು, ಪ್ರೀತಿ ಬಂದಾಗ ನನ್ನ ತಬ್ಬಿಕು. ಓದ್ಬೇಕು ಎಲ್ಲ ದೇಶ ಸುದ್ದಬೇಕು, ಕೋಶ ಓದ್ಬೇಕು ಆ ದೇಶ ಸುದ್ದಬೇಕು, ಏನು ಮಾಡಿದ್ರು ನಾವು ಪ್ರೀತಿ ಮಾಡ್ಬೇಕು. ಯಾರು ಏನೇ ಆದರು ಪ್ರೀತಿ ನಮ್ಮ ದೇವರು. ಗಾಳಿ ಬಂದಾಗ ಹಂಗೆ ತೋರಿಕು, ಪ್ರೀತಿ ಬಂದಾಗ ನನ್ನ ತಬ್ಬಿಕು. ಉಪ್ಪು ತಿಂದಾಗ ನೀರು ಕುಡಿಬೇಕು, ಅಪ್ಪಿಕೊಂಡಾಗ ಪಪ್ಪಿ ಕೊಡಬೇಕು. ಬಂದ ದಾರಿಗೆ ಅಹಸುಂಕ ಇಲ್ಲಂತೆ, ಪ್ರೀತಿ ಮಾಡೋರ್ಗೆ ಈ ಬಿಂಕ ಬೇಡಂತೆ. ಗಾದೆ ಸುಳ್ಳೇಯಾದರು ಪ್ರೀತಿ ಸುಳ್ಳು ಆಗದು. ಗಾಳಿ ಬಂದಾಗ ಹಂಗೆ ತೂರಿಕು, ಪ್ರೀತಿ ಬಂದಾಗ ನನ್ನ ತಬ್ಬಿಕು. ಉಪ್ಪು ತಿಂದಾಗ ನೀರು ಕುಡಿಬೇಕು, ಅಪ್ಪಿಕೊಂಡಾಗ ಪಪ್ಪಿ ಕೊಡಬೇಕು. ನಿನ್ನ ಎದೆಯ ಗೂಡಲಿ ನನ್ನ ನೀನು ಬೇಗನೆ ಬಂಧಿಸಿಕು. ಯಾಕೆ ನಾನು ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ, ಅಥವಾ ಅದನ್ನ ಹೇಳೋಕಾಗ್ತಾ ಇಲ್ವಾ? ಬಂದು ಹಿಡ್ಕೊಂಡ್ಮೇಲೆ ಇಷ್ಟದ ಪ್ರಶ್ನೆ ಯಾಕೆ? ಉತ್ತರ ಏನ್ ಸಿಗುತ್ತೆ ಅಂತ. ಅಯ್ಯೋ ಇದೇನು, ಇನ್ನು ಹಾಗೆ ನಿಂತಿದ್ಯಾ? ಬೇಗ ಬೇಗ ರೆಡಿಯಾಗು. ಅಯ್ಯೋ ಅದ್ರೆ ಯಾರಾದ್ರೂ ನೋಡಿದ್ರೆ? ಹೇ ಇರೋದು ನಾವಿಬ್ರೆ ತಾನೇ, ಬೇಗ ರೆಡಿಯಾಗು. ಲೇ ಇನ್ನು ರೆಡಿ ಆಗಿಲ್ವಲ್ಲೇ? ನಾನು ಬರ್ತೀನಿ, ನೀವು ಹೋಗಿ. ಏನು ಈ ಡ್ರೆಸ್? ಅಲ್ಲ ಅಮ್ಮಣ್ಣಿ, ನಿಮ್ಮಣ್ಣ ಮದುವೆಗೆ ಬರೋಕ್ ಹೇಳಿರೋದು ಫ್ಯಾಷನ್ ಶೋಗಲ್ಲ, ಅಲ್ಲೇ ನಿನ್ಗೊಂದು ಗಂಡು ಹುಡುಗಿ ಮದುವೆ ಮಾಡ್ಸೋಕೆ. ಮರ್ಯಾದೆಯಾಗಿ ಸೀರೆ ಉಟ್ಕೊಂಡು ಬಾ. ನನಗೆ ಸೀರೆ ಉಟ್ಕೊಳಕ್ ಬರಲ್ಲ. ಅಯ್ಯೋ ನಾನು ಇದೀನಲ್ಲ, ಉಡಿಸ್ತೀನಿ. ಏಯ್ ನನ್ ಮುಂದೆನೆ ನಾಚ್ಕೆನಾ, ಕೈ ತೆಗಿಯ. ಇದನ್ನ ಸಿಗಿಸ್ಕೊಂಡು ಬೇಗ ಬಾ.
ಸ್ವಾಮಿ, ಏನಾಯ್ತು ನಿನ್ ಕೆಲ್ಸದ ವಿಷಯ? ಅದೇನು, ಇಷ್ಟು ದಿನ ಇಲ್ದಿದ್ದು ಈಗಿದ್ದಕ್ಕಿದ್ದಾಗೆ? ಪ್ರೀತಿಸ್ತಿದ್ದೀನಲ್ಲ, ಪ್ರೀತ್ಸನ್ ಬಗ್ಗೆನೂ ಕೇರ್ ತಗೋಬೇಕಲ್ಲ, ಅದಕ್ಕೆ. ಕೇರ್ ತಗೊಳ್ತಾ ಇದೆಯೋ ಇಲ್ಲ, ನನ್ನನ್ ಮದ್ವೆ ಆದ್ರೆ ಸೆಕ್ಯೂರಿಟಿ ಇರುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇದೆಯೋ? ನೀವ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರಲ್ಲ? ಹಲೋ, ಏನಣ್ಣ? ಸುಮ್ನೆ ಫೋನ್ ಮಾಡಿದೆ, ಎಲ್ಲಿದ್ಯಮ್ಮ? ನಮ್ ಸ್ಟಾಫ್ ಜೊತೆಲಿ ನ್ಯೂಸ್ ಕವರೇಜ್ಗೆ ಹೋಗ್ತಾ ಇದ್ದೀನಿ. ಆಯ್ತು, ಸಂಜೆ ಎಷ್ಟೊತ್ತು ಮನೆಗೆ ಬರ್ತೀಯ? ಸಂಜೆ 5:30, 6:00 ಒಳಗಡೆ ಬರ್ತೀನಿ. ಓಕೆ, ಬಾಯ್. ಈಗ ನಮ್ಮಿಂದ ಆಗಿರೋ ತಪ್ಪೇನು? ಪ್ರೀತಿಸ್ತಾ ಇರೋ ತಪ್ಪ ಅಥವಾ ನಿಮಗೆ ಹೇಳದೇ ಇರೋ ತಪ್ಪ? ಎರಡೂನು. ಪ್ರೀತ್ಸಕ್ ಮುಂಚೆ ನಿನ್ನ ಯೋಗ್ಯತೆ ಏನು ಅಂತ ಯೋಚನೆ ಮಾಡಿದ್ಯಾ? ಪ್ರೀತ್ಸೋಕ್ ಬೇಕಾಗಿರೋದು ಯೋಗ್ಯತೆ ಅಂತಂದ್ರೆ ಒಳ್ಳೆ ಮನಸ್ಸು. ಅದ್ ನನ್ನ ಹತ್ರ ಇದೆ. ಮನಸ್ಸು ಹೊಟ್ಟೆನ್ ತುಂಬಿಸಲ್ಲ, ಆದ್ರೆ ನೋವನ್ನ ಮರೆಸುತ್ತೆ, ನೆಮ್ಮದಿನೂ ಕೊಡುತ್ತೆ. ಹೌದು, ಬದುಕೋದು ಕಷ್ಟ ಆದಾಗ ಅಷ್ಟೇ ಬೇಗ ಸಾವನ್ನು ತಂದ್ಕೊಡುತ್ತೆ. ಸಾಯೋದಕ್ಕೆ ನಾನು ಹೇಳಿಯಲ್ಲ, ಗಂಡ್ಸು. ಗಂಡ್ಸಾದವನಿಗೆ ಬೇಕಾಗಿರೋದು ಉದ್ಯೋಗ, ಬದುಕ್ ಸಾಕ್ಸೋದಕ್ಕೆ ಸಂಪಾದನೆ, ಇವೆಲ್ಲ ನಿನ್ನ ಹತ್ರ ಎಲ್ಲಿದೆ? ಅದೆಲ್ಲ ನನ್ನ ಹತ್ರ ಇದೆಯಲ್ಲ. ಓ, ಅಂದ್ರೆ ಹೆಂಡತಿ ಆಗೋಳ್ ಸಂಪಾದನೆಲೆ ಬದುಕೋದು ಅಂತ ಡಿಸೈಡ್ ಮಾಡಿದಿರಾ? ಸರ್, ಡೋಂಟ್ ಶೌಟ್. ಪ್ರೀತಿಸೋದಕ್ ಮುಂಚೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು, ಅದನ್ನೇ ಜವಾಬ್ದಾರಿ ಅನ್ನೋದು. ಅದು ನಮ್ಮಲ್ಲೂ ಇದೆ. ಇದ್ದಿದ್ರೆ ಮೊದಲು ಕೆಲಸ ಸಂಪಾದನೆ ಮಾಡಬೇಕು, ಆಮೇಲೆ ನಾನು ಮುಂದೆ ಬಂದು ಸಂಬಂಧದ ಬಗ್ಗೆ ಮಾತಾಡಬೇಕು. ನಾನೀಗ ಮಾಡ್ತಾ ಇರೋದು ಅದನ್ನೇ. ನಿಮ್ ತಂಗಿನ ಮದುವೆ ಮಾಡ್ಕೊಳಕ್ಕೆ ನಿಮ್ ಪರ್ಮಿಷನ್ ಬೇಕು. ಕೇಳಿದ ತಕ್ಷಣ ಕೊಡೋದಕ್ಕೆ ಇದು ಭಿಕ್ಷೆ ಅಲ್ಲ, ನನ್ನ ತಂಗಿ ಭವಿಷ್ಯದ ಪ್ರಶ್ನೆ. ಒಂದು ರೂಪಾಯಿ ಸಂಪಾದನೆ ಮಾಡೋದಕ್ಕೆ, ಒಂದ್ ಹೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಎಷ್ಟು ಹನಿ ಬೆವ್ರು ಸುರಿಸಬೇಕಾಗುತ್ತೆ ಅನ್ನೋದನ್ನ ಲೆಕ್ಕ ಮಾಡಿ ಹೇಳು. ಆ ಬೆವ್ರು ಸುರಿಸೋ ರಭಸಕ್ಕೆ ನಿನ್ನ ಪ್ರೇಮ ಕೊಚ್ಕೊಂಡು ಹೋಗದೆ ಇದ್ರೆ, ಸಮಾಜದಲ್ಲಿ ನಿನ್ನ ಗೌರವ ಹೆಚ್ಚಾದ್ರೆ ಆಗ ನಾನು ಮುಂದೆ ಬಾ. ಅಲ್ಲಿವರೆಗೂ ಡೋಂಟ್ ಶೋ ಯುವರ್ ಫೇಸ್ ಅಂಡ್ ಗೆಟ್ ಔಟ್ ಆಫ್ ಮೈ ಸೈಟ್. ಆವತ್ತು ನಾನು ಜೀವನದಲ್ಲಿ ಹಣ ಮುಖ್ಯ ಅಂತ ಹೇಳಿದ್ದು ನಿಜ, ಹಾಗಂತ ಗೂಂಡಾಗಿರಿ ಮಾಡು ಅಂತ ಹೇಳದ್ನ? ಸಾಯಿ ಅಂತ ಹೇಳದ್ಮೇಲೆ ಸಾವು ಮುಖ್ಯನೇ ಹೊರತು ನೇಣ ಹಾಕೊಂಡು ವಿಷ ಕುಡಿದು ಸತ್ತು ಅನ್ನೋದು ಮುಖ್ಯ ಅಲ್ಲ. ಆದ್ರೆ ನಾನು ಹೇಳಿದ್ದು ನೀನು ಬದಲಾಗ್ಲಿ ಅಂತ. ನಾನು ಈಗಲೂ ಅದೇ ತಾನೇ ಆಗಿರೋದು. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ. ನಿಲ್ಸಿದ್ರೆ ನಿಂತೋಗಿರೋ ನಮ್ ಪ್ರೀತಿನ ಮುಂದುವರಿಸಿ ನಮ್ಮಿಬ್ಬರಿಗೂ ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರ? ಇಲ್ಲ ಅಲ್ಲ. ನೀವೆಲ್ಲ ಹೇಗೆ ಅಂದ್ರೆ ಒಳ್ಳೋರ್ನು ಕೆಟ್ಟವ್ರನ್ನು ಒಂದೇ ತರ ನೋಡ್ತೀರ. ಈ ಜೈಲಲ್ಲಿ ಕಳ್ಳರು ಪೊಲೀಸರು ಇರ್ತಾರಲ್ಲ ಹಾಗೆ. ಸೊ ನಾನ್ ಹೇಗೆ ಇದ್ರು ನಿಮ್ ನಿರ್ಧಾರಗಳು ಬದಲಾಗಲ್ಲ ಅಂದ್ಮೇಲೆ ನಾನ್ ಯಾಕೆ ಬದಲಾಗ್ಬೇಕು? ಅದು ಅಲ್ದೆ ಈ ಮೊದ್ಲಿಗಿಂತ ಬಹಳನೇ ಚೆನ್ನಾಗಿದ್ದೀನಿ ನೋಡಿ. ನನ್ ಮಾತ್ ಕೇಳಿ. ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡೇನೆ. ಒಳ್ಳೆಯನಾಗಿದ್ ನಾನು ಈಗ ರೌಡಿ ಆಗಿರೋದು. ನನಗೆ ಈ ಕತೆ ಪುರಾಣಗಳೆಲ್ಲ ಬೇಕಾಗಿಲ್ಲ. ದಕ್ಷಿಣೆ ಕೊಟ್ರೆ ಈ ಸ್ವಾಮಿ ಉತ್ಸವ ಇಲ್ಲಿಂದ ಹೊರಡುತ್ತೆ. ಸಾರ್,
ಇನ್ಮೇಲೆ ನನ್ನ ತಂಗಿ ಕೆಲಸ ನಾನೇ ಮಾಡ್ತೀನಿ. ಅಯ್ಯಯ್ಯೋ ಯಾಕೋ ಕಂಡಕ್ಟರ್ ಕೆಲಸ ಮಾಡಕ್ ಹಾಕಿಲ್ಲ. ಅದೇ ಯಾಕೆ ಟಿಕೆಟ್ ಕೊಡ್ತಾ ಚೆಕಿಂಗ್ ಆಫೀಸರ್ ಕೈಲಿ ತಗಲಾಕಬಿಟ್ಟೆ. ಅಯ್ಯೋ ನಿನ್ನ ನಿನ್ನ ಯೋಗ್ಯತೆಗೆ ನಾನು ಏನೇ ಹೇಳಿ 106 ಕೋಟಿ ನುಂಗಿ ನೀರು ಕುಡಿದು ಓಡೋಗಿದ್ದಲ್ಲ ವಿನ್ ವಿಂಗ್ ಶ್ರೀನಿವಾಸ ಅವನೇ ಸಿಕ್ಕಾಕೊಂಡಿಲ್ಲ. 106 ಕೋಟಿ ನುಂಗಿ ಆರಾಮಾಗಿ ಜೈನಲ್ಲಿ ಮಲ್ಕೊಂಡವನಲ್ಲ ಯಾರವನು ಕರೀಂ ಲಾಲ್ ತೊಲಗಿ. ಆ ತೊಲಗಿಗೆ ಇನ್ನು ಶಿಕ್ಷೆ ಆಗಿಲ್ಲ. ಇನ್ನು ಸೇರ್ಕೊಂಡು 3 ತಿಂಗಳಿಗೆ 30 ರೂಪಾಯಿ ಚೂಟು ಪತ್ತಡ್ ಮಾಡಿದ್ದಕ್ಕೆ ಸಿಕ್ಕಾಕೊಂಡಿದ್ಯಲ್ಲ ನಿನ್ನ ಯೋಗ್ಯತೆಗೆ. ನೀನು ನಿಮ್ ಡ್ರೈವರ್ಗೆ ಟೈಮ್ ಟೈಮ್ಗೆ ಟ್ರಿಪ್ ಟ್ರಿಪ್ಗೆ ಕಾಫಿನೋ ತಿಂಡಿನೋ ಕೊಡಿಸ್ಬೇಕಿತ್ತು ತಾನೆ. ನಾನೇ ಕೊಡಿಸ್ಲಿ ಅವನಿಗೆ ಸಂಬಳ ಕೊಡಕ್ಕಿಲ್ವಾ? ನಾನೇ ಹಾಳಾಗ. ಅಯ್ಯೋ ಸೆಂಟಿಮೆಂಟ್ ಅಲ್ಲಿ ಯಾಕೆ ಮಾಡ್ತಾವಲ್ಲಪ್ಪ. ಹೇಳೋಗ ಹೇಳೋಗ ಅವನಿಗೆ ನೋಡು ಹೆಣ್ಮಗು ಹೆಂಗ ಅಳ್ತಾವಲ್ಲ ಸೆಂಟಿಮೆಂಟ್ ಆಗಿ ಹೇಳೋ. ಕಂಡಕ್ಟರ್ ಆದ್ಮೇಲೆ ಯಾವಾಗ್ಲೂ ಮೊದಲು ಡ್ರೈವರ್ ನ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಳ್ಳೋದಂಗೆ ಮೇಲ್ ಕಾಸ್ ಮಾಡ್ಬೇಕು. ಮೇಲ್ ಕಾಸ್ ಮಾಡೋದಂಗೆ ಈ ಸ್ಟಾಪ್ ಅಲ್ಲತ್ತಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಯೋರಿಗೆ ಟಿಕೆಟ್ ಇಶ್ಯೂ ಮಾಡದೆ ದುಡ್ಡು ಕಲೆಕ್ಟ್ ಮಾಡಬೇಕು. ಇನ್ನೊಂದು 50 ರೂಪಾಯಿ 100 ರೂಪಾಯಿ ಕೊಟ್ರೆ ನಿರ್ತ ಚಿಲ್ಲರೆ ಇದ್ರು ಚಿಲ್ಲರೆ ಕೊಡದೆ ಟಿಕೆಟ್ ಹಿಂದೆ ಬರ್ಕೊಡ್ಬೇಕು. ಅವ್ರು ಇಳಿಯೋವಾಗ ಜನರ ಮುಂದೆ ಸಿಕ್ಕಾಕೊಂಡಿರೋದ ನಾಟಕ ಮಾಡಿ ಎಸ್ಕೇಪ್ ಆಗ್ಬಿಡ್ಬೇಕು. ಆ ಸುಯಿ ಟಪಕ್ ಮಾಡಿರೋ ಕಾಸಲ್ಲಿ ಡ್ರೈವರ್ ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಯಾರಾದ್ರೂ ಚೆಕಿಂಗ್ ಆಫೀಸರ್ ಇದ್ರೆ ಹಾರ್ ಅನ್ನು ನೋಡಿದ್ರು ಸಿಗ್ನಲ್ ಕೊಡ್ತಾನೆ. ನಿಮಗೆ ಆ ಕೆಪಾಸಿಟಿ ಡೆನ್ಸಿಟಿ ಇದೆಯಾ ಸರ್? ಎಲ್ಲ ಕಂಡಕ್ಟರ್ ಹಿಂಗೆ ಮಾಡ್ತಾರ? ಉದ್ದಾರ ಆಗಂಗಿದ್ರೆ ನಾನು ಹೇಳ್ದಂಗ್ ಮಾಡು. ಸಿಕ್ಕಾಕೊಂಡು ಸಹಾಯ ಹಂಗಿದ್ರೆ ನೀನ್ ಹೇಳ್ದಂಗ್ ಮಾಡ್ಕೋ. ಇದರಿಂದ ಗೌರ್ಮೆಂಟ್ ಕ್ಲಾಸ್ ಆಗಲ್ವಾ ಸರ್? ನೋಡು 5 ವರ್ಷಕ್ಕೆ ಮಾಡೋ ಎಲೆಕ್ಷನ್ ನ 6 ತಿಂಗಳಿಗೆ ಒಂದ್ಸಲಿ ವರ್ಷಕ್ಕೆ ಒಂದ್ಸಲಿ ಮಾಡಿ ಲಾಸ್ ಮಾಡಲ್ವಾ? ಚೆನ್ನಾಗಿರೋ ರೋಡ್ನೆ 3 ಮುಸಲಿ ಕುಟ್ಟಿ ಕುಟ್ಟಿ PWD ಅವರು ಟೆಲಿಕಾಮ್ ನವರು ಲಾಸ್ ಮಾಡಲ್ವಾ? ಗೌರ್ಮೆಂಟ್ ಅಂದ್ರೆ ಯಾರು? ಗೌರ್ಮೆಂಟ್ ದುಡ್ಡಂಗ ಬರುತ್ತೆ ನಮ್ಮಿಂದಾನೆ. ಮೊದಲು ನಾವು ಆಮೇಲೆ ತಾನೆ ಗೌರ್ಮೆಂಟ್. ಓಟ್ ಹಾಕಿಸ್ಕೊಳ್ಳೋನೆ ಒಡಕ್ ತಿನ್ಬೇಕಾದ್ರೆ ನಮ್ಗೆ ಆ ರೈಟ್ಸ್ ಇಲ್ವಾ? ಇರ್ಬೇಕು. ನೋಡು ಮೊದಲು ನಮ್ ಕಾರ್ಯ ಆಮೇಲೆ ಸ್ವಾಮಿ ಕಾರ್ಯ. ಗೋ ಮ್ಯಾನ್ ಗೋ ಅಂಡ್ ಎಂಜಾಯ್ ಗೋ. ಲೀಸೆ ಇಲ್ಲಿದೆಯಲ್ವಾ? ಹೆಂಗೆ ನಮ್ ಕೆಪಾಸಿಟಿ? ಹೆಂಗೆ ನಮ್ ಡೆನ್ಸಿಟಿ? ಹೆಂಗೆ ನಮ್ ಕ್ವಾಲಿಟಿ? ನಮಸ್ಕಾರ ಸ್ವಾಮಿ ಅವ್ರಿಗೆ. ಓ ಏನ್ ಬಂದಿದ್ದು? ನೀವು ದೇಸಾಯರ ಕೋಟೆಗೆ ನುಗ್ಗಿ ತೊಡೆತಟ್ಟಿ ಬಂದ ವಿಷಯ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಬೇಜಾರಿನ ವಿಷಯ ಅಂದ್ರೆ ನೀವು ರೌಡಿ ಆಗದೆ ಕಾಯೋ ಪೊಲೀಸ್ ಆಗಿದ್ದಿದ್ರೆ ನನಗೆ ಇನ್ನೂ ಖುಷಿ ಆಗ್ತಿತ್ತು. ಕಾದಿ ಹಾಕಿದ ತಕ್ಷಣ ಎಲ್ಲಂದ್ರಲ್ಲಿ ಭಾಷಣ ಬಿಗಿಬಹುದು ಅಂತ ಅನ್ಕೊಂಡಿದ್ರ? ಇದು ಭಾಷಣ ಅಲ್ಲ, ಸತ್ಯ. ನಾಸಿನ್ ಗಿರಾಕಿ ಅಲ್ಲ, ಒಂದ್ ನಿಮಿಷ ರೇ. ನಾನು ಕಾಸ್ಗೋಸ್ಕರ ಅಂತ ಕೆಲ್ಸಗಳು ಮಾಡೋದು ಅನ್ನೋದು ಅಷ್ಟೇ ಸತ್ಯ ರೀ. ಅಲ್ಲ ನೀವ್ ಯಾಕೆ ಬದ್ಲಾಗ್ಬಾರ್ದು? ಪೊಲೀಸ್ ಬೇಡ ಬಿಡಿ, ಕೊನೆ ಪಕ್ಷ ರಾಜಕೀಯಕ್ಕಾದ್ರೂ ಬಂದ್ರೆ. ಯಾಕೆ ಈಗ ಬರೀ ಬೈಸ್ಕೊಳ್ಳೋದ್ ಸಾಲದು ಕಣ್ ಕಣ್ ಕಡೆ ಮೆಟ್ಟಲ್ ಹೊಡ್ಸ್ಕೊಳ್ಳಿ ಅಂತನಾ? ಹೋಗ್ರಿ ರೀ. ನೀವ್ ಒಂದ್ ಕಣ್ಣಗ್ ರಾಜಕೀಯ ಒಲ್ಸಲ್ಲ, ಅದ್ರಲ್ಲೂ ಒಳ್ಳೇರಿದ್ದಾರೆ. ನೋಡು ನನಗ್ ಮಹಾತ್ಮ ಗಾಂಧಿ ಮದರ್ ತೆರೇಸ್ ಆಗ್ಬೇಕನ್ನೋ ಅತಿಯಾಸೆ ಏನಿಲ್ಲ. ಹಾಗಾದ್ರೆ ಸಿಗೋದು 150 ರೂಪಾಯಿ ಶಾಲು 25 ರೂಪಾಯಿ ಹಾರ. ಆದ್ರೆ ಈಗ ನೋಡು ನಾನು 1000 ಗಟ್ಲೆ ದುಡಿತಾ ಅಲ್ವಾ? ಅಲ್ಲಪ್ಪ. ನಾಳೆ ರಾತ್ರಿ ಮಾಲ್ ಬರ್ತಾ ಇದೆ, ಟೋಟಲ್ ವ್ಯಾಲ್ಯೂ 75 ಲ್ಯಾಕ್ಸ್. ಅದನ್ನ ನಾಳೆ ರಾತ್ರಿ ನಾನೇ ತಗೊಂಡು ಬರ್ತೀನಿ. ಯಾವುದಕ್ಕೂ ನಿಮ್ ತಂದೆಗೆ ಒಂದ್ ಮಾತು ತಿಳಿಸಿದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲಿ ದೇಸಾಯಿ ಹೆಸರಿನಲ್ಲಿ ಏನಾದರೂ ನಡೆದ್ರೆ ಅದಕ್ಕೆ ದಿಗ್ಬಂಧನ ಮಾಡೋ ಧೈರ್ಯ ಯಾರಿಗೂ ಇಲ್ಲ. ಆದ್ರೆ ದೇಸಾಯಿ ಅವ್ರು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ. ಇಲ್ಲಿ ದೇಸಾಯಿ ಅನ್ನೋ ಹೆಸರು ಇಂಪಾರ್ಟೆಂಟ್ ಅಷ್ಟೇ, ಅವ್ರು ಜೂನಿಯರ್ ಆದ್ರೇನು ಸೀನಿಯರ್ ಆದ್ರೇನು. ಓಕೆ, ಯುವರ್ ಚಾಯ್ಸ್. ಎಲ್ಲಿಗೆ ಬರಲಿ? ನಾಳೆ ರಾತ್ರಿ 9 ಗಂಟೆಗೆ ಊರು ಹೊರಗಿರೋ ಡಾಬಾದಲ್ಲಿ. ಓಕೆ. ಬಂದೆ ನಿಮ್ಮಪ್ಪನ ಪಾಲಿಗೆ ಯಮ ಆಗ್ತೀನಿ ಅಂತಂದಿದ್ದೆ, ಈಗ ನಿಮ್ಮನ್ನ ಸ್ಮಶಾನದಲ್ಲಿ ಊತಾಕಿ ಅದನ್ನ ಕಾಯೋ ಕೆಲಸ ನಿಮ್ಮಪ್ಪನಿಗೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಓಹ್
ಗೊತ್ತಿಲ್ಲದ ವ್ಯಾಪಾರ ಕೈ ಹಾಕೋದು ಬೇಡ ಅಂದೆ ಕೇಳಂಗಿಲ್ಲ ಎಲ್ಲದನ ಸ್ವಾಮಿ ಏ ಸ್ವಾಮಿ ಬಚ್ಚಿಟ್ಕೊಂತೀಯನ ಹೊರಗೆ ಬಾರ ಏನೋ ತಿಳುವಳಿಕೆ ಸಾಲದು ಅಂತ ತಾಳ್ಮೆ ಅಂತಿದ್ರೆ ನನ್ನ ತಲೆನ ತೆಗೆಯಕ್ ನಿಂತೀಯನ ಈ ಊರ್ಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿದ್ದವನ ಆದ್ರೆ ಇವತ್ತು ನಿನಗೆ ಸ್ಮಶಾನ ದಾರಿ ತೋರಿಸ್ಲಿಕ್ ಬಂದಿನ ಬಾರ ಹೊರಗೆ ನಿನ್ನೆಲ್ಲ ಕಳ್ಳವರಗಳನ್ನ ಬಯಲ್ಗೆಳಿಬೇಕು ಅಂತಾನೆ ಕಣ ಬಂದಿರೋ ನೀ ಸ್ವಾಮಿ ಇವನು ಬರೀ ರೌಡಿ ಅಲ್ಲ ಕಕ್ಕೆ ಹಾಕ್ಕೊಂಡಿರೋ ರೌಡಿ ಕಣ ಕಾಕಿ ಕಣ್ಮುಂದೆ ಬಂದ್ಮೇಲೆ ಕಾನೂನಿಗೆ ಕೈ ಮುಗಿದು ನಿನ್ನೆಲ್ಲ ಕಳ್ಳವರಗಳನ್ನ ನಿನ್ನ ಕೈಯಾರೆ ತರ್ಪಣ ಬಿಟ್ಟು ಕೈ ಕಟ್ಟಿ ಕೂತ್ರೆ ಸರಿ ಲೇ ನಿನಗಿಂತ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಊರ್ ಕಾಯ ಬದಲು ನನ್ನ ಕ್ವಾಟೆ ಕಾಯ ಕೊತ್ತವಾಳರಾಗಾರ ಸಾವು ಗೆದ್ದರ್ದನ್ನು ಸ್ವಾಭಿಮಾನನ ಕಳ್ಕೊಂಡು ಸಲಾಂ ಹೊಡಿತಾನೆ ಆದ್ರೆ ಶೂರ ತನ್ನ ತನನ ಬಿಡದೆ ಕತ್ತಿ ಹಿಡಿದು ಹೋರಾಡ್ತಾನೆ ಆ ಜಾತಿಗೆ ಸೇರ್ದವನ ಈ ಸ್ವಾಮಿ ಇವತ್ತೇ ಕೊನೆ ನಿನ್ನೆಲ್ಲ ದಂಧೆನು ಬಂದ್ ಮಾಡ್ದಿದ್ರ ನಿನಗಿರೋ ಮೂರು ಅವತಾರ ತರ ಈ ಸ್ವಾಮಿಗೂ ಮೂರು ಅವತಾರ ಇದೆಯೋ ಇವನು ಸುಮ್ನೆ ನಿಂತ್ರೆ ನಾರಾಯಣ ಸ್ವಾಮಿ ಊರು ಉದ್ದಾರಕ್ಕೆ ಅಂತ ವಿಷ ಕುಡಿದ್ರೆ ನಂಜುಂಡ ಸ್ವಾಮಿ
ನಿಮ್ಮಂತವ್ರ ಕರಳು ಬಗ್ದು ಮಾಲೆ ಮಾಡಿ ಹಾಕೊಂಡೆ ಅಂತಂದ್ರೆ ನರಸಿಂಹ ಸ್ವಾಮಿ ಏಯ್ ಅದೇ ಕಣ ಎನ್ ಸ್ವಾಮಿ ನೀನು ಕೇವಲ 10 ನಿಮಿಷ ವಿಶ್ರಾಂತಿ ಆಮೇಲೆ ನಡೆಯೋದು ಯುದ್ಧ ಅದು ಪ್ರಾರಂಭ ಆದ್ರೆ ನಿನ್ನ ಹೆಸರು ಉಸಿರು ಎರಡೂ ಉಳಿಯಲ್ಲ ಯಾರ ಮೇಲೆ ಯುದ್ಧ ಮಾಡೋದಕ್ಕೋಸ್ಕರ ಇಷ್ಟೊಂದೆಲ್ಲ ಸೇರಿಸಿದ್ರು ಅದಾಗಿರ್ಲಿ ತಾವ್ ಯಾರು 15 ವರ್ಷದಿಂದ ಗೆಲ್ಕೊಂಡ್ ಬರ್ತಾರ್ರಿ ಪಾಪ ಒಮ್ಮಿನೂ ಮಂತ್ರಿ ಆಗಿಲ್ರಿ ನನಗೆ ಪದವಿ ಬಗ್ಗೆ ವ್ಯಾಮೋಹ ಇಲ್ಲ ನ್ಯಾಯದ ಪರವಾಗಿ ಹೋರಾಟ ಮಾಡೋದು ನಿಮ್ಮಂತವ್ರ ಜೊತೆ ಕೈ ಜೋಡಿಸೋದು ಅಷ್ಟೇ ನನ್ನ ಉದ್ದೇಶ ಅದಕ್ಕೆ ಇದು ನೋ ಥ್ಯಾಂಕ್ಸ್ ಯಾಕೆ ಸರ್ ನಾನು ಈ ಕಾದಿನ ನಂಬಲ್ಲ ಯಾಕೆ ಅಂದ್ರೆ ಇವತ್ತು ಊನ ಕೈ ಕೊಡ್ತೀರಾ ನಾಳೆ ಕಿವಿಲೆ ಇಡ್ತೀರಾ ಸರ್ ನಾನು ಉಳಿದ ರಾಜಕಾರಣಿಗಳ ಗುಂಪಿಗೆ ಸೇರಿದವನಲ್ಲ ನಾನು ಅಷ್ಟೇ ಬೇರೆ ಪೊಲೀಸ್ ಅವರ ತರ ಅಲ್ಲ ಫೋಟೋ ತೆಗೆಸ್ಕೊಳ್ಳಲ್ಲ ಹಾರ ಹಾಕಿಸ್ಕೊಳ್ಳಲ್ಲ ಅದೆಲ್ಲ ಏನೇ ಇದ್ರು ಜನರ ಮನಸ್ಸಲ್ಲಿ ಸೇರಿದ ಮೇಲೆ ಅನ್ಕೊಂಡಿದ್ದನ್ನ ಸಾಧಿಸಿದ ಮೇಲೆ ಈ ಮಣ್ಣಿನ ಋಣ ತೀರಿಸಿದ ಮೇಲೆ ನೌ ಯು ಕ್ಯಾನ್ ಗೋ ನಿಮಗೆ ಕೊನೆಗೂ ನನ್ನ ಮೇಲೆ ನಂಬಿಕೆ ಬರಲಿಲ್ವಾ ನಾನು ನಮ್ಮವ್ರನ್ನೇ ನಂಬಲ್ಲ ಓಕೆ ಸರ್ ಮತ್ತೆ ಭೇಟಿ ಆಗ್ತೀನಿ ಸರ್ ಇಲ್ಲಿ ಕೊಡ್ರಿ ಸರ್ ನಾ ಇದನ್ನ ಒಯ್ಲೇನ್ರಿ ಯಾಕೆ ಬಹಳ ದಿವಸ ನಮ್ಮ ಆಕಿ ಗುಲಾಬಿ ಒಂದು ಕನಸು ಕಂಡಳ್ರಿ 4th ಡೆಲಿವರಿ ರೀ ಬಸ್ರಿ ಬಯಕೆ ಐತ್ರಿ ರೀ ಬರೋ ಸಂಬಳದಲ್ಲಿ ನೀವುಗಳ ಸಂಸಾರ ಮಾಡೋದೇ ಕಷ್ಟ ಅದ್ರಲ್ಲಿ 4ನೇದ್ ಬೇರೆನಾ ಕರೇನ್ರಿ ಸರ ಸರ ಕಟ್ಕೊಂಡು ಬಂದಾಕಿ ರತಿಯಂಗಿಲ್ಲ ಅಂತಂದ್ರೆ ಬಾಜುಕ್ ನಾಕಿ ಮೇಲೆ ಕಣ್ಣು ಹಾಯಿಸ್ಲಿಕ್ಕೆ ಬೇಕಲ್ರಿ ಸರ್ ಪಗಾರ ಸಾಲದಿಲ್ಲ ಅಂತಂದ್ರೆ ಪಕ್ಕದವ ಕೊಡೋ ಗಿಫ್ಟ್ಗೆ ಕೈ ಒಡ್ಲೇಬೇಕಲ್ರಿ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ನಮ್ಮ ಮ್ಯಾಲಿನ ಅಧಿಕಾರಿ ಹೀರೋ ಹೀರಲಾಲ್ ಆದ್ರೆ ನಾವು ಸಹಿತ ಪಿ ಸಿ ಪನ್ನಲಾಲ್ ಆಗ್ತೀವ್ರಿ ಅವ್ರ ಕೈ ಚಾಚ ಗುಲಾಮ್ರಾದ್ರೆ ನಾವು ಕಿತ್ಕೊಂಡು ತಿನ್ನ ಖದೀಮ್ರಾಗ್ತೀರಿ ಸರ್ ಹೌದಲ್ರಿ ಸರ್ ನಡೆದಿದ್ದು ನಡೆದೋಯ್ತು ಇನ್ ಮುಂದೆ ಎಲ್ಲ ಬಿಟ್ಟು ಬದಲಾಗ್ಬೇಕು ಎಲ್ಲರೂ ಬದಲಾಗ್ಬೇಕು ಏನ್ ಎಸಿಪಿ ಸಾಹೇಬ್ರ ಇಷ್ಟು ದೂರ ನೀವು ವಿಶ್ರಾಂತಿ ತಗೊಂಡಿದ್ದು ಸಾಕು ಇನ್ನು ಮುಂದೆ ನಡೆಯೋದು ಬೇಟೆ ಅದರಲ್ಲಿರೋ ಮೊದಲನೇ ಹೆಸರೇ ನಿಮ್ ಮಗ ದಿನಕರ್ ಹೆಸರಿದ್ರೇನಾಥೋ ವ್ಯಕ್ತಿ ಇಲ್ವಲ್ಲ ನಿನ್ ಮಗನಿಗೆ ಜಾಸ್ತಿ ದೂರ ಏನು ಓಡೋದಕ್ಕಾಗೋದಿಲ್ಲ ಅವನಿಗೆ ಸುಸ್ತಾಗಿ ನಿಂತಾಗ ಕಾಣಿಸೋದು ಕಾನೂನಿನ ನೆರಳು ಕಾಕಿ ಡ್ರೆಸ್ಸು ಎಸಿಪಿ ಸ್ವಾಮಿ ಮಾತ್ ಕೇಳಲಿಕ್ಕೆ ಹಿತವಾಗದ ಆದ್ರೆ ಆಚರಣೆಗೆ ತರೋದು ಕಷ್ಟ ಅಂದ್ರೆ ನಿನಗೆ ಅವನಿರೋ ಜಾಗ ಗೊತ್ತಿದೆ ಅಂತ ಆಯ್ತು ಹಂಗ ತಿಳ್ಕೊ ಮಿಸ್ಟರ್ ದೇಸಾಯಿ ಮೇಸ್ಟ್ರು ಮಕ್ಕಳನ್ನ ಹೊಡೆದ್ರೆ ವಿದ್ಯೆ ಕಲಿತಾರೆ ಅದೇ ಮನೆಯವ್ರು ಹೊಡೆದ್ರೆ ಬುದ್ಧಿ ಕಲಿತಾರೆ ಅದೇ ನಮ್ಮ ಪೊಲೀಸ್ನವ್ರು ಹೊಡೆದ್ರೆ ಹುಟ್ಟದ ಕುಡ ತಾಯಿ ಎದೆಯಾಲ್ನೆ ಕಕ್ತಾರೆ ಅಂತದ್ರಲ್ಲಿ ಸತ್ಯಾನ್ ಕಕ್ಕಲ್ವಾ ಹಂಗ ನನ್ ಮ್ಯಾಕ್ ಕೈ ಮಾಡೋ ಯೋಚನೆ ಇದ್ರೆ ಬಿಟ್ಬಿಡ ಇವ ಉತ್ತರ ಕರ್ನಾಟಕದ ಗಂಡದಾನ ಹೆಜ್ಜೆ ಇಟ್ ಕಡೆ ಸುರಿಯೋದು ಬೆಂಕಿ ಮಳೆ ಸುಟ್ಟ ಹೋಗ್ತೀಯಾ ಏಯ್ ಹೆಜ್ಜೆ ಇಡೋ ಜಾಗದಲ್ಲೆಲ್ಲ ಬೆಂಕಿನ ಹೊತ್ತಿಸಿ ಬೆಳೆ ಬೆಳೆಯೋ ಭೂಮಿನ ಬರ್ಡ್ ಮಾಡೋದೆ ನಿನ್ ಗುಣ ಆದ್ರೆ ನಾನು ಹರಿಯೋ ಜಾಗದಲ್ಲಿ ಹಸಿರನ್ನ ಹುಟ್ಟಾಕೋ ಕಾವೇರಿ ನಾಡಿಂದ ಬಂದವನು ಬರ್ಗಾಲ ತುಂಬಿಕೊಂಡಿರೋ ಊರಿಗೆ ಭೀಮಾನದಿನ ಹರಿಸಿ ಒಣಗೋಗಿರೋ ಈ ಭೂಮಿಗೆ ನಿನ್ನ ನಿನ್ ಸಂತತಿನ ಗೊಬ್ಬರ ಮಾಡಿ ಅದ್ರ ಮೇಲೆ ಇಲ್ಲಿ ಜನಗಳ ಭವಿಷ್ಯದ ಬೆಳೆ ಬೆಳಿಲಿಲ್ಲ ಅಂತಂದ್ರೆ ಇವನ್ ಸ್ವಾಮಿನೇ ಅಲ್ಲ ಕಣ ಸಾಹೇಬ್ರೆ ಕಾಫಿ ಮೇಲ್ ತಳುಕು ಒಳಗ್ ಉಳುಕಿರೋಂತ ಬೆರ್ಕೆ ಮನುಷ್ಯನ ಮನೇಲಿ ಹಾಲಗ್ ನೀರ್ ಬೆರೆಸಿ ಬೆರ್ಕೆ ಹಾಲಲ್ಲಿ ಮಾಡಿರೋ ಕಾಫಿ ನನಗಿಷ್ಟ ಇಲ್ಲ ಏ ದೇಸಾಯಿ ನಮ್ ಸ್ಟೇಷನ್ಗ್ ಬಾ ಗಟ್ಟಿ ಮೇಳದ ಜೊತೆ ಗಟ್ಟಿ ಹಾಲಲ್ಲಿ ಮಾಡಿರೋ ಕಡಕ್ ಕಾಫಿ ಕುಡಿಸ್ತೀನಿ
ಜೀವನ ಪರ್ಯಂತ ಮರಿಯಲ್ಲ. ಏಯ್, ನಿಮ್ಮ ಡಿಪಾರ್ಟ್ಮೆಂಟ್ ನವರೆಲ್ಲ ತಮ್ಮ ಸ್ವಾಭಿಮಾನ ಪೌರುಷ ಎಲ್ಲ ನನ್ನ ತಡ ಇಟ್ಟು ತಿಂಗಳ ತಿಂಗಳ ರೊಕ್ಕ ತಗೊಳ್ಳೋ ಗುಲಾಮರಾಗ್ಯಾರ. ಏಯ್, ಇವನ್ ಸ್ವಾಮಿ ಕಣ ನೆಮ್ಮದಿಯಾಗಿ ನಿಂತ್ರೆ ನಾರಾಯಣ್ ಸ್ವಾಮಿ, ಊರ್ ಉದ್ದಾರಕ್ಕೆ ಅಂತ ವಿಷ ಕುಡಿದ್ರೆ ನಂಜುಂಡ್ ಸ್ವಾಮಿ, ನಿಮ್ಮಂತವ್ರ ಕರಳು ಬಗ್ದು ಮಾಲೆ ಮಾಡಿ ಹಾಕೊಂಡೆ ಅಂತಂದ್ರೆ ನರಸಿಂಹ ಸ್ವಾಮಿ. ನಮಸ್ಕಾರ ನಮಸ್ಕಾರ. ಸರ್ ಏನಮ್ಮ, ಮಗು ಆದ್ಮೇಲೆ ಮಗನ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅನಿಸ್ತಲ್ವಾ? ಕಳ್ಸೋದ್ ಎಲ್ಲಿಂದ ಸರ್, ನಮ್ ಕೈಯಲ್ಲಿ ಫೀಸ್ ಕಟ್ಟೋಕಾಗಲ್ಲ. ಬಣ ಏನೋ ನಿನ್ಗೆ ಓದ್ಬೇಕು ಅಂತ ಅನ್ಸಲ್ವಾ? ಹಂಗೇನು ಓದಕ್ ಇಷ್ಟ, ಆದ್ರೆ ಏನ್ ಮಾಡೋದು. ಫೀಸ್ ನಾನ್ ಕೊಡ್ತೀನಿ, ನೀನ್ ಓದ್ತೀಯಾ? ನೀವಾ? ಹಾ, ಉಂಡಿ ದುಡ್ಡು ಕೊಟ್ಟಿಟ್ಟಿದ್ದಲ್ಲಪ್ಪ, ಅದ್ರ ಬಡ್ಡಿ ಅನ್ಕೋ. ಏನೋ ಆಯ್ತಣ್ಣ. ನಿಮ್ ಯಜಮಾನ್ರನ್ನ ಸ್ವಲ್ಪ ಸ್ಟೇಷನ್ ಬಂದ ಹೋಗ ಕೇಳಿಮ್ಮ. ಯಾಕೆ ಸರ್? ಹಾ, ಕಬ್ಬಿಣ ಕಾಸಿ ನೀರು ಕುಡಿಸಿ ನೆಟ್ಟಗೆ ಮಾಡಿ ಕಳಿಸ್ತೀವಿ. ಹಾ, ಇದು ಎಸಿಪಿ ಸ್ವಾಮಿಯವ್ರ ಮನೆ ತಾನೆ? ಹೌದು. ನೀವು? ನಾನು ಅವ್ರ ತಂಗಿ ಭಾಗೀರಥಿ. ಯಾರು ಭಾಗು? ಓ, ನೀವಾ? ಬನ್ನಿ ಬನ್ನಿ. ಸ್ವಾಮಿ, ಐ ಆಮ್ ವೆರಿ ಸಾರಿ. ಅಲ್ಲ, ನಾನ್ ನಿಮ್ಮನ್ನ ಪ್ರೀತಿಸ್ತಿರೋಳು, ನನ್ನ ಹತ್ರನಾದ್ರೂ ವಿಷಯ ಏನು ಅಂತ ಹೇಳ್ಬೋದಿತ್ತಲ್ಲ. ನೋಡಿ, ನೀವೆಲ್ಲ ಹಾಗೆ ಬಿಹೇವ್ ಮಾಡಿದಕ್ಕೆ, ಎಸ್ಪೆಷಲಿ ಸತ್ಯನ ನಿನ್ನ ಹತ್ರ ಹೇಳ್ದಿದ್ದಕ್ಕೆ ನಾನ್ ನನ್ನ ಕೆಲ್ಸದಲ್ಲಿ ಸಕ್ಸಸ್ಫುಲ್ ಆಗೋದು ಕಾರಣ ಆಯ್ತು. ನಿಮ್ಗೆ ತಂಗಿ ಇರೋ ವಿಷಯ ಹೇಳೇ ಇರ್ಲಿಲ್ವಲ್ಲ, ಇಷ್ಟು ದಿನ ಎಲ್ಲಿದ್ಲು? ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಾ ಇದ್ಲು. ಹಾಗಾದ್ರೆ ಅಪ್ಪ ಅಮ್ಮನಲ್ಲಿ ಬಿಟ್ರಿ? ಏನಾಗಿತ್ತು? ಕೆಟ್ಟು ಕುಲ್ಗೆಟ್ಟೋಗಿರೋ ಈ ಸಮಾಜದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದ್ರೆ ನಮ್ ತಂದೆ ಕೆಲಸ ಮಾಡಿ ತೋರ್ಸೋಕೋದ್ರು. ನಿಮಗ್ ತೊಂದರೆ ಆದಾಗ ನಾನ್ ಬಂದೆ, ಆದ್ರೆ ನಮ್ ತಂದೆನ ಕಾಪಾಡೋದಕ್ಕೆ ಯಾರು ಇರ್ಲಿಲ್ಲ, ಯಾವ ಡಿಪಾರ್ಟ್ಮೆಂಟು ಬರ್ಲಿಲ್ಲ. ಸ್ವಾಮಿ, ಅವತ್ತು ಡಿಸೈಡ್ ಮಾಡಿದೆ ಸರ್, ಮಾತಾಡೋ ಬಾಯಿಗಿಂತ ಕೆಲಸ ಮಾಡೋ ಕೈ ಮೇಲು ಅಂತ, ಅದಕ್ಕೆ ಈ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡೆ. ನನ್ನ ಉದ್ದೇಶನೂ ಅದೇ ತಾನೆ. ಅಂದಮೇಲೆ ನಾನು ನಿಮ್ ಜೊತೆ. ಅಣ್ಣ, ಅವ್ರಿರೋದು ನಿಂಗೆ ಸಪೋರ್ಟ್ ಮಾಡೋದಿಕ್ಕಲ್ಲ, ನಿಂತೋಗಿರಲ್ಲ ಅವನ್ನ ಮುಂದುವರ್ಸೋದಿಕ್ಕೆ. ಮಿಂಚಿನ ಕಣ್ಣಿನ ಅಂಚಿನ ಸಿಂಚನ ಭಾವದ ಚುಂಬನ ಪ್ರೇಮದ ಲಾಂಛನ ಜೀವಕ ಜೀವ ಸೇರೋಯಿ ಆಲಿಂಗನ ಮೋಹನ ಮೇರೆ ಮೀರೋಯಿ ರೋಮಾಂಚನ ಮಿಂಚಿನ ಕಣ್ಣಿನ ಅಂಚಿನ ಸಿಂಚನ ಭಾವದ ಚುಂಬನ ಪ್ರೇಮದ ಲಾಂಛನ ನೀನು ಅನಿಲಿವಾನು ಕೆಂಪಾಯಿತು ನಾಚಿತಾನು ಈ ನಿನ್ನ ಕಣ್ಣು ಕುಲ್ಮಿಂಚಿದಾನು ಮಿಂಚುದನು ಕಲಿಸಿತೇನು ಈ ನಿನ್ನ ಮೌನ ಸಂಮೋಹನ
ಮಿಂಚಿನ ಕಣ್ಣಿನ ಅಂಚಿನ ಸಿಂಚನ ಭಾವದ ಚುಂಬನ ಪ್ರೇಮದ ಲಾಂಛನ ಕ್ಲಿನಿಕ್ ಓಪನ್ ಮಾಡಿದ್ದೀನಿ ಅದು ಮುಚ್ಚೋ ಸ್ಟೇಜ್ ಬಂದ್ಬಿಟ್ಟಿದೆ ಬೇಗ ಮುಚ್ಚಿಕೊಳ್ಳಿ ದಯವಿಟ್ಟು ಅದು ಚೆನ್ನಾಗಿ ನಡೆಯೋ ತರ ಒಂದು ಐಡಿಯಾ ಕೊಡಿ ಸರ್ ಯಾವ್ದ್ರೆ ನಿಮ್ಮ ಏರಿಯಾ ವೈಟ್ ಫೀಲ್ಡ್ ಸರ್ ಸರಿ ಒಂದು ಕನ್ಸಲ್ಟೇಷನ್ ಎಷ್ಟು ಅಂತ 15 ರೂಪಾಯಿ ಸರ್ ಯೋಗ್ಯತೆ ಇದೆ ನಿಮಗೆ ಮತ್ತಿನ್ನೇನ್ರಿ ಕಬ್ಬನ್ ಪಾರ್ಕ್ ಅಲ್ಲಿ ಅಕ್ಕಿ ಪಿಕರೋನು ಶಾಸ್ತ್ರ ಯಾವ್ದ್ರು 25 ರೂಪಾಯಿ ತಗೊಂತಾನೆ ಅಲ್ಲ ನಿನ್ ಡಾಕ್ಟರ್ ಓದಿರೋದು ಖರ್ಚು ಮಾಡಿದ್ಯ ಲಂಚ್ ಅದಕ್ಕಾದ್ರೂ ಬೆಲೆ ಬೇಡವಾ ನೋಡ್ರಿ ನಿಮ್ಮ ಕನ್ಸಲ್ಟೇಷನ್ ಫೀಸ್ ನ 100 ರೂಪಾಯಿ ಮಾಡಿ ಆಮೇಲೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಒಂದು ಫಾರ್ಮಸಿ ಓಪನ್ ಮಾಡಿ ಔಷಧಿ ವ್ಯಾಪಾರನು ನಿಮಗೆ ಆಗುತ್ತಲ್ವಾ ಯಾರೇ ಜನರಲ್ ಚೆಕಪ್ ಬಂದ್ರು ಇಮ್ಮಿಡಿಯೇಟ್ ಆಗಿ ಅವರನ್ನ ಬೆಡ್ ಮೇಲೆ ಮಲಗಿಸಿ ಕೈಗೊಂದು ಕಾಲಗೊಂದು ಹಿಂದೆ ಒಂದು ಮುಂದೆ ಒಂದು ಇಂಜೆಕ್ಷನ್ ಹಾಕಿ ಬಾಟ್ಲುಗಳು ತೆಗೆದಾಕಿ ದೊಡ್ಡ ರೋಗ ಇದೆ ಅಂತ ಕನ್ಫರ್ಮ್ ಮಾಡಿ ಅಮ್ಮಕೊಂಡು ದುಡ್ಡು ಮಾಡ್ಕೊಳ್ಳಿ ಆಮೇಲೆ ಬಿಪಿ ಇದೆ ಟಿಬಿ ಇದೆ ಶುಗರ್ ಇದೆ ಬ್ಲಡ್ ಚೆಕ್ ಮಾಡಬೇಕು ಕಕ್ಕ ಚೆಕ್ ಮಾಡಬೇಕು ಯೂರಿನ್ ಚೆಕ್ ಮಾಡಬೇಕು ಅಂತ ಇಡೀ ಬಾಡಿನ ಸ್ಕ್ಯಾನ್ ಮಾಡಿ ಬಿಲ್ ನ ಪಂಚ್ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡಿ ಆಮೇಲೆ ಯಾರೇ ಡೆಲಿವರಿಗೆ ಬಂದ್ರು ನಾರ್ಮಲ್ ಆಗಂಗಿದ್ರು ಸಿಸೇರಿಯನ್ ಅಂತ ಸಿಕ್ಕಾಪಟ್ಟೆ ಇದು ದುಡ್ಡು ಮಾಡ್ಕೊಂಡ್ಬಿಟ್ರಿ ಅಷ್ಟೇ ರೀ ಈ ಕೆಪಾಸಿಟಿ ಡೆನ್ಸಿಟಿ ನಿಮಗಿದೆಯಾ ಸರ್ ಎಲ್ಲ ಡಾಕ್ಟರ್ಸ್ ಹೀಗೇನೆ ಸರ್ ಮಾಡೋದು ರೇ ಈಗ ಮಾಡಿದ್ರೆ ಅಲ್ವೇನ್ರಿ ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಸಕ್ಕಾಗೋದು ಈ ಪಾಪನರ ತೊಳ್ಕೊಳ್ಳೋದಕ್ಕೆ ಉಚಿತ ಸೇವೆ ಅಂತ ಯಾವ್ದಾರು ಹಳ್ಳಿಗೆ ಹೋಗಿ ಕೂತ್ಕೊಳ್ಳಿ ಮಲ್ಕೊಳ್ಳಿ ಏನ್ ಬೇಕಾದ್ರೆ ಮಾಡಿ ಸದ್ಯಕ್ಕೆ ಫೀಸ್ ಕೊಡಿ ಕೊಳಿ ಸಾಮೇ ಓಡ್ ಬನ್ನಿ ಬರ್ತೀನಿ ಆಯ್ತಾಯ್ತು ಓಡ್ ಬನ್ನಿ ನಿಮ್ ಕತೆ ಅಷ್ಟೇ ಅಲ್ಲೇ ನಿಂತ್ಕೊಳ ಅಲ್ಲೇ ನಿಂತ್ಕೊಳ ಆಯ್ತೇಳಿ ಎಲ್ಲಿಗೆ ಹೋಗಿದ್ರು ಬೆಳಗಿಂದ ಸಂಜೆವರೆಗೂ ಎರಡು ಪಿಕ್ಚರ್ ನೋಡಿದ್ವಿ ಮಾರ್ನಿಂಗ್ ಶೋ ನವಭಾರತಿ ಮ್ಯಾಟ್ನಿ ರಹಸ್ಯ ಅಮ್ಮ ತಾಯಿ ಮಾತೇ ಆಡದೇ ಇರೋದ್ ನೋಡಿ ಮಾತು ಬೆಳ್ಳಿ ಮೌನ ಬಂಗಾರ ಅನ್ಕೊಂಡಿರೋ ಮರ್ಯಾದಸ್ಥರ ಮನೆ ಹುಡುಗಿ ಅನ್ಕೊಂಡ್ಬಿಟ್ನಲ್ಲ ಮನೆನ ಲೈ ಏನು ಹೇಳಿದ ಅವಳಿಗೆ ನಮ್ಮಿಬ್ಬರ ಮಧ್ಯೆ ಮಾತಿಲ್ಲದ್ರು ಮಾತುಕತೆ ಮುಗಿದ್ಬಿಡ್ದೆ ಬಾಸ್ ಮೌನವೇ ಭರಣ ಮಗುಳಗೆ ಶಶಿಕಿರಣ ಅಂತ ನಾವಿಲ್ಲಿ ಬಂದ್ರೆ ಯಾಕೆ ಗೊತ್ತಾ ನಿಮ್ ಆಶೀರ್ವಾದ ತಗೊಂಡು ನಿಮ್ ಮಧ್ಯಸ್ಥಿಕೆಯಲ್ಲಿ ಮದುವೆ ಮಾಡ್ಕೊಳ್ಳ ಯಾರ ಮಧ್ಯಸ್ಥಿಕೆಯಲ್ಲಿ ನನ್ನೇನು ಬ್ರೋಕರ್ ಅನ್ಕೊಂಡಲೇ ಅದಕ್ಕೋಸ್ಕರ ಅವ್ರ ಅಣ್ಣ ಇದನ್ನ ಅಲ್ಲಿ ಹೋಗಿ ಬಿದ್ದು ಸಾಯಲೇ ನನಗೇನು ಹೇಳ್ತೀಯಾ ಸಾಯಿ ಅಂತೀರಿ ಸರ್ ತಗಳಿ ನಿಮ್ ಪೀಸ್ನ ಲೇ ನಿನ್ ತಂಗಿಗೆ ಜಾಗ ಕೊಟ್ರೆ ಮದ್ವೆ ಆಗ್ತೀನಿ ಅಂತ ಹುಡುಗನ್ ಕರ್ಕೊಂಡ್ ಬಂದವಳೆ ನಿಜವಾಗ್ಲು ಸರ್ ನೀವೇ ದೇವರು ಸರ್ ಮದ್ವೆ ವರದಕ್ಷಿಣೆಗೆ ಅಂತ ಎರಡು ಸೈಕಲ್ ಇಟ್ಕೊಂಡಿದ್ದೀನಿ ಅದ್ರ ಬೇಕಾದ್ರೆ ನಿಮ್ಗೆ ಒಂದ್ ಕೊಟ್ಬಿಡ್ತೀನಿ ಏನ್ ರಿಲಯನ್ಸ್ ಕಂಪನಿ ಫ್ಯಾಮಿಲಿ ಇವ್ರದ್ದು ಭಾಗ ಮಾಡ್ತಾನಂತೆ ನಿಮ್ತಾವೇನ್ ಮಾತು ಸರ್ ಮದ್ವೆ ಯಾವಾಗ ಇಟ್ಕೊಳ್ಳನ ಯಾವಾಗ ಅಲ್ಲ ಈಗ್ಲೇ ಈ ಕ್ಷಣನೇ ನಿಮ್ ತಂಗಿನ ಒಪ್ಕೊಂಡವಳೆ ನಾವೇನ್ ಮೋಸ ಮಾಡ್ಕೊತಾ ಇಲ್ಲ ಹೌದಾ ಎಲ್ಲಿ ಒಂದ್ಸಲ ಒಪ್ಕೆ ಅಂತ ಹೇಳು ಏಯ್ ಹಂಗಲ್ಲ ಜೋರಾಗಿ ಇಡೀ ಪ್ರಪಂಚಕ್ಕೆ ಕೇಳಿಸ್ಬೇಕು ಮುಟ್ಟಾಳ ನನ್ನ ಮಕ್ಕಳಿಗೆಲ್ಲ ಅರ್ಥ ಆಗೋದ್ರ ಕೂಗ್ ಹೇಳು ಅದು ಸಾಧ್ಯವಿಲ್ಲ ಯಾಕೆ ಅವಳು ಮೂಗಿ ಅಯ್ಯಯ್ಯೋ ಅಯ್ಯಯ್ಯೋ ಮಾತೆ ಆಡದೇ ಇರೋ ನವ ಭಾರತಿಗೆ ಪುಷ್ಪಕುಮಾರ ರೇಂಜ್ ಅಲ್ಲಿ ಒಂದು ರಹಸ್ಯ ಇದೆ ಅಂತ ನನ್ಗೆ ಈಗ್ಲೇ ಗೊತ್ತಾಯ್ತು
ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಕಾನೂನಿನ ಪ್ರಕಾರ ಬಾರ್ನ 11 ಗಂಟೆ ಕ್ಲೋಸ್ ಮಾಡಬೇಕು. ಅದು ಇವತ್ತು ಮಾತ್ರ ಅಲ್ಲ, ಇನ್ನು ಮುಂದೇನು. ತೆಗ್ದಿರಕ್ಕೆ ಎಷ್ಟು ಕೊಡಬೇಕು? ಏಯ್, ನಿನ್ನ ನಾನು ಬೇಕಾದ್ರೆ ಬದಲಾಯಿಸ್ತೀನಿ, ಆದರೆ ಈ ಟೈಮಿಂಗ್ ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಡಪ್ಪ. ಬರಕಿ ಮಗನೇ, ಬಹಳ ಮಾತಾಡ್ಕತಾನೆ. ಇನ್ಫ್ಲೂಯೆನ್ಸ್ ಅಂತ ಏನಾರು ಹೋದ್ರೆ ಈಗ ಬರೀ ಬುಳ್ಳಪ್ಪ ಹೊಡೆದವ್ರೆ, ಆಮೇಲೆ ಇಡೀ ಡಿಪಾರ್ಟ್ಮೆಂಟ್ ಅವ್ರು ಹೊಡಿತಾರೆ. ಏಯ್, ಇಳಿಸೋ ಮಿಸೇನ ಮಾಡೋದು ಕಚಡ ಕೆಲಸ. ಇನ್ನೊಂದ್ಸಲಿ ನಿನ್ ಮೀಸೆ ಆಕಾಶ ನೋಡಿದ್ರೆ ನಿನ್ನು ಅಲ್ಲಿಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಪಿಡಬ್ಲ್ಯೂ ಡಿ ಇಂಜಿನಿಯರ್ ಎಂಟಿ ಮತ್ತೆ ಎಕ್ಸೈಸ್ ಆಫೀಸರ್ ಕಿಡ್ನಾಪ್ ಆದಾಗ ಕೇಸ್ ಯಾಕೆ ತಗೊಂಡಿಲ್ಲ? ಸರ್, ಅದು ನನಗೆ ಸಮಾಧಾನ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಸತ್ಯ. ನನಗೆ ಗೊತ್ತು ಮನುಷ್ಯ ತಪ್ಪು ಮಾಡ್ತಾನೆ, ಆದರೆ ಈ ಸ್ವಾಮಿ ತಿತ್ಕೊಳ್ಳೋಕ್ಕೊಂದು ಅವಕಾಶ ಕೊಡ್ತಾನೆ. ಈಗ ನೀನಾಗಿ ನೀನೇ ಅವ್ರ ಮೇಲೆ ಕೇಸ್ನ ಫೈಲ್ ಮಾಡ್ತೀಯಾ ಇಲ್ಲ ಸಸ್ಪೆಂಡ್ ಆಗ್ತೀಯಾ ನಿನಗೆ ಬಿಟ್ಟಿದ್ದು. ಏಯ್, ನೀನು ರೌಡಿ ಅಲ್ವಾ? ಆಗ ಬರೀ ರೌಡಿ, ಈಗ ಕಾಕಿ ಹಾಕ್ಕೊಂಡಿರೋ ರೌಡಿ. ನಡೆಯಲ್ಲ, ಮೆರವಣಿಗೆ ಮತ್ತೆ ಬಂದ್ ಗುಡಿ ಸೇರಿದ್ರೆ ಒಳ್ಳೇದು. ಹೊಲ ತಾಂಬೂಲ ಬಿಟ್ಟು ಬಲಿಗೆ ಆಸೆ ಪಟ್ರೆ ತಲೆ ತೆಗೆದು ಭಿನ್ನ ಮಾಡಿ ಕೂಡಿಸ್ಬೇಕಾಗುತ್ತೆ. ಆಮೇಲೆ ಆ ಗುಡಿ ಪಾಳ್ ಬಿಡುತ್ತೆ, ನಿಮ್ ಸಾಹೇಬನ ಹೆಸರು ಹುಬ್ಳಿ ಇತಿಹಾಸದಲ್ಲೇ ಕರಗೋಗುತ್ತೆ. ಬೀಜ ಪಡೆದು ಹೊರಿಗೆ ಗುಡಿ ಕಾಯೋ ಕೆಲಸ ಬಿಟ್ರೆ ಗುಡಿ ಕೆಡುವ ತಾಕತ್ತಿಲ್ ಬರ್ಬೇಕ್ರಿ. ತೆಗಿಲಕೇನ ತೆಗಿಲೆ? ಒದ್ದೆ ಆಗಿದ ಕಾಕಿಯನ್ನ ಮದ್ದು ಒಣಗಿ ಕುಂತದ, ಕಡ್ಡಿ ಗೀರದೆ ಅಂತಂದ್ರೆ ಇದರಿಂದ ಬರೋ ಬೆಂಕಿ ನಿನ್ನ ಭಸ್ಮ ಮಾಡ್ತದೆ. ಖಬರಿರ್ಲಿ ಮಗನ. ಐ ಬಡ್ಡಿ ಮಕ್ಕಳ, ಗೊದ್ದ ಕಟ್ಟಿರೋ ಹುತ್ತಕ್ಕೆ ಹಾವು ಸೇರ್ಕೊಂಡಂಗೆ ನಾವು ಕಟ್ಸಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕಸ ಗುಡಿಸೋ ಕಾಕಿ ಹಾಕೊಂಡು ನಾ ಊದೋ ಪುಂಗಿಗೆ ತಲೆ ಆಡ್ತಿದ್ ನನ್ನ ಮಕ್ಕಳು ಇವತ್ ನಮ್ಗೆ ಬುಸ್ಕೊಡ್ತೀರಾ? ಓಯ್, ಆ ನಿನ್ ಸ್ವಾಮಿಗೆ ಹೇಳು, ಗಂಡ್ಸಾಗಿದ್ರೆ ಗುಡ್ಡ ದಾಟ್ ಬರ್ಬೇಕಂತೆ, ಇಲ್ಲ ಗುಡಿಲಿ ಕೂತ್ಕೊಂಡು ಎಡೆ ತಿನ್ಬೇಕಂತೆ ಅಂತ. ಏನು ಅಂದ್ರೆ? ಏನೇ? ನಮ್ಗೆ ಯಾಕ್ರಿ ನಂಬಿ ತೆಚ್ಚಂದ್ರೆ ಕೈ ಬಿಟ್ರು, ಇನ್ ಪೊಲೀಸ್ನವ್ರನ್ನ ಎದುರು ಹಾಕೊಂಡ್ರೆ ಬದುಕಕ್ಕಾಗತ್ತಾ? ಇದು ತೊಡೆ ತಟ್ಟವ್ರ ಅಕಾಡ, ಜಡೆ ಕಟ್ಟವ್ರ ಅಡುಗೆ ಮನೆ ಅಲ್ಲ. ನನಗ್ ಬುದ್ಧಿ ಹೇಳೋ ಬದ್ಲು ಅಡುಗೆ ಮನೇಲಿ ಬಾಡ್ ಬೆಂದಿದೆ ನೋಡ್ಕೊಂಡು ಹೇಳೋಗು. ನಡಿಯಮ್ಮ. ಅಣ್ಣ, ಇಲ್ಲಿ ಕಾಯ್ ಸುಮ್ನೆ ವೇಸ್ಟು. ನೀನ್ ಹಾಕಿರೋ ಆವಾಜ್ಗೆ ಅವ್ನ್ ಸ್ಟೇಷನ್ ಬಿಟ್ಟು ಹೊರಗಡೆನೆ ಬರೋದಿಲ್ಲ ಗೊತ್ತಾ? ಬಂದಾಯ್ತು. ಹೆದರ್ಸ್ತಾ ಇದೀಯಾ? ನೀವು ಪೊಲೀಸ್ನವರೆಲ್ಲ ಗಣೇಶನ ಮುಂದೆ ಇರೋ ಇಲಿ ಇದ್ದಂಗೆ, ಅವನಿದ್ರೆ ಹುಲಿ ಆಡ್ದಂಗೆ ಆಡ್ತೀರಾ. ಅವನೇ ಇಲ್ಲ ಅಂದ್ರೆ ಕೈಯಲ್ಲಿ ಕಡಿಬಿಟ್ಕೊಂಡು ಯಾವ್ದಾದ್ರು ಬಿಲ ಹುಡುಕ್ತೀರಾ. ಬಂದಿರೋದು ಇಲಿ ಅಲ್ವೋ? ಹೆಜ್ಜೆ ಇಟ್ಟ ಜಾಗನೆಲ್ಲ ತನ್ನ ಮನೆ ಮಾಡ್ಕೊಳ್ಳೋ ಹುಲಿ. ಏಯ್, ಬಂದಿರೋನು ಸ್ವಾಮಿ ಕಣ, ನಾನು ದೇವ್ರಲ್ಲ, ಭಯ ಭಕ್ತಿನ ಮೆಚ್ತೀನಿ, ನಾನು ಗುರುನೂ ಅಲ್ಲ, ಆದರೂ ಬುದ್ಧಿ ಮಾತನ್ನ ಹೇಳ್ತೀನಿ. ಹಾಗೆ ತಿಳ್ಕೊಂಡವ್ರಿಗೆ
ಬದುಕೋ ದಾರಿನೂ ತೋರಿಸಿದ್ದೀನಿ. ತಿರುಗ ಬಿದ್ದವ್ರಿಗೆ ನರಕಾನೂ ತೋರಿಸಿದ್ದೀನಿ. ಲೇ, ನಿನ್ನ ಹೊಡೆದಾಕೋದೆ ನನ್ನ ಉದ್ದೇಶ ಆಗಿದ್ರೆ ಒಂದು ಎನ್ಕೌಂಟ್ರು ಸಾಕು. ನಾನು ಪೊಲೀಸ್ ಆಗಿ ಕಾಲಿಟ್ಟ ಜಾಗದಲ್ಲೆಲ್ಲ ಬೆಂಕಿನ ಹೊತ್ತಿಸಿ ನಿನ್ನಂಥವ್ರನ್ನ ಸುಟ್ಟು ಹಾಕಿದ್ದೀನಿ, ಬುದ್ಧಿ ಕಲಿಸಿ ಕೆಲವ್ರನ್ನ ಬೆಳೆಸು ಇದ್ದೀನಿ. ಆ ಅವಕಾಶ ನಿನಗೂ ಕೊಡ್ತೀನಿ. ಯಾಕೆ ಗೊತ್ತಾ, ನಿನ್ನ ಕಣ್ಣಲ್ಲಿ ಕೋಪದ ಬದಲು ನಿನ್ನ ಹೆಂಡತಿ ಮಗು ಕಾಣಿಸ್ತಾ ಇದ್ದಾರೆ. ನೀನು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಲ್ರಿ, ಆ ದೇಸಾಯಿಯವರು ನೀವು ಸೋತಿದ್ದಕ್ಕೆ ನಿಮ್ಮನ್ನು ಸಾಯಿಸೋದಕ್ಕೆ ಹೇಳಿದ್ರು, ಆದರೆ ನಿಮ್ಮನ್ನು ಸಾಯಿಸೋದಕ್ಕೆ ಬಂದ ಎಸಿಪಿ ನಿಮಗೆ ಜೀವದಾನ ಮಾಡಿ ಹೋದ್ರು. ಇದ್ರಲ್ಲಿ ಒಳ್ಳೆಯವ್ರು ಯಾರು ಅನ್ನೋದಕ್ಕಿಂತ ಮನುಷ್ಯರು ಯಾರು ಅಂತ ಯೋಚನೆ ಮಾಡಿ. ನಿಮ್ಗೆ ಆ ದೇಸಾಯ ಹೆಚ್ಚಾದರೆ ನೀವೇ ನಿಮ್ಮ ಕೈಯಾರ ನಮ್ಗೊಂದು ತೊಟ್ಟು ವಿಷ ಕೊಟ್ಬಿಡಿ. ಪರಮೇ, ಆ ಎಸಿಪಿ ಬಹಳ ಮೆರಲಿಕ್ಕೆ ಹತ್ಯಾನ. ಅವನ ಕೈಕಾಲು ಮುರಿದು ಎಲ್ಲಮ್ಮನ ಗುಡ್ಡದ ಮುಂದೆ ಭಿಕ್ಷೆ ಬೇಡಲಿಕ್ಕೆ ಹಚ್ಚಬೇಕಾ? ಒಂದ್ಸಲ ಅವನ್ನೇ ಕರೆಸಿ ನೀವು ಮಾತಾಡ್ಬೋದಲ್ಲ. ಮಾತಾಡಕ್ ಕರೆದ್ರೆ ಅವ ತಾನ ಸಂಧಾನದ ಬಾವುಟ ಹಾರ್ಸಕ್ ಹೇಳ್ತಾನ? ಹಂಗಾದ್ರ ನಾ ಇದ್ದು ಸತ್ತಂಗಲ್ಲೇನ? ಹೋಗ, ನನ್ನಿಂದ ಸಾಧ್ಯ ಇಲ್ಲ. ಏನ ನನ್ನ ಮುಂದೆ ಗಿಗಿ ಪದಾಡಕ್ ನಿಂತಿಯೇನ? ಹೋಗ, ಹೇಳಿದ್ ಮಾಡ್ಬ. ಆಗಲ್ಲ ಅಂತ ಹೇಳ್ದೆ ತಾನೆ. ಏಯ್, ಹೋಗೋ ಮುಂದ ಒಂದು ಮಾತು, ನೀನು ಸಾಯ ಮಠ ನನ್ನ ಜೊತೆನೇ ಇರಬೇಕು. ಎದುರಾಗ ನಿಂತ್ರ ಬದುಕೋದು ಕನಸಿನ ಮಾತಾಗ್ತದ. 10 ವರ್ಷದಿಂದ ನಿಮ್ಮ ವಿರುದ್ಧ ಹೋರಾಡಕ್ ಬಂದವನ ಮಧ್ಯೆ ಗೋಡೆಯಾಗಿ ನಿಂತವನೆ ಈ ಪರಮಶಿವ. ನೀವು ನನ್ ಕೆಡೋದ್ರೆ ನಿಮ್ ಸಾವನ್ನ ನೀವೇ ತಂದ್ಕೊಂಡ ಹಾಗೆ. ದೂತನ್ನ ಎಲ್ಗೋ ಕಳಿಸ್ತಾ ಇದ್ದೀರಾ? ಈಗ ಅವ ನನ್ನ ದೂತ ಅಲ್ಲ, ಮನಸ್ಸು ಬದಲಾಯಿಸಿ ಹೊರಟಿರೋ ನೇತ. ಕಮಿಷನರ್ ಸಾಹೇಬ್ರ, ನನ್ನ ಎರಡೂ ಮಕ್ಕಳು ನನ್ನ ಕಣ್ಣಿದ್ದಂಗ. ಅದ್ರಾಗ ಒಬ್ಬ ಪ್ರಾಣಕ್ಕೆ ಹೆದರಿ ಅಡಿಕೊಂಡು ಕುಂತಾನ. ನನ್ನ ಒಂದು ಕಣ್ಗೆ ಕತ್ಲಕ್ಕೆ ಹೋದದ. ನೀವೇನ್ ಮಾಡ್ತಿರೋ ತಿಳಿವಲ್ದು.
ನನ್ನ ಎರಡು ಕಣ್ಣು ಬೆಳಕು ನೋಡಬೇಕು. ಮಿಸ್ಟರ್ ಸ್ವಾಮಿ, ನಿಮಗಿಂತ ಸೀನಿಯರ್ ಆಫೀಸರ್ ಆಗಿ ಒಂದು ಮಾತು ಹೇಳೋಣ ಅಂತ ಕರೆಸಿದೆ. ಇದುವರೆಗೂ ನನ್ನ ಸರ್ವಿಸ್ನಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ತಗೊಂಡಿಲ್ಲ. ರೂಲಿಂಗ್ ಪಾರ್ಟಿ ಆಗಲಿ, ಆಪೋಸಿಷನ್ ಪಾರ್ಟಿ ಆಗಲಿ, ಯಾರನ್ನೂ ನಾನು ಎದುರಾಕೊಂಡೇ ಇಲ್ಲ. ಇದನ್ನೆಲ್ಲ ನನಗ್ಯಾಕೆ ಹೇಳ್ತಾ ಇದ್ರ ಸರ್? ಅಲ್ಲಪ್ಪ, ಬಾರ್ಡರ್ ದಾಟಿ ಪುರುಲಿಯಿಂದ ಬಂದ ವೆಪನ್ಸ್ ಬಗ್ಗೆನೆ ಜನ ತಲೆ ಕೆಡಿಸ್ಕೊಳ್ಳಿಲ್ಲ, ಇನ್ನು ಈ ದೇಸಾಯಿ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ನೋಡು, ಸುಮ್ಮನೆ ಆ ಕೇಸ್ನ ಕೈಬಿಟ್ಬಿಡು. ನೋಡು, ಬುದ್ಧಿವಂತ ಆದವನು ಅಲೆಗೆ ಎದುರಾಗಿ ಈಜಲ್ಲ, ಅದ್ರ ಜೊತೆನೆ ತೇಲ್ಕೊಂಡು ದಡ ಸೇರ್ತಾನೆ. ಹೆಣ ಕೂಡ ತೇಳ್ಕೊಂಡೇ ಬಂದು ದಡ ಸೇರುತ್ತೆ, ಅದಕ್ಕೆ ಬುದ್ಧಿವಂತಿಕೆ ಏನು ಬೇಕಾಗಿಲ್ವಲ್ಲ. ಈ ಸ್ವಾಮಿ ಇತಿಹಾಸ ಓದ್ ಬಂದವನು, ಏನಾದ್ರು ಸಾಧಿಸಿ ಇತಿಹಾಸದಲ್ಲಿ ನಂದೇ ಆದಂತ ಅವನು ಪುಟ ಇರಬೇಕು ಅಂತ ಆಸೆ ಪಡೋನು. ಅಂದ್ರೆ ನೀನ್ ನನ್ನ ಮಾತು ಕೇಳಲ್ಲ? ತಪ್ಪನ್ನ ಸಪೋರ್ಟ್ ಮಾಡೋನ್ ಯಾರೇ ಆಗಿರ್ಲಿ, ಎತ್ತ ತಂದೆನೆ ಆದ್ರೂ ತಲೆ ತಗ್ಸಲ್ಲ. ಹೇ ಸ್ವಾಮಿ, ಮರ್ಯಾದೆ ಸರ್, ದೇವ್ರಿಗೆ ಭಕ್ತಿ ಮುಖ್ಯ, ಈ ಸ್ವಾಮಿಗೆ ಮರ್ಯಾದೆ ಮುಖ್ಯ. ಬರ್ತೀನಿ. ಬಾ. ಕತ್ಲೆ ಕೋಣೆಲಿರೋ ಮಗನ ಉಸಿರು ನಿಂತು ಹೋಗಿದ್ಯೋ, ಶಿವನ್ ಪದ ಸೇರಿದ್ಯೋ ಅಂತ ನೋಡಕ್ ಬಂದಿದ್ಯಾ? ಮುಚ್ಚ ಬಾಯಿ. ಬ್ಯಾಡ ಬ್ಯಾಡ ಅಂದ್ರು ಮಾಡಬಾರದು ದಂಧ ಮಾಡಿ ಮಂದಿ ಮುಂದೆ ದಂಡನ ಕಾಣಿಸ್ಕೊಂಡಿದ್ ನನ್ನ ದಂಡ ಕಟ್ಟ ಮಠ ತಂದಿದ್ದಿ. ಏನೋ ತಪ್ಪಾಗಿ ಹೋಯ್ತು, ಹಾಗಂತ ಸಾಯವರೆಗೂ ಬಚ್ಚಿಟ್ಕೊಂಡು ಕೂತ್ಕೋ ಅಂತೇನೋ? ಬೇರೆ ದಾರಿನೇ ಇಲ್ಲೋ, ಊರ್ ತುಂಬಾ ನಾವು ನಡೆಯೋ ದಾರಿನಾಗ ಬಾಲ ಮುದ್ರಿ ಓಡ್ತಿದ್ ನಾಯಿಗಳ ಮಧ್ಯ ಬೊಗಳೋ ನಾಯಿ ಒಂದು ಬಂದಿತ್ತದ. ಕೊರಳನಾಗೆ ಕಾರ್ಪೊರೇಷನ್ ಬಿಲ್ಲ ಇಲ್ಲ ಅಂದ್ರೆ ಅವರೇ ಕ್ರಿಯಾಕರ್ಮ ಮುಗಿಸಿರೋರು. ಆದ್ರಿದು ಸರ್ಕಾರಿ ನಾಯದ, ಖರೆ ಮನುಷ್ಯ ಆಗಿದ್ರ ರೊಕ್ಕ ಕೊಟ್ಟು ಪಕ್ಕಕ್ಕೆ ಸೆಳಿಬೋದಿತ್ತು. ಇವ ನಾಯಿ ಜಾತಿಗೆ ಸೇರಿದವ, ಅದಕ್ಕೆ ಲಂಚದಾಸ ಇರೋದಿಲ್ಲ. ಕಕ್ಕ ಕಕ್ಕ ಇದ್ದಂಗ ಅದನ್ನ ಸಹಿತ ಮುಸೋದಿಲ್ಲ. ಇದು ಇದಕ್ಕೆಲ್ಲ ಬ್ಯಾಟಿನೇ ಸರಿಯಾದ ಮದ್ದು. ಮತ್ತೆ ಚಾಲೆಂಜಾ? ನನ್ನ ಕ್ಷಮಿಸಿ ಸರ್, ಇದುವರೆಗೂ ನಾವು ಮಾಡಿದ್ದೆ ಸರಿ, ಪೊಲೀಸ್ನವರೆಲ್ಲ ನಮ್ಮ ದುಶ್ಮನ್ಗಳು ಅನ್ಕೊಂಡಿದ್ದೆ. ನಿಮ್ಮನ್ನ ನೋಡಿದ್ಮೇಲೆ ತಿದ್ಕೊಂಡವ್ರಿಗೆ ಬದುಕೋ ದಾರಿ ತೋರಿಸಿದಿರಿ, ಅದಕ್ಕೆ ತಿರುಗಿ ಬಿದ್ದವ್ರಿಗೆ ನರ್ಕಾನು ತೋರಿಸ್ತೀರಾ ಅಂತ ಗೊತ್ತಾಯ್ತು. ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಸರ್, ನನ್ನ ಹೆಂಡತಿ ಮಗುನ ಕಾಪಾಡಿದಿರಾ, ನಿಮ್ಮ ಋಣ ನನ್ನ ಮೇಲಿದೆ, ನಿಮ್ಮ ಋಣ ತೀರಿಸೋದಿಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ನಿನ್ನ ದೃಷ್ಟಿಲಿ ಅದು ಋಣ ಆದ್ರೆ, ನನ್ನ ದೃಷ್ಟಿಲಿ ಅದು ಕರ್ತವ್ಯ, ಮನುಷ್ಯತ್ವ. ಮುಂದೆ ನೀನು ಮನುಷ್ಯನಾಗಿ ಬದುಕೋದೆ ನೀ ನನಗೆ ತೀರಿಸೋ ಋಣ. ಬಿಡಪ್ಪ ಹೋರಿ, ಇನ್ನ ದೇಸಾಯಿ ಮಗನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ. ಹುನ್ರಿ, ಅವನ ಫೋಟೋನ ಪೇಪರಲ್ಲಿ ಹಾಕ್ಸಿ ಪೊಲೀಸ್ ಅವ್ರ ಬೇಟೆ ಸ್ಟಾರ್ಟ್ ಆದ್ರೆ ಜೀವನ ಮಾಡೋದಿರ್ಲಿ, ಜೀವ ಉಳಿಸ್ಕೊಳ್ಳೋದೇ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಹೌದ್ರಿ ಸರ್.
ನೀನು ಯಾಕೆ ಬಂದೆ? ನಿನಗೆ ಹೇಗೆ ಗೊತ್ತಾಯ್ತು ಈ ಜಾಗ? ಹಾವು ಎಲ್ಲೇ ಹರಿದಾಡಿದ್ರು ಅದು ಮೊದಲು ಬಿಡೋದು ಹದ್ದಿನ ಕಣ್ಣಿಗೆನೆ. ಬಾ. ಏಯ್, ನಾನು ಬರೋದಿಲ್ಲ. ನಾನು ಹದ್ದು ಅಂತ ಹೇಳಿದ್ದು ನನ್ನ ಬಗ್ಗೆ ಅಲ್ಲ, ಪೊಲೀಸ್ನವ್ರ ಬಗ್ಗೆ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ರೆ ಸುಮ್ಮನೆ ನನ್ನ ಜೊತೆ ಬಾ. ಆದರೆ ನೀ ನಮ್ಮ ಜೊತೆ ಬಿಟ್ಟು ಆ ಪೊಲೀಸ್ ಜೊತೆ ಏನಾದರೂ ಸೇರ್ಕೊಂಡಿಲ್ಲ. ನಾವು ರೌಡಿಗಳು ಪೊಲಿಟಿಷಿಯನ್ಸ್ ಹೇಗೆ ಅಂದರೆ ತಾವರೆ ಎಲೆ ಮೇಲೆ ಹರಿದಾಡೋ ನೀರಿನ ಹನಿ ಇದ್ದಂಗೆ ಅಂಟ್ಕೊಳ್ಳದೆ ಓಡಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಯಾವನ್ ಜೊತೆ ಸೇರ್ಕೊಂಡು ಜೈಕಾರ ಹಾಕ್ತೀವೋ ಅವನ್ನೇ ಎಲೆಕ್ಷನಲ್ಲಿ ಸೋಲಿಸ್ತೀವಿ. ಒಂದೇ ತಟ್ಟೆಲಿ ಊಟ ಮಾಡಿದ್ರು ಅದಕ್ಕೆ ಕರೆದ ವಿಷ ಬೆರೆಸಿ ಎದುರಿಗಿರೋರನ್ನ ಮುಗಿಸ್ತೀವಿ. ನಿನ್ನ ನಂಬುವಂತೀಯ? ಈಗ ನಂಬದಿದ್ರೆ ಆಮೇಲೆ ನಾನು ನಂಬ್ತೀನಿ ಅಂತ ಹೇಳೋಕ್ಕೂ ಪೊಲೀಸ್ನವ್ರು ಬಿಡಲ್ಲ. ಸರಿ. ಸಾಹೇಬ್ರೆ, ನೀವು ಹುಡುಕಾಡ್ತಿರೋ ಬೇಟ ಇವನೇ ತಾನೆ? ಗುಡ್ ಜಾಬ್. ನಂಬಿಸಿ ಕತ್ಕೊಯ್ತೀಯನೋ? ಮುಚ್ಚೋ ಬಾಯಿ. ಹತ್ತು ವರ್ಷದಿಂದ ನಿಮ್ಮ ಅಪ್ಪನ ನಂಬಿದ್ದಕ್ಕೆ ಅವನೇನೋ ಮಾಡ್ದ? ಇದು ಅವನೇ ಕಲ್ಸ್ಕೊಟ್ಟಿರೋ ಪಾಠ. ನನ್ನ ಮಗನ ಯಪ್ಪ ಮಂಗ್ಯಾನಿಂದ ಮನುಷ್ಯ ಆದಂತ ಓದಿವಿ, ರಾಕ್ಷಸ ಸಹಿತ ಮನುಷ್ಯ ಆದಂತ ಕಣ್ಣರೆ ನೋಡಿ ನೋಡ್ರಿ. ಅಯ್ಯೋ, ಎಸಿಪಿ ಸಾಹೇಬ್ರ ನೋಡಿದ್ರ ಮಿಸ್ಟರ್ ದೇಸಾಯ್, ಕಾನೂನು ಅನ್ನೋದು ದೇವ್ರಿದ್ದಾಗೆ ದೇವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ, ಕಣ್ಣು ಪ್ರಪಂಚ ನೋಡ್ತದೆ, ಆದ್ರೆ ಅದನ್ನ ಕಾಪಾಡೋ ರೆಪ್ಪೆನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಪೊಲೀಸ್ ತಂಗೆ ನೋಡು, ಊರ್ ಕಾಯ ಕೊತ್ವಾಲ್ ಆಗಿದ್ರು ನಿಮಗೆ ನಿಮ್ಮ ಮನೆ ಮಂದಿ ಖಬರ್ ಇರೋದಿಲ್ಲ. ಅಯ್ಯೋ, ಅಲ್ಲಿ ನೋಡು, ನನ್ನ ಮಗನ ಮ್ಯಾಗ ಯಾವ ಕೇಸು ಹಾಕದೆ ಸಾಫ್ ಮನುಷ್ಯ ಅಂತ ಮನೆಗೆ ಹೋಯ್ದು ಬಿಟ್ರೆ ನಿನ್ ತಂಗಿ ಕೂಡ ಸೇಫ್. ಏನಂತೀಯ? ಹೋಶಿಯಾರಿ ತೋರಿಸಿದ್ರ ನಿನ್ ತಂಗಿ ತಲೆ ಹೊಡಿತದ. ಹಲೋ ಬುಳಪ್ಪನವ್ರೆ. ಸರ್, ಆ ದೇಸಾಯಿ ಮಗನ್ನ ಬಿಟ್ಬಿಡ್ರಿ. ಸರ್, ನೀವೇ ಮನೆಗೆ ಹೋಗಿ ಬಿಟ್ಬಿಟ್ಟು ಬನ್ನಿ. ಆತ್ರಿ. ಅಪ್ಪ, ದಿನಕರ್ನ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ACP ಬಹಳ ಬುದ್ಧಿವಂತ ಅದಾನ, ನೀ ಅವನ್ನ ಫಾಲೋ ಮಾಡು. ಆಯ್ತಪ್ಪ. ನೀವ್ ಆ ದೇಸಾಯಿ ಮಗನ ಜೊತೆ ಪಕ್ಕದ ಗಾಡಿಗೆ ಶಿಫ್ಟ್ ಆಗ್ಬಿಡಿ. ಹ್ಞೂ. ಆಮೇಲೆ ಇನ್ನೊಂದು, ನೀವ್ ಆರಾಮಾಗಿ ಊರೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಕೋರ್ಟ್ ಬನ್ನಿ. ಮತ್ತೆ ಈ ಗಾಡಿ ಅದನ್ನ ಹಾಗೆ ದೇಸಾಯಿ ಮನೆಗೆ ಕಳಿಸ್ಬಿಡಿ. ಆತ್ರಿ. ವ್ಯಾನ್ ಮನೆ ತಲುಪ್ತು. ಆತು. ಹಿಂಗ ನನ್ನ ಮಾತು ಕೇಳ್ಕೊಂತ ಬಂದ್ರ ನಿನ್ನ ಖಾನ್ದಾನ್ ಉಳಿತದ, ಇಲ್ಲ ಅಂದ್ರ ಖಬರ್ಸ್ತಾನ್ ಸೇರ್ತದ.
ಊರನೇ ಕಾಪಾಡೋ ನನಗೆ ನನ್ನ ತಂಗಿನ ಕಾಪಾಡೋಕಾಗಲ್ವಾ? ತಾಕತ್ತಿದ್ರೆ ನಿನ್ನ ಮಗನ ಕಾಪಾಡ್ಕೋ. ನಿಮಗೆ ಷರತ್ತಿನ ಜಾಮೀನು ಕೊಡಲಾಗಿದೆ. ಈ ಕೇಸ್ ಮುಗಿಯುವವರೆಗೂ ನ್ಯಾಯಾಲಯದ ಅನುಮತಿ ಇಲ್ಲದೆ ನೀವು ಊರಿನಿಂದ ಹೊರಗೆ ಹೋಗಬಾರದೆಂದು ನ್ಯಾಯಾಲಯವು ಆದೇಶ ನೀಡುತ್ತದೆ. ವೆರಿ ಗುಡ್ ಸರ್. ಬರೀ ಇಲಿಗಳೇ ತುಂಬಿದ ಊರಿನಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಯೋಚಿಸ್ತಿದ್ದೆ. ಹುಲಿನೇ ಬಂದಿದ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಹಲೋ, ಸಂತೋಷ ಪಡೋದಕ್ಕೆ ಇದು ಸಾಧನೆ ಅಲ್ಲ. ಇಲ್ಲದೆ ಇರೋದಕ್ಕೆ ಮಸಾಲೆ ಸೇರಿಸಿ ಓಟ್ ಹಾಕೋ ಜನಗಳನ್ನ ಮರಳು ಮಾಡಬಹುದು. ಆದ್ರೆ ಇವನು ಸ್ವಾಮಿ, ನರಸಿಂಹ ಸ್ವಾಮಿ, ಮರಳಾಗೋನಲ್ಲ, ಕರುಳ ಬಗ್ಗೆಯವನು. ಓ ಕೆಲ್ಸ ನೋಡು. ಏನ್ ಸರ್, ಡ್ಯೂಟಿ ಟೈಮ್ ಅಲ್ಲಿ ನಿದ್ದೆ ಮಾಡ್ತಿದ್ದೀರಾ? ಇನ್ನೇನ್ ಮಾಡೋದು ಮೇಡಮ್, ವಯಸ್ಸಾಯ್ತು, ಬೇಡ ಅಂದ್ರೆ ನೈಟ್ ಡ್ಯೂಟಿ ಹಾಕ್ತಾರೆ. ಮೂರ್ ದಿವಸದಿಂದ ಒಂದೇ ಸಮ ಡ್ಯೂಟಿ, ನಿದ್ದೆ ಮಾಡಿಲ್ಲ, ಹೋಗಮ್ಮ. ಅಯ್ಯೋ, ಈಗ ತಾನೇ ರೌಂಡ್ಸ್ ಮುಗಿಸ್ಕೊಂಡ್ಬಂದು ಸುಸ್ತಾಗಿತ್ತಲ್ಲ, ಹಾಗೆಯೇ ಕಣ್ಣು ಮುಚ್ಚಿಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೇನಮ್ಮ. ಹಲೋ, ನಾನು ಐಶು. ಯಾರ ಬಣ್ಣನ ಬಯಲ್ ಮಾಡ್ತಾ ಕೂತಿದ್ಯಾ? ನಿಮ್ ಡಿಪಾರ್ಟ್ಮೆಂಟ್ ನವ್ರದೆ. ವಾಟ್? ಡ್ಯೂಟಿ ಮಾಡೋ ಟೈಮ್ ನಲ್ಲಿ ಕಾರ್ಡ್ಸ್ ಆಡ್ತಾರೆ, ನಿದ್ದೆನೂ ಮಾಡ್ತಾರೆ. ಯಾವ ಸ್ಟೇಷನ್? ಒಂದ ಎರಡ ಕ್ಯಾಸೆಟ್ ಕಳ್ಸಿಕೊಡ್ತೀನಿ, ನೀವೇ ನೋಡಿ. ಅಂತೂ ನಡೆದಾಡೋ ದೇವ್ರು, ಕಾಪಾಡೋ ಶಕ್ತಿ, ಕಾಯೋ ಯೋಧ ಅನ್ನೋ ಪೊಲೀಸ್, ಊರೆಲ್ಲ ಮಲಗಿರೋ ಹೊತ್ತಲ್ಲಿ ತಾನು ನಿದ್ದೆ ಮಾಡ್ತಾ ಕ್ರಿಮಿನಲ್ಸ್ಗಳಿಗೆ ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳಿ ಅನ್ನೋ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅಂತ ಆಯ್ತು. ಅದನ್ನ ಅವನು ಟಿ ವಿ ರಿಪೋರ್ಟರ್ ಊರವರಿಗೆಲ್ಲ ತೋರಿಸಿ ಮರ್ಯಾದೆ ಕಳೆಯೋ ಲೆವೆಲ್ಗೆ ನಾವು ಬಂದಿದ್ದೀವಿ ಅಂತಂದರೆ, ಪಬ್ಲಿಕ್ಕು ನಮ್ಮನ್ನು ಮಾಮ ಅಂತಲೂ ಕರೀತಾರೆ, ಮಚ್ಚ ಅಂತಲೂ ಅಂತಾರೆ. ಕ್ಷತ್ರಿಯ ಮಲಗೋದು ಒಂದೇ ಸಲ, ಮಲಗೋವರೆಗೂ ಅಪರಾಧಿಗಳನ್ನ ಬೆನ್ನಟ್ಟೋದು, ಸಾವನ್ನ ಬೆನ್ನಕ್ಕೆ ಕಟ್ಕೊಂಡು ಓಡಾಡೋದೇ ನಮ್ಮ ಕರ್ತವ್ಯ. ನೋಡಿ, ನಮ್ಮ ನಾಳ ದೊರೆಗಳು ರಾತ್ರಿ ಹೊತ್ತು ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ, ಕತ್ಲಾದ್ಮೇಲೆ ವಿಧಾನಸೌಧಕ್ಕೆ ಬಾಗ್ಲಾಗ್ತಾರೆ, ನ್ಯಾಯಾಲಯ ಕೋರ್ಟಿಗೆ ಬಾಗ್ಲಾಗ್ತಾರೆ, ಸ್ಕೂಲು ಕಾಲೇಜು ದೇವಸ್ಥಾನ ಅಷ್ಟೇ ಯಾಕೆ, ವಿಸಿಟಿಂಗ್ ಅವರ್ಸ್ ಮುಗಿದ್ಮೇಲೆ ಹಾಸ್ಪಿಟ್ಲ್ಗೂ ಬೀಗ ಹಾಕ್ತಾರೆ. ಬಾಗ್ಲಾಗ್ತೆ ಕಾಯೋದು ಒಂದು ಫೈರ್ ಬ್ರಿಗೇಡ್, ಅದು ಬಿಟ್ರೆ ಬಾರ್ಡರ್ನಲ್ಲಿ ಮಿಲ್ಟ್ರಿ, ಇಲ್ಲಿ ನಾವು. ಒಬ್ಬ ನಿಜವಾದ ಯೋಧ ಅನ್ನಿಸ್ಕೊಂಡ ನಾನು ನಿದ್ದೆನ ಬಯಸೋದು ಇದರಿಂದ. ಅದು ಸದ್ದಾಮ್ ಹುಸೇನ್ ಬಿನ್ ಲಾಡನ್ ಅನ್ನೋ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮುಗಿಸೋ ಯುದ್ಧದಲ್ಲಾದ್ರೆ ಇನ್ನೂ ಸಂತೋಷ. ಯಾಕೆ ಅಂದರೆ ಗೆದ್ರೆ ಕೀರ್ತಿ, ಸತ್ರೆ ನಮ್ಮ ಜನಕ್ಕೆ ಪ್ರಾಣ ಕೊಟ್ಟೆ ಅನ್ನೋ ನೆಮ್ಮದಿ. ಇಂಥ ಅಭಿಪ್ರಾಯ ನಿಮ್ಮಲ್ಲೂ ಇದ್ರೆ ತಿದ್ಕೊಳ್ಳಿ, ಇಲ್ಲ ಅಂದರೆ ನಾನು ಸಸ್ಪೆಂಡ್ ಮಾಡೋಕ್ಕೂ ಮುಂಚೆ ನೀವುಗಳೇ ರಿಸೈನ್ ಮಾಡಿ ಹೊರಟೋಗಿ. ಸರಿಯಾಗಿ ನೋಡಕ್ಕಾಗ್ಲಿಲ್ಲ, ನನಗೆ ಕಾಣಿಸಿದ್ದು ಆ ಎದೆ ಮೇಲೆ ಒಂದೇ ಒಂದು ಮಚ್ಚೆ ಇತ್ತಲ್ಲ, ಅದು ಮಾತ್ರ. ಮಚ್ಚೆ ಇದ್ದಿದ್ದು ನನಗಲ್ಲ, ನಮ್ಮ ಮತ್ತಿಗೆಗೆ. ಆದ್ರೂ ಚೆನ್ನಾಗಿತ್ತು. ಸಾರಿ, ಅದಿರ್ಲಿ, ನೀನ್ ಯಾಕೆ ಇಷ್ಟ ಹತ್ರ ಬಂದೆ? ಮನೆಯವರೆಲ್ಲ ಪರ್ಮಿಷನ್ ಕೊಟ್ಮೇಲೆ ಇಷ್ಟಪಟ್ಟವರಿಂದ ದೂರ ಇರಕ್ಕೆ ನಾನು ಕಲ್ಗೊಂಡಲ್ಲ. ಬೇಡ, ಕೈಯಲ್ಲಿ ಕೆಲ್ಸ ಇಲ್ದಿದ್ದಾಗ ಇದ್ದಿದ್ ಪ್ರೀತಿ ಕೆಲ್ಸ ಸಿಕ್ಮೇಲೆ ಯಾಕಿಲ್ಲ? ಕೆಲ್ಸ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಭಯ. ಹತ್ರ ಬಾ, ಬಾಗು ಬಂದ್ಬಿಡ್ತಾಳೆ. ಕಮ್ ಆನ್, ಭಯ ಆಗ್ತಾ ಇದೆ. ಕಿಸ್ ಮೀ ಅಣ್ಣ, ಅಣ್ಣ, ಅಣ್ಣ. ಏನ್ ಮಾಡ್ತಿದ್ಯಾಣ? ಬೇಜಾರಾಗ್ತೈತಲ್ಲ, ಅದಕ್ಕೆ ಕತೆ ಬುಕ್ ಓದ್ತಾ ಇದ್ದೆ. ಅದು ನ್ಯೂಸ್ ಪೇಪರ್. ಇದೇನಿದೆ ಸೀರೆ? ಅದು ಇದಾಗಿ ಇಲ್ಲಿಗೆ ಬಂತು. ಒಗ್ದು ಒಣಗಾಕಿದ್ದಲ್ಲ, ನನ್ನ ಬಟ್ಟೆ ಜೊತೆನೆ ಬಂದ್ಬಿಟ್ಟಿದೆ. ಹೀಗೆ ಕೂತ್ರೆ ಸುಖ ಆಗಲ್ವಾ? ಬಿಡು. ಏನಮ್ಮ ಹುಡುಕ್ತಾ ಇದೀಯಾ? ಏನಿಲ್ಲ.
ಏಯ್ ಹೋಗಿ ಇಲ್ಲಿಂದ. ಏನೇನು ಈ ಉತ್ತರದಲ್ಲ ಕರ್ಮ ಹೋಗಿ ಬೇಗ. ಓಹೋ ಇದ ನಿಮ್ಮ ಆಟ, ನಿಮ್ಮನ್ನ ಹೀಗೆ ಬಿಟ್ರೆ ಆಗಲ್ಲ, ಆದಷ್ಟು ಬೇಗ ಮದ್ವೆ ಮಾಡಿಸ್ಬೇಕು. ಮಂಜಿನಲೆ ಉಬ್ಬಿ ತಬ್ಬಿ ಹಬ್ಬ ಮಾಡೋಣ ಬಾ. ಹಮ್ಮಂತ ಜಾರು ಬಾಬಾ, ಝುಮ್ಮಂತ ಹಾರು ಬಾಬಾ. ಮುಂಜಾನೆಲೆ ಮಂಜಿನಲೆ ಉಬ್ಬಿ ತಬ್ಬಿ ಹಬ್ಬ ಮಾಡೋಣ ಬಾ. ಪ್ರೇಮ ಭಾವ ತುಂಬಿ ಜೀವ ತಂಪಾತು ತಂಪಾತು. ಅಂಗಿಯ ಚಲಿ ರಂಗಿನ ಕುಳಿ ಚಲ್ಲಿ ಗೆಲ್ಲಿ ಲಲ್ಲಿ ಯಾಡೋಣ ಬಾ. ಹಮ್ಮಂತ ಜಾರ ಬಾಬಾ, ಹಮ್ಮಂತ ಜಾರು ಬಾಬಾ, ಹುಮ್ಮಂತ ಹಾರುವ ಬಾಬಾ ಬಾಬಾ ಬಾಬಾ. ಕೆಂಪು ಕೆನ್ನೆ ನಾಚಿದಾಗ ಮೊಗ್ಗಾತು ಸಿಕ್ಕಾತು, ತೋಳು ಬಳಸಿ ಬಾಚಿದಾಗ ಹಿಕ್ಕಾತು ಸಕ್ಕಾತು. ಚಳಿಗೆ ಬೆಚ್ಚಗೆ ಬಿಸಿಯ ಅಪ್ಪುಗೆ, ಚಳಿಗೆ ಬೆಚ್ಚಗೆ ಬಿಸಿಯ ಅಪ್ಪುಗೆ ಎಷ್ಟು ಕಟ್ಟು ಕೋಡಿ ಆಟಾಡ್ತಾವಾ. ಸಮ್ಮಂತ ಜಾರುವ ಬಾ, ಸುಮ್ಮಂತ ಹಾರುವ ಬಾ, ಸುಮ್ಮಂತ ಜಾರುವ ಬಾ, ಸುಮ್ಮಂತ ಹಾರುವ ಬಾ 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 ಬಾ. ಏನ್ ದೇಸಾಯಿ ಸಾಹೇಬ್ರು, ಅಂತೂ ಮಗನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ ಬಂದ್ಬಿಟ್ರಿ, ಯಾಕೆ ಏನಾಯ್ತು ನೋಡಿ ಸಾಹೇಬ್ರೇ, ಊರ್ ದೇವರು ಉರಿಯೋ ದೀಪದಿಂದೆ ನಗ ನಗತಾ ಕೂತಿರ್ಬೇಕು, ಹೀಗೆ ಮುಖ ಉದಿಸ್ಕೊಂಡಿದ್ರೆ ಹಚ್ಚ ಕರ್ಪೂರ ಮೆಚ್ಚ ಭಕ್ತರು ಕಡಿಮೆ ಆಗ್ತಾರೆ. ಹಾಂಗ್ ಹೇಳ್ರಿ ಸಾಹೇಬ್ರ, ಮುಂಜಾನಿಂದ ಒಂದ್ ತೊಟ್ ನೀರ್ ಸಹ ಕುಡ್ದಿಲ್ಲ, ಊಟಕ್ ಬನ್ರಿ ಅಂದ್ರ ಊಟ 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 ಕಟ್ಕೊಂಡ್ ಗಂಡ ಕಟ್ಟಿ ಸಾಮ್ರಾಜ್ಯ ಮುಳುಗಕತ್ತೈತಿ, ನಿಂಗ್ ಊಟ ನಮಗೆ ಆಯ್ತಾನ? ದೇಸಾಯಿ ಮುಂದೆ ಬಲಿಗೆ ನಿಂತ ಕುರಿ ಹಂಗೆ ತಲೆ ತಗ್ಸ್ ನಿಂತಿದ್ ಮಂದಿ ಮಧ್ಯ ಸ್ವಾಮಿನವ ಟಗರ್ನಂಗ ಗುದ್ದಲಿಕ್ಕೆದ್ದು ನಿಂತಾನ, ಒಬ್ಬನೇ ಅಲ್ಲಿ ಅನ್ನೋಂತ ಕೈ ಹೋದ್ರೆ ಕುಂತ್ರೆ ಈಗ ಅವ ಗಂಡ್ ಮಕ್ಳು ಉಟ್ಸ ಅಪ್ಪ ಆಗ್ಯಾನ, ಅವನ್ ಜೊತೆ ಪರಮಶಿವನು ತಿರುಗಿ ಬಿದ್ದ್ಯಾನ. ಹೇ ಸೋನಿ ಮಳೆ ಉಟ್ಟು ಅಣಬೆಂಗೆ ಗಂಡಸರಾಗ್ತಾ ಹೋದ್ರ ನಾ ಬಾಳೋದ್ ಹೆಂಗ? ಅದಕ್ಕ ಮೊದಲು ಆ ಸ್ವಾಮಿನ ಏನಾದ್ರೂ ಮಾಡ್ಯ. ಈಗ ನಿಮ್ ಗುರಿ ಇರ್ಬೇಕಾದ್ದು ಅವ್ರ ಮೇಲಲ್ಲ, ನಿಮ್ ಮಗ ದಿನಕರ್ ಮೇಲೆ. ನೋಡಿ ಈ ಕೇಸ್ ನಲ್ಲಿ ನಿಮ್ ಮಗನ್ಗೆ ಬೈಲ್ ಸಿಕ್ಕಿದ್ದೆ ಪುಣ್ಯ, ಒಂದೇ ಒಂದ್ ಸಾಕ್ಷಿ ಕೋರ್ಟ್ಗೆ ಬಂದ್ರು ನಿಮ್ ಮಗ ಜನ್ಮ ಪೂರ್ತಿ ಜೈಲ್ನಲ್ಲಿ ಕೊಳಿಬೇಕಾಗತ್ತೆ. ಅದಕ್ಕೇನ್ ಮಾಡ್ಬೇಕಾ? ಇರೋದು ಎರಡನೇ ದಾರಿ, ಒಂದು ಕೇಸ್ ಫೈಲ್ ನ ಹಾರಿಸ್ಬೇಕು,
ಇನ್ನೊಂದು ಸ್ವಾಮಿನ ಕೋರ್ಟ್ಗೆ ಬರ್ದಾಗ ನೋಡ್ಕೋಬೇಕು. ಆ ಕೆಲಸನ ನೀನ ಮಾಡಬೇಕು. ಈಗಲಾದ್ರೂ ಊಟಕ್ಕೆ ಬರ್ಬೋದಲ್ಲ. ಹೇ ಹಾ ಸಾಹೇಬ್ರೆ, ನಿಮ್ ಹೆಂಡತಿಗೆ ನಿಮ್ಮನ್ನ ಕಂಡ್ರೆ ತುಂಬಾ ಪ್ರೀತಿ ಅಂತ ಕಾಣಿಸುತ್ತೆ. ಅದು ಪ್ರೀತಿ ಅಲ್ರಿ, ನಾವು ಅವ್ರ ಹೊಟ್ಟೆ ತುಂಬಿಸ್ತೀವಲ್ಲ, ಅದಕ್ಕೆ ಅವ್ರ ನಮ್ಮ ಹೊಟ್ಟೆ ತುಂಬಿಸಿ ಋಣ ತೀರಿಸೋ ರೀತಿ ಇದು. ಬನ್ನಿ, ನಮ್ ಶಿಷ್ಯ ನಾಗಶೇಖರ್ ಹೇಳಿದ್ರೆ ಮಾಡಕ್ ಬಿಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಅಯ್ಯೋ, ಹೆಲ್ಪ್ ಲೈನ್ ಇರೋದೇ ಹೆಲ್ಪ್ ಮಾಡಕ್ಕೆ. ಪ್ಲೀಸ್ ಕಮ್ ಸೀಟ್. ಏನಾಗಬೇಕು ಸರ್? ನಾನು ಮೂರ್ ಜನ ತಂಗಿದ್ರು. ಅಯ್ಯೋ ಬೇಗ ಕರೀರಿ ಸರ್. ಎಲ್ಲಿ ಸರ್? ಸರ್ ಅವ್ರಿಗೆಲ್ಲ ಮದುವೆ ಆಗ್ಬಿಡಿದೆ ಸರ್. ಎಂತ ಅನ್ಯಾಯ ಆಗೋಯ್ತು. ಆದ್ರೆ ಈಗ ಅವ್ರ ಸಾಲ ಎಲ್ಲ ನನ್ನ ತಲೆ ಮೇಲೆ ಹಾಕಿ ನಮ್ ತಂದೆ ಆಸ್ತಿ ನಮಗೂ ಭಾಗ ಬೇಕಂತ ಕೇಳ್ತೀರ ಸರ್? ದಯವಿಟ್ಟು ಹೆಲ್ಪ್ ಮಾಡ್ಬೇಕು ಸರ್. ಓಹೋ ಸರಿ, ನಿಮ್ ಆಸ್ತಿ ಎಷ್ಟು ಬೆಲೆ ಬಾಳ್ಬಹುದು? ಸುಮಾರು ಒಂದು ಎರಡೂವರೆ ಕೋಟಿ ಸರ್. ಅಷ್ಟೇನಾ ರೇ? ನಿಮ್ ಆಸ್ತಿ ಎಷ್ಟು ವ್ಯಾಲ್ಯೂಯೇಷನ್ ಇದೆಯೋ ಅದಕ್ಕಿಂತ ಜಾಸ್ತಿ ಸಾಲ ಮಾಡಿ ಯಾರಾದ್ರೂ ಭಾಗ ಕೊಡಿ ಅಂತ ಬಂದ್ರೆ ಸಾಲ ಎಲ್ಲ ತೀರದ ಮೇಲೆ ಕೊಡ್ತೀನಿ ಅಂತ ಹೇಳಿ, ಇಲ್ಲ ಸಾಲದಲ್ಲೇ ಭಾಗ ಕೊಡ್ತೀನಿ ಅಂತ ಹೇಳಿ. ಈ ಕೆಪಾಸಿಟಿ ಡೆನ್ಸಿಟಿ ನಿಮಗಿದೆಯಾ? ಆಹಾ, ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ ಸಿ ವಿ ರಾಮಂದು ಅಂತ ಇಡೀ ಊರಿಗೆ ಗೊತ್ತು. ಕುತ್ಕೊಂಡು ಫೀಸ್ ಕೊಡಿ ಸ್ವಾಮಿ. ಮಿಸ್ಟರ್, ನಾವು ಲೋಕಾಯುಕ್ತದಿಂದ ಬಂದಿದ್ವಿ. ಏ ನಿನ್ ಫಾರಿನ್ ಇಂದ ಬಂದ್ರೆ ನನಗೆ ಬೇಕಾಗಿರೋದು ಫೀಸ್ ಕೊಡಿ ಸ್ವಾಮಿ. ನಾವು ಬಂದಿರೋದು ನಿನ್ನ ಅರೆಸ್ಟ್ ಮಾಡೋದಕ್ಕೆ. ಬಂದವರಿಗೆ ಒಳ್ಳೆ ಬುದ್ಧಿ ಹೇಳೋದ್ ಬಿಟ್ಟು ಭ್ರಷ್ಟಾಚಾರದ ಐಡಿಯಾ ಕೊಡ್ತಾ ಇದೀಯಾ? ಅಯ್ಯೋ ಸರ್, ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ ಬಂದ ಈ ಬಿಸ್ನೆಸ್ ನ ನಿಮ್ ಕಣ್ಣಿಗೆ ಕಾಣಂಗ್ ಮಾಡಿದ ಕನ್ನಡಕ ಯಾವ್ದು ಸರ್? ಲೇ ಕರಿ, ನನ್ನ ಮಗನೇ, ನಿನಗೆ ಪುಷ್ಪಕೋಮನ ತೋರಿಸ್ದೆ ಅಂತ ನನಗೆ ಸೆಂಟ್ರಲ್ ಜೈಲ್ ತೋರಿಸ್ತಾ ಇದೇನೋ ನಿನ್ನ? ಯಾಕೋ ಆಗ್ತಾ ಇದ್ಯಾ? ಅಲ್ಲ, ನಿನ್ ಮೂತ್ರ ಈ ಮೂಗಿನೇ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಿರ್ವಲ್ಲ, ಇನ್ ಯಾವ ವೇಸ್ಟ್ ಫಿಗರ್ ಈ ವೇಸ್ಟ್ ಮಾಡಿನ ಮದುವೆ ಮಾಡ್ಕೊತದೆ ಅಂತ ನೆನ್ಸ್ಕೊಂಡು. ತುಂಬಾ ಥ್ಯಾಂಕ್ಸ್. ನಿಮ್ಮಂತವರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಸಹಕರಿಸಿದ್ರೆ ಇಂಥ ಭ್ರಷ್ಟಾಚಾರನ ಬೇರ್ ಸಹಿತ ಕಿತ್ತಾಕ್ಬಹುದು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ವಾಚನ ಡೇಟ್ ಅಲ್ಲೋಣ. ಅದು ಕನಸು. ಏನು ಮುಖ ನೋಡ್ತಾ ಇದೀರ? ನಿಮ್ಮ ಇನ್ಸ್ಪೆಕ್ಟರ್ಗೆ 2,000 ಹೊಡೆದೆ, ಇಮಿಡಿಯೇಟ್ ಬಿಟ್ಟು ಕಳ್ಸ್ಬಿಟ್ಟ. ರೇ, ಈ ದೇಶದಲ್ಲಿ ನೀವೊಬ್ರು ಮಾತ್ರ ಸೊರೋಬಿಟ್ರೆ ಸಾಲದು, ಇಡೀ ದೇಶದವರೆಲ್ಲ ಸೊರೋಬೇಕು. ಅಲ್ಲಿ ತನಕ ನಮ್ಮಂತವ್ರನ್ನ ಏನ್ ಮರ್ಕಾಗಲ್ಲ. ಇಳ್ಕೊಳ್ಳಿ. ಮಿಸ್ಟರ್ ಸ್ವಾಮಿ, ನಾನ್ ನಿಮ್ಮನ್ನ ಕರೆಸಿದ್ದು, ನಾಳೆ ಎಲಿಕೊಪ್ಪ ಗೆಸ್ಟ್ ಹೌಸ್ಗೆ 3-4 ಜನ ವಿಐಪಿಸ್ ಬರ್ತಾ ಇದಾರೆ. ಅಲ್ಲೆಲ್ಲ ನಕ್ಸಲೈಟ್ ಆಕ್ಟಿವಿಟೀಸ್ ಇದೆ ಅಂತ ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ನೀವು ಸೆಕ್ಯೂರಿಟಿ ಕೊಡಬೇಕು. ಸರ್, ನಾಳೆ ದಿನಕರ್ ದೇಸಾಯ್ದು ಕೇಸ್ ಇದೆ, ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ಗೆ ನೀವೇ ಹೋಗ್ಬೇಕೇನ್ರಿ? ಬೇರೆ ಯಾರನ್ನಾದ್ರೂ ಕಳ್ಸಿದ್ರಾಯ್ತು, ಬೇಕಿದ್ರೆ ನಾನೇ ಹೋಗ್ತೀನಿ. ಆದ್ರೆ ಬಂದ್ ವಿಐಪಿಸ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೋಗೋದು ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ. ಇದಕ್ಕೆ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಬೋದಲ್ಲ ಸರ್? ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಎಫಿಷಿಯಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗಿಂತನಾ ಸರ್? ಸ್ವಾಮಿ ಹೇಳಿದ ಕೆಲಸ ಮಾಡಿ, ಜಾಸ್ತಿ ಮಾತಾಡಬೇಡಿ. ಈ ಕೇಸ್ ಮಿಸ್ ಆದ್ರೆ ಅವನೇನ್ ಓಡೋಗಲ್ಲ, ಮತ್ತೆ ಹಿಡಿಬಹುದು. ಅಂದ್ರೆ ಈ ಸಲ ಮಿಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರಾ ಅಲ್ವಾ ಸರ್? ಸ್ವಾಮಿ, ಐ ವಿಲ್ ಡೂ ಇಟ್ ಸರ್. ಅಣ್ಣ, ನಾನ್ ಬೇಕಾದ್ರೆ ಫೈಲ್ನ ಕೋರ್ಟ್ಗೆ ತಲುಪಿಸ್ತೀನಿ. ತಂಗ್ಯವಾ, ಅದನ್ನ ಎದೆಗೂಡ್ನ ಬಚ್ಚಿಟ್ಕೊಂಡು ಹೋಗಾಕ ಪ್ರೇಮನೂ ಅಲ್ರಿ, ಚಿಲ್ಲರೆ ಕಾಸು ತುಂಬಾ ಪರ್ಸ್ ಐತಲ್ರಿ. ಈ ಕೇಸ್ ಫೈಲು ಬಸಿ ಹೆಂಗಸಿನ ಹೊಟ್ಟಿದಂಗ್ರಿ, ಮುಚ್ಚಿಟ್ಕೊಳಕ್ ಆಗಂಗಿಲ್ರಿ. ಆದ್ರೆ ಈಗ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಸರ್? ಒಬ್ಬವ ಅದಾನ್ರಿ. ಯಾರದು? ಅದಾರಿ ಆ ಪೊಲಿಟಿಕಲ್ ಲೀಡರ್. ನಮ್ಮಂಗ ಅವಂಗೂ ಸಹಿತ ದೇಸಾಯಿ ಕಂಡ್ರ ಆಗಂಗಿಲ್ರಿ. ಅವನ್ನ ಒಪ್ಸಿದ್ರ ನನ್ನ ಹತ್ರ ಬರೋದಲ್ಲ, ಸಹಾಯ ಕೇಳೋರು. ನೀವು ನನ್ನ ಪ್ರಾಣನೇ ಕೇಳ್ತಾ ಇದ್ದೀರಿ, ಆದ್ರೂ ಪರವಾಗಿಲ್ಲ, ಇಂಥ ಅವಕಾಶನ ಕಳ್ಕೋಬಾರ್ದು. ದೇಸಾಯಿ ಅಂತ ಹಾವುಗಳನ್ನ ಹೊರಗೆಳೆದು ಆಡಿಸ್ಬೇಕು ಅಂದ್ರೆ ನೀರು ಇದು ಹುತ್ತಾನ ಕರಗಿಸ್ಲೇಬೇಕು. ಅದಕ್ಕೆ ನೀವು ಮನ್ಸು ಮಾಡಬೇಕು. ಬರೀ ಮನಸ್ಸೇನು? ದೇಸಾಯಿ ದೌರ್ಜನ್ಯದಿಂದ ಈ ಡಿಸ್ಟ್ರಿಕ್ಟ್ಗೆ ಮುಕ್ತಿ ಸಿಗೋದಾದ್ರೆ ನಾನು ನನ್ನ ಪ್ರಾಣ ಕೊಡೋದು ಕುಸಿದ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದು ಬರೀ ಕೇಸ್ ಫೈಲ್ ಅಲ್ಲ, ಇದರಲ್ಲಿ ಈ ಜಿಲ್ಲೆ ಭವಿಷ್ಯ ತುಂಬಿದೆ. ನನಗೊತ್ತು, ಹೆದರ್ಕೋಬೇಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬನ್ನಿ ಎಸ್ ಪಿ ಸಾಹೇಬ್ರೆ, ನೀವು ಸೆಕ್ಯೂರಿಟಿ ಕೊಡ್ಬೇಕಾಗಿರೋದು ನಮ್ಗೇನೆ, ನಾವೇ ವಿಐಪಿಗಳು. ಸರ್ ಹೆಣ ಬೇಕಾರ ಕಾಯನ್ರಿ, ಈ ಇವ್ರನ್ ಕಾಯದ್ ಬ್ಯಾಡ್ರಿ, ಬರೀ ಸರ್ ಹೋಗೋಣ. ಅದು ಕಮಿಷನರ್ ಆರ್ಡರ್ ಗೊತ್ತಲ್ವಾ?
ಇನ್ನೂ ಹೋಗಿ, ರಾತ್ರಿ ಆಯ್ತು. ನಮ್ ಜೊತೆ ಎಷ್ಟೊತ್ತಿನಲ್ಲಿ ಗಂಡಸರು ಬೇಕಾಗಿಲ್ಲ. ನಮ್ ಎದುರು ನಿಂತ್ಕೊಂಡ್ರೆ ಇದೇ ಗತಿ, ಗೊತ್ತಾಯ್ತಾ? ಏಯ್, ನಮ್ಮಪ್ಪ ಈ ಊರನ್ನೇ ಕೊಂಡ್ಕೊಂಡಿದ್ದಾರೆ. ಇವತ್ತು ನಿಮ್ ಕೇಸನ್ನು ಕೊಂಡ್ಕೊಂಡಾಯ್ತು. ನಾಳೆಯಿಂದ ನಾವು ಫ್ರೀ ಬರ್ಡ್ಸ್. ಹೊರಡೋದಿಕ್ ಮುಂಚೆ ಈ ವಿಐಪಿಗಳಿಗೆ ಸಲ್ಯೂಟ್ ಹೊಡೆದಾಗಿ, ಇಲ್ಲ ಅಂದ್ರೆ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಏನ್ ಮುಖ ನೋಡ್ತೀರಾ? ಹೊಡೆರಲ್ಲ ಬಿಳಪ್ಪ. ಊರಿ ಗಾಡಿ ಒಳಗಡೆ ಒಂದು ಸೂಟ್ ಕೇಸ್ ಇದೆ, ತಗೊಂಬನ್ನಿ. ಹ್ಞೂ ರೀ. ಹಲೋ ಸರ್, ನೀವು ಹೇಳ್ದಾಗೆ ನೆಕ್ಸಲೈಟ್ಗಳು ಗೆಸ್ಟ್ ಹೌಸ್ನ ಅಟ್ಯಾಕ್ ಮಾಡಿದ್ರು ಸರ್, ಆದ್ರೆ ವಿ ಐ ಪಿಗಳು ಯಾರು ಬಂದಿಲ್ಲ. ವಾಟ್? ಸರೆಂಡರ್ ಆಗಿ ಅಂತ ಬಹಳ ಹೇಳ್ದೆ ಸರ್, ಆದ್ರೆ ಅವ್ರು ಫೈರ್ ಓಪನ್ ಮಾಡಿದ್ರು, ಅದಕ್ಕೆ ಅವ್ರನ್ನ ಕೊಲ್ಲೇಬೇಕಾಯ್ತು ಸರ್. ಹೋಗ್ರಿ ನಿಮ್ಮವ್ರ ಕೊಟ್ಟಕ್ಕಂದ್ರಿ. ಎಂತ ಹರಿಬಿಟ್ಟ ಮಕ್ಳು ಇದ್ದಿರ್ಲಿ ನೀವು? ಏಯ್, ಮಾತಿನ ಮೇಲೆ ನಿಗಾ ಇರ್ಲಿ. ಎದುರು ನಿಂತಿರೋದು ದೇಸಾಯಿ ಅನ್ನೋ ದೇವ್ರು. ನಮ್ ಹಿಂದಿರೋದು ದೇವ್ರ ಹೆಸರಾಗಿರೋ ಮನುಷ್ಯಾಲೆ. ಎಲ್ಲಾ ಡಿಪಾರ್ಟ್ಮೆಂಟ್ನಾಗೂ ಇಂತ ಒಬ್ಬೊಬ್ಬ ಆಫೀಸರ್ ನಮ್ಮಂತವ್ರು ಹಿಂದಿದ್ರ ನಿಮ್ಮನ್ನ ಏನು ನಿಮ್ಮ ಅಪ್ಪನು ಸಹಿತ ಹಿಂಗ ಮಾತಾಡ್ಸೋದು? ಕೆಲವರು ಹೊಟ್ಟೆ ಪಾಡ್ಗೋಸ್ಕರ ಬಣ್ಣ ಹಚ್ಚಿ ನಾಟಕ ಆಡ್ತಾರೆ. ಬಣ್ಣ ಹಚ್ಚದೇನೆ ನಾಟಕ ಆಡೋರು ಈ ಕಾದಿ. ಅಲ್ಲಪ್ಪ, ನನ್ನನ್ನ ಇವರು ಮಂತ್ರಿ ಮಾಡ್ತೀನಿ ಅಂದ್ರು. ಅದಕ್ಕೆ ಅಲ್ಲ, ನಿನಗಾಗ್ಲಿ ನನಗಾಗ್ಲಿ ಇದರಿಂದ ನಷ್ಟ ಏನು? ಓ ಹೌದಾ, ನಿನಗ್ ಮಕ್ಕಳಾಗೋ ಅದೃಷ್ಟ ಇಲ್ಲ. ಆದ್ರೂ ನೀನ್ ಗಂಡಸು ಅಂತ ಪ್ರೂವ್ ಮಾಡ್ತಾನೆ. ಒಂದಿನ ನಿನ್ ಮನೆಯವ್ರನ್ನ ಕಳಿಸ್ಕೊಡು ಅಂತ ಹೇಳ್ತಾನೆ, ಕಳಿಸ್ಕೊಡ್ತೀಯಾ? ಕಿರ್ಚ್ಕೋಬೇಡ. ನೋಡಪ್ಪ ಸ್ವಾಮಿ, ಇದರಿಂದ ನಿನಗೆ ನಷ್ಟ ಆಗದ ನನಗೆ ಗೊತ್ತದ. ಬೇಕಾದ್ರೆ ನಿನ್ನ ಡಿಸಿಪಿ ಮಾಡ್ತೀನಿ. ನೀನು ಕೇಳಿದ ಊರ್ಗ ಯಾವ ಸ್ಟೇಷನ್ಗೆ ಹೆಚ್ಚು ರೊಕ್ಕ ಸಿಗುತ್ತೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಆಸೆನ ಕೆಲ್ಸ ಗೊತ್ತಿಲ್ಲದೆ ಕಾಸು ಕೊಟ್ಟು ಜಿಂಕ್ಚಾಗಿ ಬಾರಿಸ್ಕೊಂಡು ಪ್ರಮೋಷನ್ ತಗೊಳ್ತಾರಲ್ಲ, ಅವ್ರಿಗೋಗೇಳು. ಇವನು ತಾ ಎದೆ ಹಾಲು ಕುಡ್ದು ಬೆವ್ರು ಸುರಿಸಿ ರಕ್ತನ ಬಸ್ತು ಜನರ ಮನಸ್ಸಲ್ಲಿ ಮನೆ ಕಟ್ಟಕ್ಕೆ ಹೊರಟಿರೋನು. ಅವ್ರ ಋಣನ ತೀರಿಸೋಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾರವನು. ಆದ್ರೆ ಸಿಕ್ಕಿದ ಅವಕಾಶ ಸುಟ್ಟೋಯ್ತಲ್ಲ ರೀ ಮಿಸ್ಟರ್ ಸ್ವಾಮಿ. ಇನ್ನೊಂದ್ ಮಾತು ಗೊತ್ತಾ ನಿಮ್ಗೆ, ನಮ್ ದೇಶದಲ್ಲಿ ಮಹಾತ್ಮರು ಸಿಗೋದು ಮೊದ್ಲು ಹೊಗಳಿಕೆ, ಆಮೇಲೆ ಮನೆ ಮುಂದೆ ಹೊಗೆ ಅಷ್ಟೇ. ಕೇಸ್ ಫೈಲ್ನ ಸುಟ್ಟು ಬೂದಿ ಮಾಡಿದ್ವಿ ಅನ್ನೋ ಕೊಬ್ಬು ನಿಮ್ಮನ್ನ ಹಾಗೆ ಮಾತಾಡಿಸ್ತಾ ಇದೆ. ಆದ್ರೆ ಈ ಬೂದಿಗಿಂತ ಇನ್ನೊಂದು ಬೂದಿ ಬಗ್ಗೆ ನೀನ್ ಯೋಚನೆ ಮಾಡಿಲ್ವಲ್ಲ ಮಿಸ್ಟರ್ ದೇಸಾಯ್. ಕೇಸ್ನ ಹೊಡೆಯೋಕೆ ಅಂತ ನೆಕ್ಸಲೈಟ್ ಬೆಲ್ಟ್ಗೆ ಡೆಪ್ಯೂಟ್ ಮಾಡಿದ್ರಲ್ಲ, ಅಲ್ಲಿಗೆ ನೆಕ್ಸಲೈಟ್ ಬಂದಿದ್ದು ನಿಜ, ಅವ್ರಗಳನ್ನ ಹೊಡೆದಿದ್ದು ನಿಜ. ಅದರಲ್ಲಿ ಸತ್ತೋರಿಬ್ರು, ಒಬ್ಬ ಚಿನ್ನಪ್ಪ ಅಲಿಯಾಸ್ ಚಿನ್ನಪ್ಪ ದಾಸ್, ಇನ್ನೊಬ್ಬ ನಿನ್ನ ಮಗ ದಿನಕರ್ ದೇಸಾಯ್. ಏನ್ರಿ ಆತ ನನ್ನ ಮಗನಿಗ? ಕ್ಷಮಿಸಿಮ್ಮ, ಮಗನ ಕೊಂದು ತಾಯಿ ಕಣ್ಣಲ್ಲಿ ನೀರು ತರಿಸೋದು ನನ್ನ ಉದ್ದೇಶ ಅಲ್ಲ, ತಾಯಿನಾಡನ್ನ ಉಳಿಸೋದೇ ನನ್ನ ಗುರಿ. ಮಿಸ್ಟರ್ ದೇಸಾಯ್, ನಿನ್ನ ಅವ್ಯವಹಾರ ಎಲ್ಲ ಗೊತ್ತಿರೋ ಪರಮಶಿವ ನನ್ನ ಜೊತೆ ಇದ್ದಾನೆ. ಅವನ್ನ ಅಪ್ರೂವರ್ ಮಾಡಿ ಕೇಸ್ ಫೈಲ್ನ ಮತ್ತೆ ಓಪನ್ ಮಾಡ್ತೀನಿ. ನಿನ್ನು ಅಷ್ಟೇ ಕಣ.
ನಮಸ್ಕಾರ ರೀ. ನಮಸ್ಕಾರ. ದೇಸಾಯಿ ಅವ್ರ ಮಗ ಅರವಿಂದ್. ದೇಸಾಯಿ, ದೇಸಾಯಿ, ಏನು ಬಂದದ್ದು? ಇದ್ದೊಬ್ಬ ಸಾಕ್ಷಿ ಸಹಿತ ಮಣ್ಣಾಗೋದ? ಒಡಿ ಪಾಯಸ ತಿನ್ನಕಪ್ಪ ಅಂತ ಕರಿಯಾಕ ಬಂದೇನು? ಕೊಲೆ ಮಾಡಿದ್ದು ನಿನ್ನ ಮಗ, ಹೇಳ್ಕೊಂಡು ಹೋಗಕ್ ಬಂದಿದ್ದೀನಿ. ಹ್ಮ್, ಹಿಂಗೆ ದಿನಕರ್ ಹುಡ್ಕೊಂಡು ಬಂದ್ ನಿಂಗೆ ಸಿಕ್ಕಿದ್ದೆ ಅಂತ ತಿಳಿದಾಯ್ತಲ್ಲ. ನನ್ನ ನೆದ್ರಾಕೊಂಡಿದ್ದಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಸಿಗ್ದ ಅಂತ ನಿನಗೆ ಗೊತ್ತಿರ್ಬೇಕಲ್ಲ ಸರ್. ಗೊತ್ತಾಯ್ತು ಬಿಡಪ್ಪ. ಅವನ್ ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಆ ಕೊಲೆಗೆ ಸಾಕ್ಷಿ ನನ್ನ ಹತ್ರ ಇದೆ. ಅವನು ಮರ್ಯಾದೆಯಿಂದ ಸೆರೆಂಡ್ರಾದ್ರೆ ಸರಿ, ಇಲ್ಲ ಅಂದ್ರೆ ನಾಯಿ ತರ ಸುಟ್ಟು ಬಿಸಾಕ್ಬಿಡ್ತೀನಿ. ನಡೀರಿ ಬಿಡಪ್ಪ. ನೋಡ್ದೇನೋ ಎ ಸಿ ಪಿ, ಶೂಟ್ ಅಟ್ ಸೈಟ್ ಆರ್ಡರ್ ಇದೆ ಅಂತ ನನ್ನನ್ನು ಹೊಡೆದಾಕ್ಬಿಡ್ಬೋದು ಅಂತ ಅಂದ್ಕೊಂಡೆ ಅಲ್ಲ. ನಾನೀಗ ಲಾಕಪ್ನಲ್ಲಿದ್ದೀನಿ, ನೀ ನಾನು ಏನು ಮಾಡೋಕ್ಕಾಗಲ್ಲ. ನೀನು ನನ್ನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಅಲ್ಲಿ ಸೋರೋ ತಳದಿಂದ ಹೇಗೆ ಹೊರಗೆ ಬರಬೇಕು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ಏಯ್, ಕಾನೂನು ಕಾದೊಡಿಯುತ್ತೋ, ಆದರೆ ಈ ಸ್ವಾಮಿ ಹೊಡೆಯೋಕೆ ಅಂತಾನೆ ಕಾಯ್ತಾ ಇರ್ತಾನೆ. ಅದು ಸಾಧ್ಯ ಇಲ್ಲ ಮಿಸ್ಟರ್ ಸ್ವಾಮಿ. ಸರ್, ಅವನ್ನ ಬಿಟ್ಟು ಕೇಸ್ನ ಕ್ಲೋಸ್ ಮಾಡು. ಸರ್, ಅವನ್ ಮಾಡಿರೋದು ಕೊಲೆ. ಕೊಲೆ ಆಗಿರೋದು ಗಾಂಧಿ ಅಲ್ಲ ರೀ, ಗೋಡ್ಸೇನೆ. ಆದ್ರೂ ಶಿಕ್ಷೆ ಕೊಡೋ ಅಧಿಕಾರ ಇರೋದು ಕಾನೂನಿಗೆ ಮಾತ್ರನೇ ಸರ್. ಹಾಗೇನೆ, ನಿನ್ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕಿರೋದು ನನಗೇನೆ. ಒಬೇ ಮೈ ಆರ್ಡರ್ಸ್. ಐ ಆಮ್ ಸಾರಿ ಸರ್. ನನಗೆ ಗೊತ್ತಿತ್ತು ನೀನ್ ಹೀಗೆ ಮಾತಾಡ್ತೀಯ ಅಂತ, ಅದಕ್ಕೆ ನಿನ್ನೇ ಬದಲಾಯಿಸೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದು. ಅರ್ಥ ಆಗ್ಲಿಲ್ವಾ? ನಿನ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ, ಅದು ನಿನ್ನೇನೆ. ವಿತ್ ಇನ್ 48 hours ಚಾರ್ಜ್ ತಗೊಳ್ಳಿಲ್ಲ ಅಂತಂದ್ರೆ ನೀನು ಸಸ್ಪೆಂಡ್ ಆಗ್ತೀಯ, ಗೊತ್ತಲ್ಲ. ಮಿಸ್ಟರ್ ಸ್ವಾಮಿ, ನಿನ್ನಲ್ಲಿ ಆಸೆ ಇದೆ, ನನ್ನಲ್ಲಿ ಅನುಭವ ಇದೆ. ಈ ಕಾನೂನು ಅನ್ನೋ ಕಾರ್ಡ್ನಲ್ಲಿ ನಾವು ದಿನ ಬೇಟೆ ಆಡ್ತೀವಿ. ಅದರಲ್ಲೂ ನಾನು ಸಿಂಹ, ನೀನು ಹೊಡೆದು ಬಿಸಾಕೋ ಸೊಳ್ಳೆ. ಟೇಕ್ ದಿಸ್. ಬಳಪ್ಪನವ್ರೆ, ಅವತ್ ನೀವ್ ಹೇಳಿದ ಮಾತು ನೂರಕ್ ನೂರು ಸತ್ಯ ರೀ. ನಮ್ಮ ಮೇಲಿನ ಅಧಿಕಾರಿಗಳು ಕೈ ಚಾಚೋ ಗುಲಾಮರಾದ್ರೆ ನಾವು ಕಿತ್ಕೊಂಡು ತಿನ್ನೋಕೆ ನಿಮ್ರ ಆಗ್ಲೇಬೇಕಲ್ವಾ? ಮಿಸ್ಟರ್ ಸ್ವಾಮಿ, ಮತ್ತಿನೇನ್ ಸರ್? ಟೈಮ್ ವೇಸ್ಟ್, ಪ್ರಯತ್ನನೂ ವೇಸ್ಟ್, ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ಕೆಲವು ಆಫೀಸರ್ಗಳು ಕೂಡ ವೇಸ್ಟೇ. ಸರ್, ದಯವಿಟ್ಟು ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ಯುದ್ಧ ಭೂಮಿಗೆ ಬಂದು
ಬೆನ್ನಾಕೋದ್ರೆ ಬರೀ ನಾವು ಮಾತ್ರ ಅಲ್ಲ ಇಡೀ ಡಿಪಾರ್ಟ್ಮೆಂಟ್ನ ತುಂಬಿಕೊಂಡ್ರೆ ಸಂತೆ ಅಂತಾರೆ ಪ್ಲೀಸ್ ಸರ್ ಈ ಭಯಭಕ್ತಿ ಮೊದಲೇ ಇದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಿತ್ತ What is this nonsense? How next size day? Sorry sir. Size id nanalla. Neevu yake andre revolver nimdu idrinda bandiro bulletsu nimdene. Elladikkinte hechagi nanage nennene transfer aagogiddiyala sir. Avagle adena helidralla. Kanununa card nalli nan simma nin solle anta tane. Badapnare. Ore aa verdikira vyathyasa enu anta swalpa heltira? ಸರ ಸಿಂಹ ನಿಡಿಯಕ್ಕೆ ಬಲಿ ಬೀಸ್ತಾರ್ರಿ ಆದ್ರೆ ಸೊಳ್ಳಿ ಹೆದ್ರಿ ನಾಗ ಬಲಿ ಒಳಗೆ ಮಕ್ಕೋತೀರಿ ಇವನು ಸ್ವಾಮಿ ಸುಮ್ನೆ ನಿಂತ್ರೆ ನಾರಾಯಣ್ ಸ್ವಾಮಿ ಊರು ಉದ್ದಾರಕ್ಕೆ ಅಂತ ವಿಷ ಕುಡಿದ್ರೆ ನಂಜುಣ್ ಸ್ವಾಮಿ ಅಪರಾಧಿಗಳ ಕರ್ಳು ಕಿತ್ತು ಮಾಲೆ ಮಾಡ್ಕೊಂಡ್ರೆ ನರಸಿಂಹ ಸ್ವಾಮಿ 48 ಅವರ್ಸ್ ಅಲ್ಲಿ ಇನ್ನು 36 ಅವರ್ಸ್ ಬ್ಯಾಲೆನ್ಸ್ ಇದೆ ಅಷ್ಟರಲ್ಲಿ ಮಿಕ್ಕದವ್ರನ್ನ ಕೆಡ್ಡ ಆಡಿ ಪಳಗಿಸ್ತೀನಿ ಇಲ್ಲ ಕೆಡವಿ ಮಣ್ಣು ಮಾಡ್ತೀನಿ ಆದರೆ ಎನ್ಕ್ವೈರಿ ಕಮಿಷನ್ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ ಹಾಂ ಅಲ್ರಿ ಕಮಿಷನರ್ ಟೆಂಪರ್ಮೆಂಟ್ ಕಲ್ಕೊಂಡಿರೋ ಪೊಲೀಸ್ ತರ ನೀವೇ ಲಾಕಪ್ ಡೆತ್ ಮಾಡಿದ್ರೆ ನಾವು ಬೇರೆಯವ್ರಿಗೆ ಏನ್ರಿ ಹೇಳಕ್ಕಾಗತ್ತೆ ಸಾರಿ ಸರ್ ಅದನ್ನ ನಾನು ಮಾಡಲಿಲ್ಲ ಇದನ್ನ ನಾನು ನಂಬಬೇಕಾ ಅದ್ ಸರಿ ಕೊಂದಿದ್ದ ಯಾರು ಎಸಿಪಿ ಸ್ವಾಮಿ ಸರ್ ಅಲ್ರಿ ಎರಡು ದಿವಸಕ್ಕೆ ಮುಂಚೆ ಅವನ್ನ ನೀವೇ ಟ್ರಾನ್ಸ್ಫರ್ ಮಾಡಿದ್ರಲ್ರಿ ಅದು ನಾನು ಟ್ರಾನ್ಸ್ಫರ್ ಆರ್ಡರ್ ಕೊಡಕ್ ಹೋದಾಗ್ಲೇ ಇದು ನಡೆದಿದ್ದು ಸರ್ ನೀವೇನ್ ಕಮಿಷನರ್ ಕಾನ್ಸ್ಟೇಬಲ್ ಎಲ್ಲಾರನ್ನು ಹುಡ್ಕೊಂಡು ಹೋಗೋದಕ್ಕೆ ಒಂದ್ ಮೆಸೇಜ್ ಕಳಿಸಿದ್ರೆ ಅವರೇ ಬರ್ತಾ ಇರ್ಲಿಲ್ವಾ ಹೌದು ಸರ್ ಏನ್ ಹೌದು ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮನ್ನ ಕಮಿಷನರ್ ಜಾಗದಲ್ಲಿ ಕೂರಿಸಿದ್ರೆ ಆ ದೇಸಾಯಿ ಮಗನ್ನೇ ಹೊಡೆದಾಕಿದಿರಲ್ರಿ ಅವರು ನಮ್ಮ ಮೇಲೆ ಎಗರಾಡ್ತಾ ಇದ್ದಾರೆ ಅವ್ರನ್ನ ಎದುರು ಹಾಕೊಂಡು ಈ ಜಿಲ್ಲೆಯಲ್ಲಿ ರಾಜಕೀಯ ಮಾಡಕ್ಕಾಗತ್ತೇನ್ರಿ ನಾವು ಅರವಿಂದ್ ದೇಸಾಯಿ ದೇಹದಲ್ಲಿ ಸಿಕ್ಕಿರೋ ಬುಲೆಟ್ ನಿಮ್ರಿವಲ್ಬಾರ್ದು ಅಂತ ರಿಪೋರ್ಟ್ ಹೇಳ್ತಾ ಇದೆ ಸೊ ನಿಮ್ಮನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡಿದೆ ನನಗೆ ಬೇರೆ ದಾರಿನೇ ಇಲ್ಲ ಸರ್ ಸರ್ ಪ್ಲೀಸ್ ಸರ್ ಸರ್ ನೀವು ಹೀಗೆ ಡಲ್ ಆಗಿದ್ರೆ ಹೇಗೆ ಅದು ಹುಟ್ಟಿದ ಬುದ್ಧಿ ಸರ್ ಹೊರಗಡೆ ಜನ ಕಾಯ್ತಾ ಇದ್ದಾರೆ ದಯವಿಟ್ಟು ಎದ್ದೋರಿಗೆ ಬನ್ನಿ ಏಯ್ ಮಗನ ನನ್ನ ಮಕ್ಕಳನ್ನು ಸಾಯಿಸಿ ಮತ್ತೆ ಬಂದಿಯನ ನೋಡಿ ಮಕ್ಕಳನ್ನು ಕಳ್ಕೊಂಡಿದ್ದಾತು ಇನ್ನು ನಿಮ್ಗೇನಾದ್ರೂ ಆದ್ರ ಈ ಮನೆಗೆ ಗಂಡ ದಿಕ್ಕಿಲ್ದಂಗ ಆಗ್ಬಿಡ್ತೈತಿ ಬಾಯಿ ಮುಚ್ಚಲೆ ಆತನ ಟ್ರಾನ್ಸ್ಫರ್ ಹೊಂಡ ಹೊರಡೋಕ್ಕೂ ಮುಂಚೆ ಒಂದ್ ಮಾತು ನಾನು ಖಾಲಿ ಟೂರಲ್ಲಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ವಾಭಿಮಾನನು ಕಲ್ಸಿದ್ದೀನಿ ಡಿಪಾರ್ಟ್ಮೆಂಟ್ ಹೊರಗಡೆ ಗೌರವನು ಉಳಿಸಿದ್ದೀನಿ ಜನರ ನಂಬಿಕೆನು ಗಳಿಸಿದ್ದೀನಿ ಅದನ್ನ ಇಲ್ಲೂ ಮಾಡೇ ಮಾಡ್ತೀನಿ ಅದಕ್ಕೂ ಮುಂಚೆ ನಿಮಗೊಂದು ಗತಿನೂ ಕಾಣಿಸ್ತೀನಿ ಲೇಯ್ ಈ ಕಾಕಿ ಹಾಕವ ನಾಯಿ ಬದಲಿಗೆ ನಾನ್ ಸಾಕಿದ ನಿಯತ್ತಿನ ಪ್ರಾಣಿ ಅಂತ ಬಿಟ್ಟಿ ತಪ್ಪಾತು ಹೊಡ ಬಿಸಾಕರ All right.
ಈ ಬ್ಯಾಂಕಿಂಗ್ ಮುಟ್ಟಕ್ಕೆ ಹೆದರಿಕಿನಾ? ನನ್ನ ಅವರ ಪ್ಲಾನು ನಿನ್ನ ಮುಟ್ಟದಲ್ವೋ ನೀರು ಇದು ತಣ್ಣಂಗ್ ಮಾಡೋದು. ನಿನ್ನ ಮಗ ವೆಪನ್ ಡೀಲ್ ಮಾಡ್ತಿರೋ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇವ್ರೆ, ಆಮೇಲೆ ಆ ಕೇಸ್ ಫೈಲ್ನ ನಿನಗ್ ಕೊಟ್ಟಿದ್ದು, ನಿನ್ನ ಮಕ್ಕಳನ್ನ ಹೊಡೆದಾಕಿದ್ದು, ಇದು ನಾನು ಇವರು ಸೇರ್ಕೊಂಡಾಡಿರೋ ದೊಡ್ಡ ನಾಟಕ. ಮಿಸ್ಟರ್ ದೇಸಾಯಿ, ಆ ಕೇಸ್ ಫೈಲ್ ಇನ್ನೊಂದು ಕಾಪಿ ನಮ್ ಬುಳ್ಳಪ್ಪನ ಹತ್ರನು ಇದೆ. ಅಲ್ವಾ ಸರ್? ಬೇರಕಿ ನನ್ನ ಮಗನ ಮಂತ್ರಿ ಪದವಿ ಕೇಳಲಿಕ್ಕೆ ಬಂದವ, ಈ ನಾಯಿ ಜೊತೆ ಸೇರಿ ನನಗೆ ಮಣ್ಣು ಹಾಕಕ್ ನಿಂತೀಯನಾ? ಅಲ್ಲ ಸರ್, ಅದು ಮುಚ್ಚಲೆ ಬಾಯಿ. ಲೇ ಎಸಿಪಿ, ಹಿಂಗ ನಿಮ್ಮ ಡಿಸಿಪಿ ಒಬ್ಬ ನನ್ನ ಕಂಬಿ ಹಿಂದೆ ಕರ್ಸಾಕ್ ಬಂದ, ಅವನೇ ಕೈಲಾಸ ಸೇರ್ದ. ಇವತ್ತು ನಿನ್ ಜೊತೆ ಇವನ್ನು ಕೂಡ ಅಲ್ಲಿಗೆ ಕಳಿಸ್ತೇನೆ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್, ನನ್ ಮಾತು ನಂಬಿ ಸರ್. ದೇವರಾಣೆಗೂ ಸರ್, ನಾನು ಹಂಗ್ ಮಾಡಿಲ್ಲ ಸರ್. ಹುಚ್ಚ ಬಾಯಿ, ಬೆರಕಿ ನನ್ನ ಮಗನ. ಏನ್ ಮಿಸ್ಟರ್ ಪೊಲಿಟಿಷಿಯನ್, ನಾನು ಯಾರು ಅಂತ ಗೊತ್ತಾಯ್ತು ತಾನೆ? ಸ್ವಾಮಿ ಸುಮ್ಮನೆ ನಿಂತ್ರೆ ನಾರಾಯಣ ಸ್ವಾಮಿ, ಊರು ಉದ್ದಾರಿಕೆ ಅಂತ ವಿಷ ಕುಡಿದ್ರೆ ನಂಜುನ್ ಸ್ವಾಮಿ, ನಿಮ್ಮಂಥವ್ರ ಕರಳು ಬಗೆದು ಮಾಲೆ ಮಾಡಿ ಹಾಕೊಂಡೆ ಅಂತಂದ್ರೆ ನರಸಿಂಹ ಸ್ವಾಮಿ. ಇಂಥ ದೇಸನ್ನೆಲ್ಲ ಮುಗಿಸೋದು ನನಗೇನು ದೊಡ್ಡ ವಿಷಯ ಅಲ್ಲ. ಆದರೆ ಯಾವ ಕೇಸ್ಗೂ ಸಿಕ್ಕಾಕೊಳ್ದಿರ ನೀನು, ಯಾವುದಾದ್ರೂ ಒಂದು ಕೇಸಲ್ಲಿ ಸಿಕ್ಕಾಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಬುಳಪ್ಪನವ್ರೆ ಓರಿ, ಹೊಡನೇನ್ರಿ? ಹುನ್ರಿ, ಮತ್ ಹೊಂಡ್ರಲ್ಲ. ಡ್ರೆಸ್ ವೈಟ್ ಐತೆ, ನಂಬರ್ ಕೊಡಿಸ್ತೀನಿ, ನಡಿ ನಡಿಲೇ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ, ಯಾರು ಕಿರ್ಚಾಡ್ಬೇಡಿ, ಗಲಾಟೆ ಮಾಡ್ಬೇಡಿ. ರೇ ನಮ್ಮನ್ನ ಒಳಗ್ ಬಿಡ್ರಿ, ನಮ್ಮ ಯಜಮಾನ್ರು ನೋಡ್ಬೇಕು, ಇವತ್ತು ಅವ್ರ ಹುಟ್ಟಪ್ಪ ಐತಿ. ನೋಡಿ ದಯವಿಟ್ಟು ನನ್ನ ಮಾತು ಕೇಳಿ. ಯಾರ ಮಾತನ್ನು ಕೇಳಂಗಿಲ್ರಿ ನಾವು, ಅವ್ರನ್ನ ನೀವು ನೋಡಕ್ ಆಗಲ್ಲ. ಅದ್ ಯಾಕಂತ ಹೇಳ್ರಿ? ಅದು ನೋಡಿ, ನಿಮ್ಮ ದೇಸಾಯಿ ಅವ್ರನ್ನ ಈ ವ್ಯಕ್ತಿ ಕೊಂದ್ಬಿಟ್ಟಿದ್ದಾನೆ. Thank you.
ಏನ್ ಸರ್ ಮತ್ತೇನ್ ಆಕ್ಷನ್ ತಗೊಳಕ್ ಬಂದ್ರಿ? ಏನು ಇಲ್ಲಪ್ಪ, ನಾನು ಅಧಿಕಾರದಲ್ಲಿದ್ರು ಎಲ್ರಿಗೂ ಒಳ್ಳೆಯವನಾಗಕ್ಕೆ ಹೋಗಿ ಕಾನೂನಿಗೂ ಜನರಿಗೂ ಮೋಸ ಮಾಡಿದೆ. ಆದ್ರೆ ನೀನು ಕಾನೂನಲ್ಲಿದ್ದು ನಂಬಿಕೆ ಉಳಿಸ್ಕೊಂಡೆ, ನಿಂತನನ್ನು ಕಾಪಾಡಿಕೊಂಡೆ. ರಿಯಲ್ ಪೊಲೀಸ್ ಅಂದ್ರೆ ನೀನೇನೆ. ಸರ ಗುಡ್ ಲಕ್ ರೀ.